ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಸ್ತೂರೀತಿಲಕಂ ಲಲಾಟಪಟಲೇ ವಕ್ಷಸ್ಥಲೇ ಕೌಸ್ತುಭಂ ನಾಸಾಗ್ರೇ ನವಮೌಕ್ತಿಕಂ ಕರತಲೇ ವೇಣುಃಕರೇ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವಲೀ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲಚೂಡಾಮಣಿಃ. ವಂಶೀ ವಿಭೂಷಿತಕರಾನ್ನವನೀರದಾಭಾ ಪೀತಾಂಬರಾದರುಣಬಿಂಬಫಲಾಧರೋಷ್ಠಾ ಪೂರ್ಣೇಂದುಸುಂದರಮುಖಾದರವಿಂದನೇತ್ರ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ. ಓ ಧರ್ಮರಾಯನ ಪ್ರಶ್ನೆಗಳಿಗೆ ಅರ್ಜುನ ಪ್ರತಿವಚನ ಹೇಳ್ತಾ ಇದ್ದಾನೆ. ಒಂದು ಪಕ್ಕ ಶ್ರೀಕೃಷ್ಣನ ಸ್ಮರಣೆ ಆಗ್ತಾ ಇದೆ. ಭಗವಂತನ ಸ್ಮರಣೆ ಎಲ್ಲರಿಗೆ ಅತ್ಯಂತ ಇಷ್ಟ, ಅತ್ಯಂತ ಪ್ರಿಯ. ಭಗವಂತನ ಪ್ರೀತಿಯಿಂದ ಆದ್ದರಿಂದ ಒಂದು ಪಕ್ಕ ವಿರಹ ಇದೆ. ಪ್ರೀತಿ ಇರುವುದರಿಂದ ಈಗ ಭಗವಂತ ನಮ್ಮನ್ನು ಬಿಟ್ಟು ಹೋದ ಎಂದು ಒಂದು ದುಃಖ ಇದೆ. ವಿರಹ ಆಗುತ್ತಾ ಇದೆ, ಪ್ರೀತಿ ಇದೆ, ಈಗ ನೋಡಿದ ಪರಿಸ್ಥಿತಿ ದುರ್ಗತಿ ಇದೆ. ಏನೆಂದರೆ ವಿರಹನೇ ಅಲ್ಲ, ಭಗವಂತನ ಅನುಗ್ರಹವನ್ನು ತನ್ನ ಮೇಲೆ ನೋಡಿದ್ದು ಈಗ ಅನುಗ್ರಹವೆಲ್ಲ ಉಪಸಂಹಾರ. ಅನುಗ್ರಹ ಅಂದರೆ ಶಕ್ತಿ, ಅನುಗ್ರಹ ಉಪಸಂಹಾರ ಆಗಲ್ಲ. ಅನುಗ್ರಹದಿಂದ ಉಂಟಾಗುವ ಕೆಲವು ಲಾಭ, ಕೆಲವು ಲೌಕಿಕ ಲಾಭ ಹೋಯಿತು. ತನ್ನಲ್ಲಿ ಪರಾಕ್ರಮ ಇತ್ತು, ಶಕ್ತಿ ಇತ್ತು, ಅದೆಲ್ಲ ಹೋಯಿತು. ಅದರಿಂದ ತನ್ನ ಇದು ನೋಡಿ, ಭಗವಂತ ಸಕಾಮ ಭಕ್ತರಾಗಿ ಭಗವಂತನನ್ನು ಬೇಡಿಕೊಂಡಾಗ ನಮಗೆ ಏನು ಶಕ್ತಿ, ಐಶ್ವರ್ಯ, ಸಂಪದ, ಭೋಗ, ಬುದ್ಧಿ, ಮನಸ್ಸಿಗೆ ಧೈರ್ಯ ಇದೆಲ್ಲ ಕೊಡ್ತಾನೆ. ಭಗವಂತನು ಕೊಟ್ಟಿದ್ದಾಗ ಇದು ಭಗವಂತನೇ ಕೊಟ್ಟಿದ ಎಂದು ವಿನಯದಿಂದ ಸ್ವೀಕಾರ ಮಾಡ್ತೀವಿ. ಅಯ್ಯೋ ಇದು ಭಗವಂತಂದೇ ಎಂದು ಹೇಳ್ಕೊಡ್ತೀವಿ. ಎಷ್ಟೋ ಕೃತಜ್ಞರಾಗಿರ್ತೀವಿ, ವಿನಯದಿಂದ ಇರ್ತೀವಿ, ಮತ್ತೆ ಮತ್ತೆ ಸ್ಮರಿಸ್ಕೊಳ್ತೀವಿ, ಕೃತಜ್ಞರಾಗ್ತೀವಿ. ಕೃತಜ್ಞ ಅಂದ್ರೇನು? ಅವರ ಉಪಕಾರವನ್ನು ಸ್ಮರಿಸಿಕೊಳ್ಳುವುದು, ಇದೆಲ್ಲ ಇರ್ತದೆ. ಆದರೆ ಈ ಒಂದು ಸಲ ನಮಗೆ ಬಂದ ನಂತರ ನಮ್ಮದಾಯಿತು ಎಂದು ಓಂಕಾರ ಮಾತ್ರ ಬಿಡುತ್ತಾ ಇಲ್ಲ. ನೋಡಿ, ಸಕಾಮ ಭಕ್ತಿಯನ್ನು ತಪ್ಪೆಂದು ಹೇಳಲಿಲ್ಲ, ತಪ್ಪು ಕೆಲವೊಮ್ಮೆ ಹೇಳಿದ್ದಿದ್ದರೆ ಅದಕ್ಕೆ ಕಾರಣ ಇದೆ. ಯಾವುದೋ ಒಂದು ವಸ್ತು ಬೇಕು, ಆರೋಗ್ಯ ಬೇಕು, ಸಂಪದ ಬೇಕು ಬೇಡಿಕೊಂಡರೆ ಅದೇನು ತಪ್ಪೇನಲ್ಲ. ಎಲ್ಲಿ ತಪ್ಪಾಗ್ತಾ ಇದೆ ಅಂದರೆ, ಭಗವಂತ ಮುಖ್ಯನ ಸಂಪದ ಮುಖ್ಯವ? ಅದು ನೋಡಿ, ಭಗವಂತ ಸಾಧನೆ ಆಗಿ ಅವರು ಕೊಡುವ ನಮಗೆ ಆರೋಗ್ಯ, ಸಂಪದ, ಐಶ್ವರ್ಯ ಇದು ಮುಖ್ಯವಾದರೆ ಭಗವಂತನ ಮೇಲೆ ಕೃತಜ್ಞತೆ ಇದೆ. ಆದರೆ ಇದೆಲ್ಲ ಕೊಡುವುದರಿಂದ ಭಗವಂತನ ಮೇಲೆ ಪ್ರೀತಿ ಹೆಚ್ಚಾಗ್ತಾ ಇದೆ. ಒಂದು ಪಾಯಿಂಟ್, ಬಂದ ನಂತರ ಇವುಗಳನ್ನೆಲ್ಲ ಬಳಸ್ಕೊಳ್ತಾ ಇರುವುದರಿಂದ ಒಂದು ಪಕ್ಕ ಕೃತಜ್ಞತೆ ಇದೆ, ಆದರೆ ಇದೆಲ್ಲ ನಮ್ಮದಾಯಿತಲ್ಲ, ನಮಗೆ ಸಿಕ್ಕಿತು, ಆಹಾ ಅದೃಷ್ಟವಂತ ಎಂದು ಒಂದು ಪಕ್ಕ ಕೃತಜ್ಞತೆ ಇರುತ್ತದೆ, ಭಗವಂತನಲ್ಲಿ ಭಕ್ತಿ ಇರುತ್ತದೆ, ಇನ್ನೊಂದು ಇದು ನಮ್ಮದಾಯಿತು ಎಂದು ಸಂತೋಷ ಇರುತ್ತದೆ, ಸಂಭ್ರಮ ಇರುತ್ತದೆ. ಆಹಾ ನನಗೆ ಇಷ್ಟು ಸಿಕ್ಕಿತು ನೋಡಿ, ಇಷ್ಟು ಆನಂದ ನೋಡಿ. ಕೆಲವರು ಅದು ಕಂಡು ಬರ್ತಾರೆ, ಮಹಾಭಕ್ತರು. ಒಬ್ಬನ ಟೆಲಿಫೋನ್ ಮಾಡ್ತಾನೆ ಅಲ್ಲಿಂದ, ಆಂಧ್ರದಿಂದ, ಎಷ್ಟೆಷ್ಟು ಪೂಜೆಗಳು ಮಾಡ್ತಾನೆ, ಅವರು ಗುರುಗಳಿದ್ದಾನೆ, ಏನೇನೋ ಹೇಳ್ತಾನೆ, ಎಲ್ಲೋ ಹೋಗ್ತಾನೆ. ಬಟ್ ಎಲ್ಲಕ್ಕೆ ಸಂಪದ ಬೇಕು, ಸಂಪದ ಬೇಕು, ಸಂಪದ ಬೇಕು, ಕೀರ್ತಿ ಬೇಕು. ಅದೇ ಏನೋ ಆಗುತ್ತದೆ, ಆಗಿದ್ದಕ್ಕೆ ಎಷ್ಟು ಭಕ್ತು ಅದಕ್ಕೆ ಏನೇನೋ ಖರ್ಚು ಮಾಡ್ತಾರೆ, ಎಲ್ಲೆಲ್ಲೋ ಹೋಗ್ತಾರೆ, ಅನೇಕ ದಿನಗಳು ಎಲ್ಲ ರಜಾ ತಗೊಂಡದು ಮಾಡ್ತಾನೆ. ಮಾಡಿದ್ದಕ್ಕೆ ಏನೋ ಒಳ್ಳೆಯದಾಯಿತು, ಒಳ್ಳೆಯದಾಗುತ್ತದೆ ನಿಜ. ಆಗಿದ್ದ ವಸ್ತುಗಳಲ್ಲೇ ಮುಳುಗಿರುವುದು, ಆ ವಸ್ತುಗಳು ಸಿಕ್ಕಿತು, ಅದು ಸಿಕ್ಕಿತು, ಇದು ಸಂಪದ ಸಿಕ್ಕಿತು, ಮತ್ತೆ ಇನ್ನೂ ಹೆಚ್ಚು ಮಾಡ್ತಾರೆ, ಹೆಚ್ಚು ಸಿಗ್ತದೆ, ಹೆಚ್ಚು ಮಾಡ್ತಾರೆ, ಇನ್ನೂ ಸಿಗ್ತದೆ.
ಅಂದರೆ ನಾವು ಭಗವಂತನಿಗೆ ಆರಾಧನೆ ಮಾಡ್ತಾ ಇದ್ದೀವಿ, ಅವರಿಂದ ನಮಗೆ ಐಶ್ವರ್ಯ ಸಂಪದ ಸುಖ ಸಿಗ್ತಾ ಇದೆ, ಇನ್ನೂ ಮಾಡ್ತೀವಿ ಇನ್ನೂ ಸಿಗ್ತಾ ಇದೆ, ಇನ್ನೂ ಮಾಡ್ತೀವಿ ಇನ್ನೂ ಸಿಗ್ತಾ ಇದೆ ಅಲ್ಲೇ ಅಂತ. ಇದರಲ್ಲಿ ಏನು ತಪ್ಪು? ಒಳ್ಳೆಯದಲ್ಲವೇ? ಭಗವಂತನ ನಾವು ಬೇಡ್ಕೊಂಡಿದ್ದೇವೆ, ಭಗವಂತನ ಕೊಟ್ಟಿದ್ದ ನಂತರ ನಾವು ವಿನಯದಿಂದ ಭಕ್ತಿಯಿಂದ ಅನುಭವಿಸ್ತಾ ಇದ್ದೀವಿ, ಅಲ್ಲೇ ಇದೆ. ಏನು ತಪ್ಪು? ತಪ್ಪವರಿಗೆ ಗೊತ್ತೇ ಆಗಲ್ಲ, ಹೇಳಿದ್ದರೂ ಗೊತ್ತಾಗಲ್ಲ, ತನಗೆ ಅನುಭವಿಸುವವರಿಗೆ ಗೊತ್ತಾಗಲ್ಲ. ಏನಿದೆ, ನಾವೇನು ಮೋಸ ಮಾಡಿದ್ದೀವ, ಅನ್ಯಾಯ ಮಾಡಿದ್ವಾ? ಭಗವಂತನ ಭಕ್ತರಾಗಿದ್ದೇವೆ, ವಿನಯದಿಂದ ಭಗವಂತನನ್ನು ಬೇಡಿಕೊಂಡು ಆರಾಧನೆ ಮಾಡಿ ಪೂಜೆ ಮಾಡಿ ಪಾರಾಯಣ ಮಾಡಿದಾಗ ಅವರು ಕೊಟ್ಟಿದ್ದನ್ನೇ ವಿನಯದಿಂದ ಸ್ವೀಕಾರ ಮಾಡಿ ಅನುಭವಿಸ್ತಾ ಇದ್ದೀವಿ, ತಪ್ಪೇನು? ಇನ್ನೂ ಒಳ್ಳೆಯದೇ ಅಲ್ಲ. ಒಳ್ಳೆಯದೇ. ಆದರೆ ಇಲ್ಲಿ ಒಂದು ಪಾಯಿಂಟು ಈಗನೇ ನಾನು ಹೇಳಿದ್ದೀನಿ, ಭಗವಂತ ಸಾಧನೆ ಮಾತ್ರ ಆಗಿದ, ಅವರಿಂದ ಪಡೆಯತಕ್ಕ ವಸ್ತು ಮುಖ್ಯವಾಯಿತು, ಭಗವಂತ ಗೌಣ ಆಗಿಬಿಟ್ಟ. ಭಗವಂತ ಸಾಧನ ಸಾಧ್ಯ ಏನಾಯಿತು? ನಮಗೆ ಸುಖ ಸೌಕರ್ಯಗಳು ಅನುಭವಗಳು, ಇದು ಕೀರ್ತಿ ಸಂಪದ ನೆಂಟರು ಬಂಧುಗಳು ಅವರ ಪ್ರೀತಿ ಇದೆಲ್ಲ ಮುಖ್ಯ ಆಯಿತು. ಇದೆಲ್ಲ ಸಿಕ್ಕಿದ್ರೆ ತಪ್ಪೇನು ಅಂದರೆ, ಇದೆಲ್ಲ ಸಿಕ್ಕಿದ್ದಾಗ ನಾನು ಕರ್ತ ಭೋಕ್ತ, ನಾನು ಜೀವ ದೇಹ ಇಂದ್ರಿಯ ಮನಸ್ಸುಗಳು ಇವೇ ನಾನು, ಇವುಗಳಿಂದ ನನಗೆ ಸಿಕ್ಕುವ ಸುಖ ನನ್ನದು, ಇದರಲ್ಲೇ ಇದ್ದು ಭಗವಂತನ ಅನುಗ್ರಹದಿಂದ ಸಿಕ್ಕಿದ್ದು ಜೀವಭಾವ. ಜೀವನದಲ್ಲಿ ಜೀವನಾಗಿರುವಾಗ ಮನುಷ್ಯನಾಗಿರುವಾಗ ಪಡೆಯತಕ್ಕ ಕೆಲವು ಸುಖಗಳು ಇದು. ನೋಡಿ, ಜನರಿಗೆ ಇದು ಅರ್ಥ ಮಾಡಿಕೊಳ್ಳಬೇಕು. ನೀವು ದೊಡ್ಡ ಎಷ್ಟು ದೊಡ್ಡ ಭಕ್ತರಾದರೂ ಅದಕ್ಕೋಸ್ಕರ ಎಷ್ಟೋ ಖರ್ಚು ಮಾಡ್ತಾನೆ, ತಿಂಗಳು ತಿಂಗಳು ತಿಂಗಳಲ್ಲ, ಪ್ರತಿ ದಿವಸ ಮೂರು ಗಂಟೆ ಭಗವಂತನಿಗೆ ಮಾಡ್ತಾನೆ, ಮಾಡಬಹುದು, ಒಳ್ಳೆಯದೇ. ಆದರೆ ಪ್ರಯೋಜನ ಎಲ್ಲಿ? ಗುರಿ ಎಲ್ಲಿದೆ? ಅಲ್ಲಿ ನೋಡಿ, ಗುರಿ ಎಲ್ಲಿದೆ? ಗುರಿ ಮತ್ತೆ ಲೌಕಿಕ ಜೀವನ. ನೀವು ಭಗವಂತನ ಹತ್ತಿರ ಹೋದರೂ ವೈಕುಂಠಕ್ಕೆ ಹೋಗಿ ವೈಕುಂಠಕ್ಕೆ ವೈಕುಂಠ ಅನುಭವ ಸಿಕ್ಕುವುದೇ, ಉದಾಹರಣೆ ಹೇಳ್ತಾ ಇದ್ದೀವಿ, ವೈಕುಂಠ ಪ್ರಾಪ್ತಿ ಸಿಕ್ಕುವುದೇ ಕಡಿಮೆ. ಅಲ್ಲಿ ಹೋಗಿ ಭಗವಂತನು ಪ್ರತ್ಯಕ್ಷವಾಗಿ ನಿಮಗೆ ಸಪರೇಟ್ ಏಕಾಂತ ಏನು ಪ್ರೈವೇಟ್ ಅಪಾಯಿಂಟ್ಮೆಂಟ್ ಕೊಟ್ಟ, ಎಲ್ಲ ನಮಸ್ಕಾರ ಮಾಡಿ ಅಲ್ಲೇ ಎರಡು ದಿವಸ ನಾಲ್ಕು ದಿವಸ ಇದ್ದು ಏನು ಬೇಕಪ್ಪ ನಿಮಗೆ ಬೇಕು ಅಂದರೆ ನನಗೆ ಭೂಲೋಕದಲ್ಲಿ ಒಂದು ಒಳ್ಳೆಯ ಮನೆ ಬೇಕು ಎಂದು ಬೇಡ್ಕೊಂಡ ನನಗೆ ಅಲ್ಲ. ನೀವು ವೈಕುಂಠ ಹೋದ ನಂತರ ಭಗವಂತನೇ ಸಾಕ್ಷಾತ್ ವಿಷ್ಣುವೇ ಕಂಡು ಬಂದು ನಿಮಗೆ ಆಶೀರ್ವಾದ ಏನಾದರೂ ಕೊಡ್ತೀನಿ ಅಂದರೆ ನಾನು ಇಲ್ಲೇ ಇರಲಿ ವೈಕುಂಠ, ನನಗೆ ಭೂಲೋಕ ಮೇಲೆ ಮೋಹ ಎಲ್ಲ ಆಸಕ್ತಿ ಬಿಡಲಿ ಎಂದು ಅದು ಬೇಡ್ಕೊಳ್ಳಲ್ಲ. ಅಲ್ಲಿಗೆ ಹೋಗಿ ನನಗೆ ಭೂಲೋಕದಲ್ಲಿ ಒಂದು ಒಳ್ಳೆಯ ಮನೆ, ಒಳ್ಳೆಯ ಮಕ್ಕಳು ಕುಟುಂಬ ಪತ್ನಿ ಮಕ್ಕಳು ಎಲ್ಲ ಇರಲಿ, ಸಂಪದ ಇರಲಿ, ಏನೋ ಇರಲಿ, ಅದೇನು ಹೇಳಬೇಕು? ಹಾಗಿದೆ, ನೀವು ಭಕ್ತರೇ ಆಗಿದ್ದಿ ಭಗವಂತನನ್ನೇ. ಕೆಲವರಿಗೆ ಸಗುಣ ಭಕ್ತರಿಗೆ ಭಗವಂತ ಬಂದು ಜೊತೆಗೆ ಇದ್ದು ಮಾತಾಡ್ತಾನೆ ಅಂಥವರು ಇದ್ದಾರೆ, ಜೊತೆಗೆ ಕುಳಿತಿರ್ತಾನೆ ಮಾತಾಡ್ತಾರೆ, ಆದರೂ ಲೌಕಿಕ ಸಂಸಾರ ಬಿಡಲ್ಲ. ಜನರು ಅಂದ್ಕೊಳ್ತಾರೆ ಎಲ್ಲ ಭಕ್ತಿ ಒಂದೇ ಅಂದ್ಕೊಳ್ತಾರೆ, ಭಗವಂತ ಸಾಕ್ಷಾತ್ ಬಂದು ಮಾತಾಡಿದರೂ ಮೋಹ ಮಾತ್ರ ಬಿಟ್ಟಿಲ್ಲ. ಬರೀ ಪಾಂಡವರು ನೋಡಿ, ಪಾಂಡವರು ಕೌರವರಲ್ಲಿ ನಿಜವಾದ ನಿಷ್ಕಾಮ ಭಕ್ತರು ಕೆಲವರೇ, ಅರ್ಜುನ ಧರ್ಮರಾಜ ಇಂಥವರು, ಕುಂತಿ ಅಂಥವರು, ಮಿಕ್ಕ ಜನರು ಲೌಕಿಕರೇ. ಶ್ರೀಕೃಷ್ಣನ ಜೊತೆಗೆ ಇದ್ದಾರೆ, ಶ್ರೀಕೃಷ್ಣನವ ಭಕ್ತಿ ಇದೆ, ಅದರಿಂದ ಮತ್ತೆ ವೈಭವ ಸಂಪದ, ನಾವು ಯದುವಂಶರು, ನಮಗೆ ದ್ವಾರಕ ಚೆನ್ನಾಗಿದೆ, ಸಂಪದ ವೈಭೋಗ ಇದೇ ಇದೆ, ಇದೆಲ್ಲ ಹೋದ ನಂತರ ಗೊತ್ತಾಗ್ತದೆ. ಅದಕ್ಕಾಗಿ ಭಗವಂತ ನಿಜವಾದ ಭಕ್ತನಿಗೆ, ನಿಜವಾದ ಭಕ್ತನಿಗೆ ಅಂದರೆ ಇವನಿಗೆ ಈ ಲೌಕಿಕ ಭೋಗಗಳನ್ನೇ ಬೇಡಿಕೊಂಡು ನನ್ನ ಭಕ್ತಿಯಿಂದ ಇದನ್ನು ಪಡ್ಕೊಳ್ತಾ ಇದ್ದ, ಇವರ ಭಕ್ತಿ ಇನ್ನು ಸ್ವಲ್ಪ ಮೇಲೆ ಮಟ್ಟದ್ದಾಗ ಇವರಿಗೆ ಈ ಭೂಲೋಕ ಸೌಖ್ಯ ಪರಲೋಕ ಸ್ವರ್ಗ ಸೌಖ್ಯಕ್ಕಿಂತ ಮೇಲೆ ಮಟ್ಟದ್ದು ಕೊಡಬೇಕಂದರೆ ಕೆಳಗಿನ ಮಟ್ಟದ ಭೂಲೋಕ ಸೌಖ್ಯ ಸ್ವರ್ಗ ಸೌಖ್ಯ ಮೇಲೆ ವೈರಾಗ್ಯ ಉಂಟಾಗಬೇಕು. ಕೆಳಗಿನ ಮಟ್ಟದ ಸುಖದಿಂದ ವೈರಾಗ್ಯ ಉಂಟಾದರೆ ಮೇಲೆ ಮಟ್ಟದ ವೈಕುಂಠ ಸುಖ, ನಿಜವಾದ ನಿಸ್ವಾರ್ಥ ವೈರಾಗ್ಯಪೂರ್ವಕವಾದ ನಿಸ್ವಾರ್ಥಪೂರ್ವಕವಾದ ವೈಕುಂಠ ಆನಂದಕ್ಕೆ ಯೋಗ್ಯವಾಗ್ತಾನೆ. ಇಲ್ಲದಿದ್ದರೆ ಭೂಲೋಕ ಸೌಖ್ಯಕ್ಕೆ ಅದೇ ಭಗವಂತನನ್ನು ಆರಾಧಿಸಿ ಪಡ್ಕೊಳ್ಳಬಹುದು, ಸ್ವರ್ಗ ಸೌಖ್ಯವನ್ನು ಪಡ್ಕೊಳ್ಳಬಹುದು. ಆದರೆ ಭಗವಂತನ ಭಕ್ತನಾಗಿ ಗುರಿಯಲ್ಲಿ ಮತ್ತು ಭೂಲೋಕ ಸ್ವರ್ಗ ಇಷ್ಟರಲ್ಲೇ ಇದ್ದ, ಇದರಿಂದ ವೈರಾಗ್ಯವಾದರೆ ಮೇಲಿನ ಮಟ್ಟಕ್ಕೆ ಯೋಗ್ಯನಾಗ್ತಾನೆ. ಅದಕ್ಕೋಸ್ಕರ ಭಗವಂತ ಏನು ಮಾಡ್ತಾನೆ, ಇದನ್ನು ಮೊದಲು ಬಿಡಿಸ್ತಾನೆ. ಅರ್ಜುನನಿಗೆ ಗತಿ ಏನಾಯಿತು ನೋಡಿ, ಅವರು ಹೇಳ್ತಾನೆ, ನಮ್ಮ ಸಾರಥಿ, ನಮ್ಮ ಸಚಿವ ಎಲ್ಲ ಹೋಗಿದ್ದಾನೆ, ವಂಚಿತೋಹಂ ಮಹಾರಾಜ ಹರಿಣ ಬಂಧು ರೂಪಿಣ ಏನಮೇ ಪಹೃತಂತೆ ಯಜೋ ದೇವ ವಿಸ್ಮಾಪನಂ ಮಹತು. ನನ್ನಲ್ಲಿ ಎಷ್ಟು ಪರಾಕ್ರಮ ಇತ್ತು, ಎಷ್ಟು ತೇಜಸ್ಸು ಇತ್ತು, ಅದು ನೋಡಿದರೆ ದೇವತರೇ ನನ್ನನ್ನು ನೋಡಿ ವಿಸ್ಮಾಪನಂ ಆಶ್ಚರ್ಯ ಪಟ್ಕೊಳ್ತಿದ್ದರು. ಇಂದ್ರ ಲೋಕಕ್ಕೆ ಹೋದಾಗ ಇಂದ್ರನೇ ನನ್ನನ್ನು ಸಿಂಹಾಸನ ಮೇಲೆ ಕೂರಿಸಿ ಆಧರಿಸಿದ್ದ.
ಪಾಶುಪತಾಸ್ತ್ರಕ್ಕೋಸ್ಕರ ಹೋದಾಗ ಶಿವನ ಜೊತೆಗೆ ಯುದ್ಧ ಮಾಡಿದಾಗ ಶಿವನೂ ಆಶ್ಚರ್ಯ ಪಡ್ಕೊಂಡ. ಏಕೆ? ಶ್ರೀಕೃಷ್ಣನ ಅನುಗ್ರಹದಿಂದ ತನ್ನಲ್ಲಿ ಒಂದು ಪರಾಕ್ರಮ ಇತ್ತು. ಪರಾಕ್ರಮ ನೋಡಿ ಶಿವನೇ ಆಶ್ಚರ್ಯ ಪಟ್ಕೊಂಡು ಅವರ ಜೊತೆಗೆ ಯುದ್ಧ ಮಾಡಿ ಕೊನೆಗೂ ಶಿವನ ಆಶೀರ್ವಾದ ಮಾಡಿದ. ಇಷ್ಟು ಪರಾಕ್ರಮ ಯಾರಲ್ಲಿ ಇಲ್ಲ ಎಂದು. ಯಾವ ಮನುಷ್ಯ ಮಾತ್ರರಲ್ಲಿ ಇರೋ ಹಾಗಿಲ್ಲ. ಹೌದು, ಹೇಗಿರುತ್ತದೆ? ಭಗವಂತನ ಅನುಗ್ರಹದಿಂದ ಬಂದಿದ್ದು, ಭಗವಂತನ ಅನುಗ್ರಹದಿಂದಲೇ ಬರುತ್ತದೆ. ಸಾಮಾನ್ಯ ಮನುಷ್ಯರಲ್ಲಿ ಅಷ್ಟು ಶಕ್ತಿ, ಅಷ್ಟು ಪರಾಕ್ರಮ ಇರುವ ಹಾಗಿಲ್ಲ. ಆದರೆ ಅರ್ಜುನನಲ್ಲಿತ್ತು. ಇಂದ್ರನಿಗೆ ಇಂದ್ರಲೋಕಕ್ಕೆ ಇದಾದ ನಂತರ, ಪಾಶುಪತಾಸ್ತ್ರವನ್ನು ಪಡ್ಕೊಂಡ ನಂತರ ಅದೇ ಮುಂದೆ ಬರುತ್ತದೆ. ಇಂದ್ರಲೋಕಕ್ಕೆ ಹೋದಾಗ ಇಂದ್ರ ಇವನು ತೇಜಸ್ಸು ಶಕ್ತಿ ಎಲ್ಲ ನೋಡಿ ಇವನು ತನ್ನ ಇಂದ್ರ ಸ್ಥಾನವನ್ನೇ ಕೊಟ್ಟ. ಇಂದ್ರ ಸಿಂಹಾಸನ ಮೇಲೆ ಕೂರಿಸಿದ. ಅಲ್ಲಿರುವ ಜನರು ಆಶ್ಚರ್ಯ ಪಟ್ಕೊಂಡರು. ನಮ್ಮ ಇಂದ್ರಲೋಕಕ್ಕೆ ಅಧಿಪತಿ ಇಂದ್ರ, ನಾವು ಇಂದ್ರನನ್ನು ಆಧಾರದಿಂದ ನೋಡ್ತೀವಿ, ಇಂದ್ರ ನೋಡಿದ್ದಾಗ ನಾವು ಎದ್ದು ನಿಂತುಕೊಂಡು ನಮಸ್ಕಾರ ಮಾಡ್ತೀವಿ. ಅಂಥದ್ದು ಭೂಲೋಕದಿಂದ ಬಂದ ಮನುಷ್ಯ ಇಂದ್ರನ ಸಮಾನ ಸಿಂಹಾಸನ ಮೇಲೆ ಕುಳಿತಿದ್ದಾನೆ, ಇದೇನು? ಅಷ್ಟು ತೇಜಸ್ಸು ಪರಾಕ್ರಮ ಅದೆಲ್ಲ ಇತ್ತು. ಆದರೆ ಅಂಥದ್ದು ನಾನು ಅಂದ್ಕೊಂಡೆ, ಇದೆಲ್ಲ ಇರುವುದರಿಂದ ಮನುಷ್ಯನಿಗೆ ಏನೋ ಒಂದು ದೊಡ್ಡ ಅಭಿಮಾನ. ಎರಡು ಬಗೆ ಇರುತ್ತದೆ ನೋಡಿ. ನಾನು ಇನ್ನೊಬ್ಬರಿಗಿಂತ ಹೆಚ್ಚಾಗಿ ಬಿಟ್ಟೆ ಅಂದರೆ ಅದು ದುರಹಂಕಾರ ಅಲ್ಲವೇ? ಇನ್ನೊಬ್ಬರಿಗಿಂತ ಹೆಚ್ಚಿನವನಾಗಿ ಬಿಟ್ಟೆ, ಆದ್ದರಿಂದ ಅಹಂಕಾರ ಬಂದು ಇನ್ನೊಬ್ಬರನ್ನು ಕಡೆಗಣಿಸ್ತಾನೆ. ಆ ಅಹಂಕಾರ ಕೆಟ್ಟದು, ಅದರಿಂದ ಹಾಳಾಗ್ತಾನೆ. ಒಬ್ಬ ರಾಜ ಇದ್ದ ನೋಡಿ, ಮತ್ತೆ ಹೋದೆ. ಅವರು ಯಾರು? ಸ್ವರ್ಗಲೋಕಕ್ಕೆ ಹೋಗ್ತಾನೆ, ಇಂದ್ರ ಪದವಿ ಪಡ್ಕೊಳ್ತಾನೆ. ಪಡ್ಕೊಂಡ ನಂತರ ನಹುಷ ಅನಿಸುತ್ತದೆ. ನಹುಷ ಎಂಬ ರಾಜ, ಅವ್ರಿಗೇನೋ ವಿಶೇಷ ಪುಣ್ಯ ಬಲ ತಪೋಬಲದಿಂದ ಅವರು ಇಂದ್ರಲೋಕಕ್ಕೆ ಹೋಗಿ ಇಂದ್ರನ ಪದವನ್ನೇ ಗೆದ್ದುಕೊಳ್ತಾನೆ. ಇಂದ್ರನ ಪದ ಮೇಲೆ ಕೂತಿರ್ತಾನೆ. ಮಿಕ್ಕ ಜನರು ಎಲ್ಲ ದೇವರು ಬೇಜಾರು ಮಾಡ್ಕೊಳ್ತಾ ಇದ್ದಾರೆ, ನಮ್ಮ ಇಂದ್ರನನ್ನು ಪಕ್ಕಕ್ಕಿಟ್ಟು ಇವರು ಕುಳಿತಿದ್ದಾನೆ, ಏನು ಮಾಡಬೇಕು? ಋಷಿಗಳನ್ನು ಹೋಗಿ ಬೇಡ್ಕೊಂಡರು. ಋಷಿಗಳು ಎಲ್ಲಕ್ಕೆ ಯೋಗ್ಯರೇ, ಒಳ್ಳೆಯದು ಮಾಡ್ತಾರೆ, ಕೆಟ್ಟದ್ದು ಮಾಡ್ತಾರೆ, ಅವ್ರ ಕಡೆ ಎರಡೂ ಉಪಾಯಗಳಿರುತ್ತವೆ. ಅವರೇನು ಹೇಳಿದರು? ನಮ್ಮ ಋಷಿಗಳನ್ನು ಅಪಮಾನ ಮಾಡಲಿ, ಅವರ ತೇಜಸ್ಸು ಹೋಗುತ್ತದೆ, ಆವಾಗ ಅವನೇ ಬಿದ್ದು ಬೀಳುತ್ತಾನೆ. ಅದಕ್ಕೆ ಏನು ಮಾಡಬೇಕು? ಅವ್ರಿಗೆ ಎಷ್ಟು ಅಹಂಕಾರವಾಯಿತಂದರೆ ಆ ಇಂದ್ರನ ಪತ್ನಿಯನ್ನು ಹೋಗಿ, ನಾನು ಹೀಗೆ ಇಂದ್ರನಾಗಿದ್ದೇನೆ, ನೀವು ನನ್ನ ಪತ್ನಿಯಾಗಿರು ಎಂದು ಹೇಳುವುದು ಶುರು ಮಾಡಿದೆ. ಆ ಇಂದ್ರನ ಪತ್ನಿ ಹೋಗಿ ಹೇಳಿದರು, ಇದೀಗ ನಶ ಈಗ ಮಾತಾಡ್ತಾ ಇದ್ದಾನೆ, ಏನು ಮಾಡಲಿ? ಇವರೇನು ಪರಾಕ್ರಮಿಯಾಗಿ ಇಂದ್ರ ಪದವನ್ನೇ ಗೆದ್ದುಕೊಂಡ. ಕೊನೆಗೆ ಅವರು ಋಷಿಯನ್ನು, ಬೃಹಸ್ಪತಿಯನ್ನು, ಋಷಿಗಳನ್ನು ಹೋಗಿ ಕೇಳಿದರು. ಋಷಿಗಳು ಹೇಳಿದರು, ಅವರಿಗೆ ಒಂದು ಉಪಾಯ ಹೇಳಿ. ಏನು? ಸಪ್ತ ಋಷಿಗಳಿಂದ ಏನು ಹೇಳ್ತಾರೆ ಅದಕ್ಕೆ? ಪಲ್ಲಕ್ಕಿ ಹೇಳ್ತಾರಾ ನೀವು? ಹಾಂ, ಪಲ್ಲಕ್ಕಿ. ಆ ಪಲ್ಲಕ್ಕಿ ಮೇಲೆ ಕುಳಿತುಕೊಂಡು ಸಪ್ತ ಋಷಿಗಳೇ ನಿಮ್ಮನ್ನು ಒಯ್ಯುತ್ತಾರಾ ಏನು ಹೇಳ್ತಾರೆ? ಹಾಂ, ಅವರು ಒಯ್ಯುವಾಗ ಆ ಸಪ್ತ ಋಷಿಗಳೇ ಒಯ್ಯುವಂತೆ ಮಾಡ್ಕೊ, ಅವರನ್ನು ಹೇಳಿ, ಹಾಗೆ ಬಾ, ಆವಾಗ ನಾನು ಒಪ್ಕೊಳ್ತೀನಿ ಎಂದು ಹೇಳು ಎಂದು ಉಪಾಯ ಆಯಿತು ಎಂದು ಅವರು ಹಾಗೆ ಹೇಳಿದ. ಶಚಿದೇವಿ, ಈಗಿನ ಇಂದ್ರ, ಇಂದ್ರ ಬದಲಾಯಿಸ್ತಾನೆ, ಇಂದ್ರ ಬದಲಾಯಿಸಿದಾಗ ಇನ್ನೊಬ್ಬ ಪತ್ನಿ ಬರ್ತಾರೆ, ಈಗಿನ ಇಂದ್ರಕ್ಕೆ ಶಚಿದೇವಿ. ಇಂದ್ರ ಎನ್ನುವುದು ಒಂದು ಪದವಿ ಹೆಸರು, ಪ್ರಧಾನಮಂತ್ರಿ ಎಂದು ಹೇಗೆ ಪದ ಹೆಸರು, ವ್ಯಕ್ತಿ ಹೆಸರಲ್ಲ. ಆ ಇಂದ್ರನಿಗೆ ವ್ಯಕ್ತಿ ಹೆಸರು ಬೇರೆ ಇರಬಹುದು. ಈಗಿನ ಇಂದ್ರ, ಇಂದ್ರ ಎನ್ನುವುದು ಒಂದು ಪದ. ಹೇಗೆ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಎಂದು ಪದವಿ ಹೆಸರು, ಮುಖ್ಯಮಂತ್ರಿಗಳು ವ್ಯಕ್ತಿಗಳು ಬದಲಾಯಿಸ್ತಾರೆ, ಮುಖ್ಯಮಂತ್ರಿ ಎಂಬ ಪದ ಮಾತ್ರ ಒಂದೇ ಹೆಸರು, ಹಾಗೆ ಇಂದ್ರ ಎಂದು ಪದ. ಶಚಿದೇವಿ ಅಂದರು ಹಾಗೆ. ಆದ್ದರಿಂದ ಅವರೇ ಹೇಳಿದ್ರೆ ಅವ್ರಿಗೆ ಹೋಗಿ ಹಾಗೆ ಮಾಡಿ ಎಂದು ಹೇಳಿದರು. ಋಷಿಗಳಿದ್ದಾರಲ್ಲ, ಇವ್ರು ನೋಡ್ಕೊಳ್ತಾರೆ. ಅವರಿಗೆ ಅಹಂಕಾರ ಇನ್ನೂ ಹೆಚ್ಚಾಯಿತು. ನೋಡು, ನನಗೆ ಇಂದ್ರನ ಪತ್ನಿ ಒಪ್ಕೊಂಡ್ರೆ ನನ್ನನ್ನು ಈಗ ನೋಡು, ಋಷಿಗಳನ್ನು ಕರೆದ, ನನ್ನನ್ನು ಪಲ್ಲಕ್ಕಿ ಮೇಲೆ ನೀವೇ ಏನು ಕರ್ಕೊಂಡು ಹೋಗಬೇಕಾ, ಎತ್ಕೊಂಡು ಹೋಗಬೇಕು? ಅವರು ಹೇಳಿದರು, ಹಾಂ ಆಯಿತು, ಇವರಿಗೆ ಪಾಪ ತುಂಬಿದೆ, ಈಗ ನಾಶವಾಗುವ ಸಮಯ ಬಂತು, ಕಣ್ಣು ತಲೆಗೆ ಹೋಗಿದೆ, ಕಣ್ಣುಗಳು ತಲೆಗೆ ಹತ್ತಿಬಿಟ್ಟಿವೆ, ಈಗ ಹೋಗಬಹುದು ಅಂತ ಸಮಯ ಬಂತು ಅಂತ ಆಯ್ತಂತ ಒಪ್ಕೊಂಡ. ನಾವೇನು ಮಾಡೋಣ? ಒಪ್ಕೊಳ್ಳೋಣ. ಒಪ್ಪಿಕೊಂಡು ಅವರು ಹೋಗುತ್ತಾ ಇದ್ದರೆ ಅಗಸ್ತ್ಯ ಎಲ್ಲಕ್ಕಿಂತ ಏನು ಹೇಳ್ತಾರೆ, ಶಾರ್ಟ್ ಕುಳ್ಳ, ಅಗಸ್ತ್ಯ ಕುಳ್ಳ ಮಿಕ್ಕ ಜನರಿಗಿಂತ. ಆದ್ದರಿಂದ ಅವರು ಎತ್ಕೊಂಡು ನಡೆಯುತ್ತಾ ಇದ್ದರೆ ಅದು ಸ್ವಲ್ಪ ಪಲ್ಲಕ್ಕಿ ಹೀಗೆ ಹೀಗೆ ಅಲಗಾಡ್ತಾರೆ. ಅವ್ರಿಗೆ ಸಿಟ್ಟು ಬಂತು, ಏಯ್ ಯಾರಾದ್ರೂ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರೇನು ಹೇಳಿದ್ರು, ನೋಡು ಇವ ಅಗಸ್ತ್ಯ ಹೀಗಿದ್ದಾನೆ, ಅದರಿಂದ ಪಲ್ಲಕ್ಕಿ ಹೀಗಾಗ್ತಾ ಇದೆ, ನಡೆಯೋದು ಕಷ್ಟವಾಗ್ತಾ ಇದೆ. ಏನಪ್ಪ ಇಷ್ಟೇ ಇದ್ದೀವಿ, ನೀವು ನಡೆಯೋಕ್ಕಾಗಲ್ಲವಾ ಎಂದು ಕಾಲಿನಿಂದ ಅವರನ್ನು ತಳ್ಳಿಬಿಟ್ಟ. ಸರ್ಪ, ಸರ್ಪ ಸಂಸ್ಕೃತದಲ್ಲಿ ಹೇಳ್ತಾರೆ, ನಾನು ಓದಿದ್ದೆ ಸಂಸ್ಕೃತದಲ್ಲಿ. ಸರ್ಪ ಅಂದರೆ ಇನ್ನು ನಡೆಯು, ಜರುಗು ಅಂತ ಹೇಳ್ತಾರೆ, ಮುಂದುವರಿಯು, ಮುಂದುವರಿಯು, ಮುಂದೆ ಸರಿಯು ಅಂತ ಹೇಳಿದ.
ಸರ್ಪ ಸರ್ಪ ಹೇಳಿದ್ದಕ್ಕೆ ಸರ್ಪ ಅಂದರೆ ಆ ಸರ್ಪ ಅದೇ ಹೇಳ್ತೀವಿ, ಏಕೆಂದರೆ ನಿಧಾನವಾಗಿ ಭೂಮಿ ಮೇಲೆ ಹೀಗೆ ಹೀಗೆ ಸೋಗ್ತದಲ್ಲ ಅದಕ್ಕಾಗಿ ಸರ್ಪ ಹೇಳ್ತೀವಿ. ಸರಿಯುವುದು ಭೂಮಿ ಮೇಲೆ ಸರಿಯುವುದನ್ನು ಸರ್ಪ, ಅದಕ್ಕಾಗಿ ಸರ್ಪ ಎಂದರೆ ಆ ಋಷಿಗಳಿಗೆ ಈಗ ಇವರ ಪಾಪ ಹೆಚ್ಚಾಗಿ ಬಿಟ್ಟಿತ್ತು, ದುರಹಂಕಾರ ಇವರು ಅಪಮಾನವಾಯಿತು, ಅವರು ಹೇಳಿ ಸರ್ಪೋಭವ ಎಂದು ಶಾಪ ಕೊಟ್ಟುಬಿಟ್ಟರು. ಆಯಿತಾ, ಇಂದ್ರ ಪದವಿ ಹೋದ ನಂತರ ನಹುಷ ಕೆಳಗಿದೆ. ಪುರಾಣಗಳಲ್ಲಿ ಬೇಕಾದಷ್ಟು ಕಥೆಗಳಿವೆ ನಮಗೆ. ಕೆಲವರಿಗೆ ಅದೇ ಈಗ ಹೇಳಿದ್ದೀನಲ್ಲ, ಭಗವಂತನನ್ನು ಬೇಡಿಕೊಂಡು ಆರಾಧಿಸಿದ್ದಾಗ ಸಂಪದ ಬಂದ ನಂತರನೂ ಅಹಂಕಾರ ಬಿಡಲ್ಲ. ಏಕೆ? ರಾವಣ ಕುಂಭಕರ್ಣಾದಿಗಳು, ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳು ಹಿಂದೆ ತಪಸ್ಸು ಮಾಡಿದರು, ಬ್ರಹ್ಮದೇವನ ವರ ಪಡ್ಕೊಂಡರು. ಜನರಿಗೆ ಅನಿಸಬಹುದು ಇವರು ಭಕ್ತರು, ಅಷ್ಟು ನಾವು ಮಾಡೋಕ್ಕಾಗದೇ ಇರುವಂಥ ಕಠೋರ ತಪಸ್ಸು ಮಾಡಿದರು ನೋಡು, ಸಾವಿರ ಸಾವಿರ ವರ್ಷ ಅವರಿಗೆ ಹುತ್ತ ಬೆಳೆಯಿತು, ಅಷ್ಟು ತಪಸ್ಸು ಮಾಡಿಕೊಂಡು ವಿನಯದಿಂದ ಭಗವಂತನು ಕರಿಗಿ ಹೋಗಿ ಇವರ ಭಕ್ತಿಗೆ ಬಂದಪ್ಪ ನಿಮ್ಮ ತಪಸ್ಸು ನಾವು ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ನಿಮ್ಮ ತಪಸ್ಸಿನ ಅದೇನು ಬಿಸಿ ಅಲ್ಲಿ ಸ್ವರ್ಗಲೋಕಕ್ಕೆ ಬಂದು ದೇವತರನ್ನು ತೊಂದರೆ ಕೊಡ್ತಾ ಇದೆ, ಅದರಿಂದ ಹೇಳಿ ನಿನಗೆ ಏನು ಕೊಡಲಿ ಹೇಳು, ಏನು ಬರಬೇಕು ಅಂದರೆ ನಾನು ಅಮರವಾಗಿರಲಿ ಏನೇನೋ ಬರ ಕೇಳ್ಕೊಡ್ತಾರೆ. ಇನ್ನೊಬ್ಬರು ಗೊತ್ತಲ್ಲ ಅವರ ಹೆಸರೇನು, ಭಸ್ಮಾಸುರ. ಅವರೇನು ಹೇಳಿದರು, ಯಾರ ತಲೆ ಮೇಲೆ ನನ್ನ ಕೈ ಇಟ್ಟರೆ ಅವ್ರು ಸತ್ತು ಹೋಗ್ಬೇಕು, ಭಸ್ಮ ಆಗಬೇಕು. ನೋಡಿದರೆ ಒಂದು ಪಕ್ಕ ದೊಡ್ಡ ಭಕ್ತ, ಮರಿ ಇದೇನು ಬುದ್ಧಿಯಪ್ಪ ವರ ಬೇಡ್ಕೊಂಡುವಾಗ. ಭಕ್ತರಾಗಿರುವರು ಸಕಾಮ ಭಕ್ತರಲ್ಲಿ ಎರಡು ಬಗೆ ಇರುತ್ತಾರೆ. ಸಕಾಮ ಭಕ್ತಿ ಭಗವಂತನು ಕೊಟ್ಟಿದ ನಂತರ ಅತಿ ದುರಹಂಕಾರದಿಂದ ಇನ್ನೊಬ್ಬರನ್ನು ಹಿಂಸಿಸುವುದು, ಅದೇ ವರವನ್ನು ಪಡ್ಕೊಂಡು ಇನ್ನೊಬ್ಬರಿಗೆ ಹಿಂಸೆ ಮಾಡುವುದು. ಇನ್ನೊಬ್ಬರು ಇನ್ನೊಬ್ಬರಿಗೆ ಹಿಂಸೆ ಮಾಡಲ್ಲ, ವಿನಯಶೀಲರಾಗಿರುತ್ತಾರೆ, ಆದರೂ ಸಂಸಾರಿಗಳೇ. ಅಯ್ಯೋ ಇದೇನು ಹೌದು, ಈಗ ಅರ್ಜುನ ನೋಡಿ ವಿನಯಶೀಲರೇ, ಭಗವಂತನ ಅನುಗ್ರಹದಿಂದ ನನಗೆ ಸಂಪದ ಐಶ್ವರ್ಯ ಶಕ್ತಿ ಬಂತು, ಇದನ್ನು ದುರುಪಯೋಗ ಮಾಡಲ್ಲ, ಇನ್ನೊಬ್ಬರನ್ನು ಹಿಂಸೆ ಮಾಡಲ್ಲ, ಆದರೆ ನಮಗೆ ನಾವೇ ಸಿಕ್ಕಾಕ್ಕೊಂಡು ಬಿಡ್ತೀವಿ. ತಪ್ಪೇನಿದೆ ಅಂದರೆ ಇರುವ ಹಂತದಲ್ಲಿ ಇರ್ತೀರಿ, ತಪ್ಪೇನಾಗಲ್ಲ, ಇನ್ನು ಮೇಲೆ ಹಂತಕ್ಕೂ ಹೋಗಲ್ಲ ಅಷ್ಟೆ, ಎರಡು ಇರುತ್ತದೆ. ಕೆಲವರು ಅಹಂಕಾರದಿಂದ ಭಗವಂತನ ಭಕ್ತಿ ಮಾಡಿ ಶಾಪವನ್ನು ಪಡ್ಕೊಂಡು ಆ ಸಂಪದ ಐಶ್ವರ್ಯ ಏನೋ ಸಿದ್ಧಿ ಶಕ್ತಿ ಪಡ್ಕೊಂಡು ಅದನ್ನು ದುರುಪಯೋಗ ಮಾಡಿ ಇನ್ನೊಬ್ಬರಿಗೆ ಹಿಂಸಿಸ್ತಾರೆ, ಅದೊಬ್ಬರು ಕೆಟ್ಟವರೇ, ಆಸುರ ಬುದ್ಧಿ. ಇವರು ಆಸುರರಲ್ಲ, ಸಾಮಾನ್ಯ ಮನುಷ್ಯರು ಇನ್ನೊಬ್ಬರು. ಇವರು ವರ ಪಡ್ಕೊಳ್ತಾರೆ, ವರದಿಂದ ಸುಖವಾಗಿರುತ್ತಾರೆ, ಆದರೆ ಆ ಮನುಷ್ಯ ಮಟ್ಟದಲ್ಲೇ ಇರುತ್ತಾರೆ, ಅಥವಾ ಸ್ವಲ್ಪ ಸ್ವರ್ಗ ಮಟ್ಟಕ್ಕೆ ಹೋಗ್ತಾರೆ, ಅದನ್ನು ದಾಟಿ ಹೋಗೋಕ್ಕಾಗಲ್ಲ. ಅಲ್ಲಿ ನೋಡಿ ಇವರದು ಒಂದು ಬಗೆ, ಒಂದು ವಿನಯಶೀಲವಾಗಿದ್ದರೂ ಅದರಲ್ಲಿ ಒಂದು ರೂಪ ಆಸಕ್ತಿ ರೂಪ ಅಹಂಕಾರ ಇದೆ, ಅದು ದುರಹಂಕಾರವಿಲ್ಲ, ಸಾಮಾನ್ಯ ಅಹಂಕಾರ, ಆಸಕ್ತಿ ರೂಪ ಅಹಂಕಾರ. ನಿಮಗೆ ಸಿಕ್ಕಿದ ವಸ್ತುಗಳು ಸಂಪದ ಚೆನ್ನಾಗಿದೆ, ಎಷ್ಟೋ ಜನ ನೋಡ್ತೀವಿ ಒಳ್ಳೇನು ಭಕ್ತರೇ, ತುಂಬ ಪೂಜಾ ಮಾಡ್ತಾರೆ, ಸಾಧುಗಳು ಕಂಡು ಬಂದರೆ ಎಷ್ಟೋ ನಮಸ್ಕಾರ ಮಾಡ್ತಾರೆ, ದಾನ ಮಾಡ್ತಾರೆ, ದಕ್ಷಿಣ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಆದರೆ ಆಸಕ್ತಿ ಮಾತ್ರ ಬಿಡಲ್ಲ. ತನಗೆ ಲೋಕ ಸಂಪದ ಭೋಗ ಐಶ್ವರ್ಯ ಅದೇ ಸಿಗಬೇಕು. ಏನು ಹೇಳ್ತಾರೆ, ಏನೂ ಯಾವ ಕಷ್ಟಕಾಲ ಬರ್ತದೋ ಅದರಿಂದ ಮೊದಲೇ ಎಲ್ಲ ಭಗವಂತನನ್ನು ಬೇಡ್ಕೊಳ್ಳಬೇಕು, ಪೂಜಾ ಪುಣ್ಯ ಮಾಡಿ ಇಟ್ಕೊಳ್ಳಬೇಕು. ಯಾವ ಕೆಲವರು ದುಃಖ ಬಂದಾಗ ಮೊದಲೇನೋ ಇಷ್ಟ ಬಂದಂತೆ ಜೀವಿಸ್ತಾರೆ, ಏನೋ ಅನ್ಯಾಯ ದುಃಖ ಅನಾರೋಗ್ಯ ಬಂದಾಗ ಅಯ್ಯೋ ಭಗವಂತನೇ ನನಗೆ ಹೀಗೆ ಗತಿ ಆಯಿತು ಎಂದು ಬೇಡ್ಕೊಳ್ತಾರೆ. ಆರ್ತ ಭಕ್ತ ಭಗವದ್ಗೀತದಲ್ಲಿ ಹೇಳ್ತಾನೆ ನೋಡಿ, ಆರ್ತ ಭಕ್ತ. ಇನ್ನೊಬ್ಬರು ಭಕ್ತ ಏನಿರ್ತಾನೆ, ಈಗ ಏನು ದುಃಖ ಇಲ್ಲ, ಮುಂದೆ ಏನು ದುಃಖ ಬರದೇ ಇರುವ ಹಾಗೆ ಮೊದಲೇ ಪುಣ್ಯ ಮಾಡಿ ಹೆಚ್ಚು ಮಾಡಿ ಇಟ್ಕೋ, ಏನೋ ಅವರಿಗೆ ದಾನ ಮಾಡು, ಪೂಜೆ ಮಾಡು, ಪಾರಾಯಣ ಮಾಡು, ಎಲ್ಲ ಮಾಡು, ಮುಂದೆ ದೂರದೃಷ್ಟಿ ಇರಬೇಕಲ್ಲವೇ, ಮೊದಲೇ ಎಲ್ಲ ಚೆನ್ನಾಗಿ ಮಾಡ್ಕೊ. ಇವರು ಒಳ್ಳೆಯವರೇ, ಆದರೆ ಇವರೂ ಆಸಕ್ತೇ. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತ ಋಷಭ ಆರ್ತಃ ಅರ್ಥಾರ್ಥಿ, ಮುಂದೆ ಒಳ್ಳೆಯದಾಗಲಿ ಎಂದು. ಇವರನ್ನು ನೋಡಿ ಜನರು ಅಂದ್ಕೊಳ್ತಾರೆ, ಅಪ್ಪ ಎಷ್ಟು ಪುಣ್ಯಾತ್ಮ, ಎಷ್ಟು ಭಕ್ತ, ಆ ಮಂದಿರಕ್ಕೆ ಕೊಡ್ತಾನೆ, ಈ ಮಂದಿರಕ್ಕೆ ಕೊಡ್ತಾನೆ, ತೀರ್ಥಯಾತ್ರ ಮಾಡ್ತಾನೆ, ಯಾರೇ ಬರಲಿ ದಾನ ಮಾಡ್ತಾನೆ, ಮನೆಗೂ ಯಾರೇ ಬರಲಿ ಪ್ರೀತಿಯಿಂದ ನೋಡ್ತಾನೆ, ಒಳ್ಳೆಯವನೇ ಅಂತ ಹೇಳ್ತಾನೆ. ಒಳ್ಳೆಯವನೇ, ದುರಹಂಕಾರಿ ಅಲ್ಲ, ಸಾಮಾನ್ಯ ಮನುಷ್ಯ, ಆದರೆ ಸಾಮಾನ್ಯ ವಸ್ತುಗಳು ಸಂಪದಗಳು ಭಾವಗಳು ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾನೆ, ಅಂದರೆ ವೆರಿ ಕ್ಲೆವರ್ ಭಕ್ತ ಎಂದರ್ಥ. ಲೌಕಿಕ ವಿಷಯದಲ್ಲಿ ಜಪಾನವಾಗಿರುವ ಭಕ್ತ. ಕೆಲವರು ಲೌಕಿಕರಿರ್ತಾರೆ, ಹಣ ಬಂದಾಗ ಏನು ದುಬಾರ ಖರ್ಚು ವ್ಯರ್ಥ ಖರ್ಚು ಅಲ್ಲಿ ಇಲ್ಲಿ ಹೆಚ್ಚು ಮಾಡ್ತಾರೆ, ನಿಜವಾಗ ಕಷ್ಟ ಬಂದಾಗ ಅಯ್ಯೋ ನನಗೆಲ್ಲ ಎಂದು ಸಾಲಕ್ಕೆ ಹೋಗ್ತಾರೆ. ಇವರು ಸಾಲ ತಗೊಳ್ಳಲ್ಲ, ಚೆನ್ನಾಗಿ ಜೋಪಾನವಾಗಿ ಬ್ಯಾಂಕ್ನಲ್ಲಿ ಇಟ್ಕೊಳ್ತಾನೆ, ಆ ಬ್ಯಾಂಕ್ನಲ್ಲಿ ಈ ಬ್ಯಾಂಕ್ನಲ್ಲಿ ಇನ್ನೊಬ್ಬರಿಗೆ ಬಡ್ಡಿ ಕೊಟ್ಟು ಎಕ್ಸ್ಟ್ರಾ ಇಟ್ಕೊಳ್ತಾನೆ, ತನಗೆ ಖರ್ಚು ಮಾಡ್ತಾನೆ, ಜೋಪಾನವಾಗಿರ್ತಾನೆ. ಅಂದರೆ ಏನು, ತನ್ನ ಬಂದಿರುವ ಸಂಪದೆಯನ್ನು ವಿವೇಕದಿಂದ ಬಳಸ್ಕೊಳ್ತಾನೆ, ಇನ್ನೊಬ್ಬರಿಗೆ ತೊಂದರೆ ಕೊಡಲ್ಲ, ಆದರೆ ತನ್ನ ವಿಷಯದಲ್ಲಿ ತಾನು ಮಾತ್ರ ಚೆನ್ನಾಗಿರುತ್ತೆ. ಇಂಥವರನ್ನು ನೋಡಿ ಲೌಕಿಕರ ದೃಷ್ಟಿ ಇವರು ಮಹನೀಯರೇ, ಲೌಕಿಕರ ದೃಷ್ಟಿ ಇವರೇ ಮಹನೀಯರಾಗಿ ಕಂಡು ಬರ್ತಾರೆ. ಶಾಸ್ತ್ರ ಇವರನ್ನು ಕೆಟ್ಟವರೆಂದೇನು ಹೇಳಲ್ಲ, ಮಹನೀಯರೇ, ಸಜ್ಜನರೇ,
ಭಗವದ್ಗೀತನೇ ಹೇಳ್ತದೆ, ಉದಾರಾ ಸರ್ವ ಏವೈತೆ, ಇವರೆಲ್ಲರೂ ಸಜ್ಜನರೇ, ಪಾಪ ನನ್ನ ಭಕ್ತರೇ ಸಜ್ಜನರೇ, ಅವರು ಬೇಡ್ಕೊಂಡಿದ್ದೆಲ್ಲ ಕೊಡ್ತೀನಿ, ಆದರೆ ಅವರು ಅಲ್ಲೇ ಇರ್ತಾರೆ ಮನುಷ್ಯ ಮಟ್ಟ. ಇನ್ನೂ ಇದಕ್ಕಿಂತ ಆಳವಾದ ನಿಗೂಢವಾದ ಆಧ್ಯಾತ್ಮಿಕ ಮಟ್ಟ ಇದೆ. ಮನುಷ್ಯ ಮಟ್ಟದಲ್ಲಿದ್ದಾನೆ, ಇನ್ನೂ ದೇವತಾ ಮಟ್ಟ ಆಗಬೇಕು. ಅದು ಮಾತ್ರ ಇಲ್ಲ, ದೇವತಾ ಮಟ್ಟ ಅಂದರೆ ಇನ್ನೂ ಹೈಯ, ಅದು ಇಲ್ಲ. ಅದಕ್ಕಾಗಿ ಇನ್ನೂ ಮೇಲೆ ಮಟ್ಟದಾಗಬೇಕಂದರೆ ಈ ಮನುಷ್ಯ ಸಂಪದ ಬಂದಿದ್ದು ಒಂದು ದಿವಸ ಇದು ಹೋಗಬೇಕು. ಆವಾಗ ಗೊತ್ತಾಗ್ತದೆ ಭಗವಂತನು ಕೊಟ್ಟಿರುವ ವಸ್ತುವು ಅನಿತ್ಯವೇ, ಇದನ್ನು ಕೊಡುವ ಭಗವಂತ ನಿತ್ಯ, ಅವರು ಕೊಟ್ಟಿರುವ ಸುಖ ಸೌಭಾಗ್ಯ ಸಂಪದ ಐಶ್ವರ್ಯ ಕೀರ್ತಿ ಆರೋಗ್ಯ ಇದು ಅನಿತ್ಯ. ಇಷ್ಟು ದಿವಸ ಏನು ಅನ್ಕೊಂಡ, ಭಗವಂತನಿದ್ದಾನಲ್ಲ ನನಗೆ ಕೊಡುವವನು, ಭಗವಂತ ನಿತ್ಯ. ಹೌದು, ಭಗವಂತ ನಿತ್ಯ, ಭಗವಂತ ಸರ್ವಸಮರ್ಥ ಸರ್ವಶಕ್ತಿಮಾನ್, ಅವರು ಕೊಟ್ಟಿರುವ ವಸ್ತು ಅದು ಮಾತ್ರ ಅನಿತ್ಯ ಅಲ್ಲ. ಅದು ಭಗವಂತನಿದ್ದಾನಲ್ಲ ನನಗೆ ಕೊಟ್ಟಿದ್ದು ಎಂದು ಭಕ್ತಿಯಿಂದ ಸ್ವೀಕಾರ ಮಾಡ್ತಾನೆ, ಪ್ರೀತಿಯಿಂದ ಅನುಭವಿಸ್ತಾನೆ, ಮತ್ತೆ ಇನ್ನೊಬ್ಬರಿಗೆ ದಾನ ಮಾಡ್ತಾನೆ, ಯಾಕೆ ಮುಂದೆ ಪುಣ್ಯ ಬರಲಿ, ನಾಳೆ ದಿವಸ ಪುಣ್ಯ ಇರಲಿ ಅಂತ. ಹೌದು, ನಾಳೆ ಆದರೂ ಪುಣ್ಯ ಎಷ್ಟು ದಿವಸ ಇರುತ್ತದೆ? ಅದು ಪುಣ್ಯ ಒಂದು ದಿವಸ ಮುಗಿಯಬೇಕು. ಅದು ಬಂದಿದ್ದು ಒಂದು ಅಲ್ಪ ಸುಖವೇ, ಲೌಕಿಕ ಸುಖವೇ, ಇದೆಲ್ಲ ಪರ್ಮನೆಂಟ್ ಆಗಿರುತ್ತದೆ. ಆದ್ದರಿಂದ ಅರ್ಜುನನಂತ ಭಗವಂತ ಹೇಳ್ತಾನೆ, ನನಗೆ ಯಾರ ಮೇಲೆ ವಿಶೇಷ ಪ್ರೀತಿ ಇರುತ್ತದೋ ಅವರು ಲೌಕಿಕ ಇಹಲೋಕ ಪರಲೋಕ ಎಲ್ಲ ವಸ್ತುಗಳ ಮೇಲೆ ಆಸಕ್ತಿ ಬಿಟ್ಟು ಪೂರ್ತಿ ನನ್ನ ಭಕ್ತನಾಗಿ, ನಾನು ಬಿಟ್ಟು ಯಾವುದು ಬೇಡ, ನಾನೇ ಬೇಕು, ನನ್ನ ಪೂರ್ತಿಯಾಗಿ ನಾನೇ ಆಗಬೇಕು, ಅವರಿಗೆ ಮನಸ್ಸು ಇಂದ್ರಿಯಗಳು ಹೊರಗೆ ಒಳಗಡೆ ಎಲ್ಲ ಭಗವನ್ಮಯವೇ ಆಗಬೇಕು, ಇಂಥ ಭಕ್ತಿ ಇಂಥ ಭಗವತ್ ಪ್ರಾಪ್ತಿ ಆಗಬೇಕಂದರೆ ನಿಮ್ಮ ಲೌಕಿಕ ಸಂಪದಗಳು ಸುಖ ಕೀರ್ತಿ ಇದೆಲ್ಲ ಬಿಡಿಸ್ತೀನಿ ನಾನು, ನಾನೇ ಕಿತ್ತುಕೊಡ್ತೀನಿ. ಕಿತ್ತುಕೊಂಡರೆ ಶಾಕ್ ಆಗಿಬಿಡ್ತಾನೆ, ಅಯ್ಯಯ್ಯೋ ಇದೇನಾಯಿತು ಎಂದು ಶಾಕ್ ಆಗಿಬಿಟ್ಟನೆ, ತಳಮಳೆ ಆಗುತ್ತದೆ, ಆವಾಗ ಬೇಜಾರು ಮಾಡಿಕೊಳ್ತಾನೆ. ಆವಾಗ ಏನು ಮಾಡ್ತಾನೆ, ಇಷ್ಟು ದಿವಸ ಅಭ್ಯಾಸ ಇತ್ತಲ್ಲ ಭಗವಂತನನ್ನೇ ಬೇಡಿಕೊಂಡು ಲೌಕಿಕ ಸಂಪದ ಸುಖವನ್ನು ಪಡ್ಕೊಂಡ, ಆ ಭಗವಂತನ ಭಕ್ತಿ ಮಾತ್ರ ಇದೆ, ಆದರೆ ಭಕ್ತಿಯನ್ನು ಇಷ್ಟು ದಿವಸ ಸಕಾಮವಾಗಿ ಮಾಡಿದ, ಈಗ ನಿಷ್ಕಾಮ ಮಾಡುವುದು ಕಲಿಯುತ್ತಾನೆ. ಭಗವಂತನೇ ನನಗೆ ಸಂಪದ ಬೇಡ, ಸೌಖ್ಯಗಳು ಬೇಡ, ಇವು ಅಲ್ಪ, ಕೆಲವು ದಿವಸ ಇರುತ್ತವೆ ಕೆಲವು ದಿವಸಕ್ಕೆ ಹೋಗುತ್ತವೆ, ಆದರೆ ನೀನೇ ನನಗೆ ಬೇಕು. ಲೌಕಿಕ ವಿಷಯದಲ್ಲಿ ಆರೋಗ್ಯ ಸೌಖ್ಯಾದಿಗಳು ಕೆಲವೊಮ್ಮೆ ಇರುತ್ತವೆ ಕೆಲವೊಮ್ಮೆ ಇರಲ್ಲ, ಹೇಗೆ ಇರಲಿ ಅದು ನನಗೆ ಚಿಂತೆ ಇಲ್ಲ, ಆದರೆ ನೀನೇ ನನಗೆ ಬೇಕು. ನಿನ್ನ ಪ್ರೀತಿ ನಿನ್ನ ಭಕ್ತಿ ನಿಷ್ಕಾಮವಾದ ಭಕ್ತಿ, ನಿನ್ನನ್ನೇ ಸ್ಮರಿಸಿಕೊಂಡರೆ ನನಗೆ ಆನಂದ ಆಗಬೇಕು, ಅದೇ ಬೇಕು. ಇಲ್ಲಿ ನೋಡಿ, ಸಕಾಮ ಭಕ್ತ ನಿಷ್ಕಾಮ ಆಗುತ್ತೆ. ಸಕಾಮ ಭಕ್ತಿಯು ಒಂದು ಚೂರು ಭಗವಂತನ ಮೇಲೆ ಲೌಕಿಕರಿಗೆ ಹೇಳುವುದು, ನಿಮಗೇನಾದರೂ ಜೀವನದಲ್ಲಿ ಬೇಕೋ ಆರೋಗ್ಯ ಸಂಪದ ಬೇಕಂದರೆ ಭಗವಂತನನ್ನೇ ಬೇಡ್ಕೋ, ನಿನಗೆ ಕೊಡ್ತಾನೆ ಅಂತ ಹೇಳ್ತೀವಿ. ಯಾವುದೋ ಒಂದೆರಡು ಸಲ ಕೊಟ್ಟರೆ ಒಳ್ಳೆಯದು. ನೋಡಿ, ಜನರಿಗೆ ಏನೋ ಆರೋಗ್ಯ ಬೇಕು ಅಂದರೆ ಯಾವುದೋ ಒಂದು ಸ್ವಲ್ಪ, ಸಂಪದ ಬೇಕು ಏನೋ ಸ್ವಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಕೊಟ್ಟರೆ ಒಳ್ಳೆಯದು. ಭಗವಂತನ ಮೇಲೆ ಭಕ್ತಿ ಗಟ್ಟಿಯಾಗ್ತದೆ, ಅಯ್ಯೋ ಭಗವಂತನನ್ನು ಬೇಡಿಕೊಂಡರೆ ನನಗೆ ಇದು ಸಿಕ್ಕಿತು ಎಂದು. ಬಟ್ ಹೆಚ್ಚು ಕೊಟ್ಟು ಬಿಟ್ಟರೆ ಅದೇ ನಮಗೆ ತೊಂದರೆ ಆಗುತ್ತದೆ. ಜನ ಅಂದ್ಕೊಳ್ತಾರೆ, ನಾವು ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದೆ, ಇಷ್ಟೆಲ್ಲ ಪಾರಾಯಣ ಮಾಡಿದೆ, ಪೂಜೆ ಮಾಡಿದೆ, ತೀರ್ಥಯಾತ್ರ ಮಾಡಿದೆ, ವ್ರತ ಮಾಡಿದೆ, ಏಕೆ ಬಂದಿಲ್ಲ? ಒಳ್ಳೆಯದಾಯ್ತಪ್ಪ, ಭಗವಂತ ಎಲ್ಲ ಸಲ ಪ್ರತಿಯೊಂದು ಸಲ ನೀವು ಆರಾಧನೆ ಮಾಡಿದರೆ ಕೊಟ್ಟಿಲ್ಲ. ಜನರು ನೋಡಿ, ಶಾಸ್ತ್ರದಲ್ಲಿ ಹೇಳ್ತಾರೆ, ಈ ವ್ರತ ಮಾಡಿ, ಇದು ಮಾಡಿ, ಇದು ಮಾಡಿ, ಪ್ರದೋಷ ಮಾಡಿ, ಇನ್ನೇನು ಮಾಡಿ ಎಲ್ಲ ಹೇಳ್ತಾರಲ್ಲ, ಪ್ರದೋಷಕ್ಕೆ ವಿಶೇಷ ಅಭಿಷೇಕ ಮಾಡಿ, ಇದಕ್ಕೆ ದಾನ ಮಾಡಿ, ತೀರ್ಥಯಾತ್ರ ಮಾಡಿ, ವ್ರತ ಮಾಡಿ, ಏನೇನೋ ಹೇಳ್ತಾರೆ ಅಲ್ಲ, ಹರಿಕೆ ಮಾಡಿ. ಹರಿಕೆ ಅಂದರೆ ಸಕಾಮ. ಆ ಸಕಾಮಗಳು ನಾವು ನಮ್ಮ ಮಾಡಿದಾಗ, ಪ್ರತಿಯೊಂದು ಸಲ ಮಾಡಿದಾಗ ಫಲ ಏಕೆ ಉಂಟಾಗಲ್ಲ, ಅದಕ್ಕೆ ಅನೇಕ ಕಾರಣಗಳಿರುತ್ತವೆ, ಶಾಸ್ತ್ರ ಹೇಳ್ತದೆ, ಅದೆಲ್ಲ ಈಗ ಹೇಳಲ್ಲ, ಮುಂದೆ ಬಂದಾಗ ಹೇಳ್ತೀವಿ. ಆದರೆ ಕೆಲವೊಮ್ಮೆ ಬರದೇ ಇದ್ದರೆ ಒಳ್ಳೆಯದು, ಕೆಲವೊಮ್ಮೆ ಬರ್ತದೆ ಕೆಲವೊಮ್ಮೆ ಬರಲ್ಲ. ಒಂದೆರಡು ಸಲ ಬಂದರೆ ಭಗವಂತನ ಅನುಗ್ರಹದಿಂದ ನಿಮಗೇನು ಒಳ್ಳೆಯದಾದರೆ ಭಗವಂತನ ಮೇಲೆ ವಿಶ್ವಾಸ ಭಕ್ತಿ ಗಟ್ಟಿಯಾಗ್ತದೆ, ಅಷ್ಟುವರೆಗೂ ಸಾಕು. ನಿಜವಾಗಿಯೇ ನೀವು ಬೇಡ್ಕೊಂಡಿದ್ದೆಲ್ಲ ಬರುತ್ತಾ ಇದ್ದರೆ ಅದೇ ನಿಮಗೆ ಪರ್ಮನೆಂಟ್ ಅಡ್ಡಿಯಾಗುತ್ತದೆ ಅಲ್ಲವೇ, ಪರ್ಮನೆಂಟ್ ಅಡ್ಡಿಯಾಗುತ್ತದೆ. ಅದಕ್ಕಾಗಿ ಸಕಾಮ ಭಕ್ತಿ ಅತಿಯಾಗಿದ್ದರೂ ಅದು ಒಳ್ಳೆಯದಲ್ಲ, ಅಲ್ಲೇ ಸಿಕ್ಕಾಕ್ಕೊಳ್ತಾನೆ. ಅನೇಕ ಯುಗ ಯುಗಗಳು ಸಾಮಾನ್ಯ ಮನುಷ್ಯನೇ ಆಗಿಬಿಡ್ತಾನೆ, ಮುಂದುವರಿಯುವುದೇ ಅಲ್ಲ, ಮುಂದುವರಿಯುವುದೇ ಅಲ್ಲ, ಅಲ್ಲೇ ಇರ್ತಾನೆ. ಆದ್ದರಿಂದ ಕೆಲವೊಮ್ಮೆ ಕೊಡ್ತಾನೆ ಕೆಲವೊಮ್ಮೆ ಕೊಡಲ್ಲ, ಅದು ಒಳ್ಳೆಯದು. ಏಕೆ, ಭಗವಂತನು ಕೊಟ್ಟಿರುವುದರಿಂದ ಭಗವಂತನ ಮೇಲೆ ವಿಶ್ವಾಸ ಭಕ್ತಿ ಇರುತ್ತದೆ. ಏಕೆ, ಒಂದು ಸಲ ಕೊಟ್ಟಿದ್ದನಲ್ಲ ಯಾರೇ ಮನುಷ್ಯ ನೋಡಿ, ಒಂದು ಸಲ ನಿಮಗೇನು ಉಪಕಾರ ಮಾಡಿದ, ಎರಡನೇ ಸಲ ಮಾಡಿದ, ಮೂರನೇ ಸಲ ಮಾಡದಿದ್ದರೆ ಇನ್ನೊಬ್ಬರು ಅಯ್ಯೋ ಪಾಪ ನನಗೆ ಉಪಕಾರ ಮಾಡಲಿಲ್ಲ ಅಂದರೆ ಇನ್ನೊಬ್ಬರು ಹೇಳ್ತಾರೆ, ನೋಡು ನಿಮಗೆ ಉಪಕಾರ ಮಾಡಲಿಲ್ಲ, ಅವ್ರನ್ನ ಬಿಡು, ಇನ್ನೊಂದು ಇನ್ನೊಬ್ಬರನ್ನು ಸ್ನೇಹಿತ ಮಾಡ್ಕೋ ಅಂತ ಹೇಳ್ತಾರೆ. ಇವನು ಹೇಳ್ತಾನೆ, ಅಷ್ಟು ಕೆಟ್ಟವನಲ್ಲ, ಒಂದೆರಡು ಸಲ ಮಾಡಿದ,
ಏಕೆ ಪೂರ್ತಿ ಬಿಟ್ಕೊಳ್ಳುವುದು ಏಕೆ? ನಮ್ಮ ಸ್ನೇಹಿತನೇ ಅಲ್ಲವೇ, ಸ್ನೇಹ ಬೆಳಬಾರದು. ಒಂದೆರಡು ಸಲ ಮಾಡಿದ ಕೆಟ್ಟವನ್ನೆಲ್ಲ ನಿಜವಾಗಿ ಮಾಡ್ತಾನೆ. ಈ ಸಲ ಏನೋ ಆಯಿತೋ, ಅವ್ರಿಗೇನೋ ಬೇರೆ ಕೆಲಸ ಇರಬಹುದು, ಬೇರೆ ಉಪಕಾರ ಮಾಡದೇ ಇರುವಂಥ ಸ್ಥಿತಿ ಏನಾದರೂ ಇದು, ಅಥವಾ ನನ್ನ ಅದೃಷ್ಟ ಏನೋ ಸರಿಯಾಗಿಲ್ಲವೋ ಏನೋ ಆಯಿತು, ಈ ಸಲ ಏಕೆ ಬಿಡುವುದು? ಇಲ್ಲೇನಾಯಿತು, ಅವರು ಉಪಕಾರ ಮಾಡದಿದ್ದರೂ ಸ್ನೇಹ ಮೇಲೆ ವಿಶ್ವಾಸ ಹೋಗಲಿಲ್ಲ. ಇದು ಒಳ್ಳೆಯದು ಅಷ್ಟೇ ಹೊರತು, ಪ್ರತೀ ಸಲ ಮಾಡ್ತಾ ಇದ್ದರೆ ಈಗಷ್ಟೇ ಅಲ್ಲೇ ನಿಂತಿರುವ ಈಗ ಮುಂದುವರಿಯಲ್ಲ. ಅದಕ್ಕಾಗಿ ಸಕಾಮ ಭಕ್ತಿಯು ನೀವು ಬೇಡ್ಕೊಂಡಿದ್ದೆಲ್ಲ ಸಿಕ್ಕಿದರೆ ಅಲ್ಲೇ ಸಿಕ್ಕಾಕೊಳ್ತ, ಈಗ ಮುಂದುವರಿಯಲ್ಲ. ಒಂದು ಬಗೆಯಾಗಿ ಒಳ್ಳೆಯದೇ, ಲೌಕಿಕರ ದೃಷ್ಟಿಗೆ ಒಳ್ಳೆಯದೇ ಅನಿಸುತ್ತದೆ. ಜನರು ನೋಡಿ, ಅಂಥವರು ಹೆಚ್ಚಿನ ವೈರಾಗ್ಯ, ಹೆಚ್ಚಿನ ಜ್ಞಾನ, ಹೆಚ್ಚಿನ ಮಟ್ಟಕ್ಕೆ ಹೋಗಲ್ಲ, ಅಲ್ಲೇ ನಿಂತಿರುತ್ತಾರೆ. ಕೆಲವರು ನೋಡಿ, ಚೆನ್ನಾಗಿದೆ, ಏನೋ ಸ್ವಲ್ಪ ಆರೋಗ್ಯ ಚೆನ್ನಾಗಿದೆ, ಮನೆ ಇದೆ, ಉದ್ಯೋಗ ಇದೆ, ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ, ನೀವು ಭಗವಂತನ ಬೇಡ ಅಂತ, ನನಗೇಕೆ ಸಾಕು, ಏನೋ ಸ್ವಲ್ಪ ಮಾಡ್ತಾ ಇದ್ದೀವಿ ಸಾಕಲ್ವೇ, ಮತ್ತೇಕೆ ಹೆಚ್ಚೇಕೆ? ಕೆಲವರು ಹೇಳಿದ್ದಾರೆ, ನಾನು ಒಂದು ಕಡೆ ಏನೋ ಪ್ರವಚನ ಮಾಡ್ತಾ ಇದ್ದೆ, ಇಂಥದ್ದು ಎಲ್ಲ ಹೋಗದ್ದು ಇಂಥದ್ದು ಹೇಳುವುದೇ. ಅಲ್ಲಿ ಭಕ್ತರು ಹೇಳಿದರು, ಇನ್ನೊಬ್ಬರು ತನ್ನ ನೆಂಟರಿಗೆ, ಸ್ನೇಹಿತರಿಗೆ, ಇಲ್ಲಿ ಸ್ವಾಮೀಜಿ ಪಾಠ ಹೇಳ್ತಾ ಇದ್ದಾರೆ, ಚೆನ್ನಾಗಿ ಹೇಳ್ತಾರೆ, ಬನ್ನಿ ಅಂತ. ಅವ್ರೇನು ಹೇಳಿದ್ರೆ ಗೊತ್ತಾ, ನಮಗೇನು ಆಗಲಿಲ್ಲ, ನಾವು ಚೆನ್ನಾಗಿದ್ದೀವಿ, ನಮಗೇನು ಬೇಡ ಅಂತ. ನಾವು ಚೆನ್ನಾಗಿದ್ದೀವಿ ಏಕೆ ಅಂದರೆ, ಆರೋಗ್ಯ ಇದೆ, ಉದ್ಯೋಗ ಇದೆ, ಎಲ್ಲ ಇದೆ, ಏಕೆ? ಯಾರಿಗೂ ಉದ್ಯೋಗ ಇಲ್ಲವೋ, ಮದುವೆ ಆಗಲಿಲ್ಲವೋ, ಮಕ್ಕಳಿಲ್ಲವೋ, ಅವರು ಹೋಗಲಿ, ನಮ್ಗೆ ಏಕೆ? ನಮಗೆಲ್ಲ ಇದೆ ಅಲ್ಲ. ಅಂದರೆ ಇದೇನೋ ಏನೋ ಪ್ರಾಯಶ್ಚಿತ್ತಕ್ಕೋಸ್ಕರ, ನಾವು ಹೆಚ್ಚಿನ ಪಾಪ ಮಾಡಿದವರೇ ಪ್ರಾಯಶ್ಚಿತ್ತಕ್ಕೋಸ್ಕರ ಭಾಗವತ ಕೇಳುವುದಾ? ಏನು ಪಾಪ ಹೆಚ್ಚು ಮಾಡ್ತಾರೆ, ಏನೇನೋ ಅಲ್ಲಿ ಇಲ್ಲಿ ಭಯಂಕರವಾಗಿ ಆ ದುಃಖ ಉಂಟಾಗ್ತದೆ, ಅದಕ್ಕೋಸ್ಕರ ಬಂದು ಭಾಗವತ ಕೇಳೋಣ. ಇವರು ಅಂದ್ಕೊಳ್ತಾರೆ, ಈ ಭಾಗವತ ಎನ್ನುವುದು ಒಂದು ಪ್ರಾಯಶ್ಚಿತ್ತ ಅಂದ್ಕೊಳ್ತಾ ಇದ್ದಾರೆ. ಎಲ್ಲೋ ಪಾಪ ಮಾಡಿದರೆ ಅದಕ್ಕೆ ಪ್ರಾಯಶ್ಚಿತ್ತ, ಪಾಪ ಹೆಚ್ಚು ಮಾಡಿದರೆ ಏನಾದರೂ ಮತ್ತೆ ಆಗ್ತದೋ ಏನೋ ಎಂದು ಭಯದಿಂದ ಬಂದು ಸ್ವಲ್ಪ ಕೇಳೋಣ, ಆ ಪಾಪ ಪರಿಹಾರವಾಗ್ತದೆ. ಹಾಗೆ ಅಂದ್ಕೊಳ್ತಾರೆ ಜನರು. ಅವ್ರಿಗೆ ಹೇಗೆ ಅರ್ಥವಾಗಲಿ? ಈಗ ಚೆನ್ನಾಗಿದೆಪ್ಪ, ನಾಳೆ ಏನಾಗ್ತದೋ ಗೊತ್ತಿಲ್ಲ. ನಾಳೆನೂ ನಾವು ಒಳ್ಳೇದಾಗಿದ್ದೀವಲ್ಲ, ನಾನು ಯಾರಿಗೂ ತೊಂದರೆ ಕೊಡಲ್ಲ, ಯಾರಿಗೂ ಪಾಪ ಮಾಡಲ್ಲ, ನಾವು ನ್ಯಾಯದಿಂದ ಧರ್ಮವಿಂದಲೇ ಜೀವಿಸ್ತೀವಿ, ನಮಗೇಕೆ ತೊಂದರೆ ಆಗ್ತದೆ? ಇನ್ನೂ ಪುಣ್ಯ ಹೆಚ್ಚು ಮಾಡಿಕೊಳ್ತೀವಿ, ಚೆನ್ನಾಗಿ ಜೀವಿಸ್ತೀವಿ, ಏಕೆ ಭಗವಂತನ ಏಕೆ ನಮಗೆ ಹೆಚ್ಚೆಚ್ಚು ಏಕೆ? ಸ್ವಲ್ಪ ಮಾಡಿದ್ದೀವಲ್ಲ ಸಾಕು, ಅಷ್ಟು ಪೂರ್ತಿ ಎಲ್ಲ ಸರ್ವ ಸಮರ್ಪಣೆ ಮಾಡಿ ಎಲ್ಲ ಮಾಡಿ ಭಗವಂತನೇ ನಮಗೇನು, ನಮಗೆ ಈ ಭೋಗ ಮೇಲೆ ಬೇಡ, ಆರೋಗ್ಯ ಬೇಡ, ಸಂಪದ ಬೇಡ ಅಂದರೆ, ಸಂಪದ ಬೇಡ ಏಕೆ? ಭಗವಂತನೇ ಕೊಟ್ಟಿದ್ದು ಬೇಡ ಏಕೆ ಹೇಳೋದು? ಅವರನ್ನು ಕೇಳಿ ಹೇಳ್ತಾರೆ, ಸಂಪದ ಭಗವಂತನೇ ಕೊಟ್ಟಿದ್ದು, ನಾವೇನು ಅನ್ಯಾಯದಿಂದ ಸಂಪಾದಿಸಿದ್ದಲ್ಲ, ಪುಣ್ಯ ಮಾಡಿ ಭಗವಂತನನ್ನು ನಮಸ್ಕಾರ ಮಾಡಿ ತಗೊಂಡಿದ್ದು ಭಗವಂತನ ಕೊಟ್ಟಿದ್ದೆ, ನಾವೇಕೆ ಬಿಡಬೇಕು? ನಾವು ಅನುಭವಿಸಿದ್ದು ಚೆನ್ನಾಗಿರ್ತೀವಿ, ಭಗವಂತನ ಕೊಟ್ಟಿದ್ದೆ, ನಾವೇಕೆ ಬಿಡಬೇಕು? ಅಂಥವ್ರಿಗೆ ನೀವು ಹೇರಿ ಏನು ನೋಡ್ತೀರಿ ನೋಡೋಣ. ಎಷ್ಟು ದೊಡ್ಡವರು ನಾರದ ನಂತರ ಫೇಲ್ ಆಗ್ತಾನೆ, ನಾರದನು ಅಂಥವರಿಗೆ ನಿಷ್ಕಾಮ ಭಕ್ತಿ ಉಂಟು ಮಾಡಿಸೋದಕ್ಕೆ ಫೇಲ್ ಆಗ್ತಾನೆ. ಆಗಲ್ಲ, ನಾವು ಹೇಳಿ ಹೇಳಿ ಬೇಜಾರು ಮಾಡಿಕೊಂಡು ನಿಮ್ಮ ಕಥೆ ನೀವು ನೋಡ್ಕೋ ಅಷ್ಟೇ. ಅದಕ್ಕಾಗಿ ಸಕಾಮ ಭಕ್ತಿಯು, ಅದಕ್ಕಾಗಿ ಭಗವಂತ ನೋಡಿ, ನೀವು ಆರಾಧನೆ ಮಾಡಿ ವ್ರತಗಳು ಪೂಜಾ ಎಲ್ಲ ಮಾಡಿದ್ದರೆ ಕೆಲವೊಮ್ಮೆ ನಿಮ್ಮ ಆಸೆಗಳು ಪೂರೈಸ್ತಾನೆ, ಕೆಲವೊಮ್ಮೆ ಮಾಡಲ್ಲ. ಮಾಡಲ್ಲ ಅಂದರೆ ಬೇಕು ಬೇಕಿಂದೇನಲ್ಲ, ಅದಕ್ಕೆ ಅನೇಕ ಕಾರಣಗಳಿರುತ್ತವೆ, ಅದು ಒಳ್ಳೆಯದೇ ಆಗುತ್ತದೆ. ನೀವು ಬೇಡ್ಕೊಂಡಿದ್ದೆಲ್ಲ ಆಗಿಬಿಟ್ಟರೆ ಅದೇನೋ ದೊಡ್ಡದು ಅಂದ್ಕೊಳ್ತಾ ಇದ್ರು, ದೊಡ್ಡದಲ್ಲ ಅದು, ಅಡ್ಡಿ ಅದು, ಇನ್ನು ಮುಂದುವರಿಯುವುದಕ್ಕೆ ಅಡ್ಡಿ. ಜಗತ್ತಿನ ಚಕ್ರ ಏನೋ ರಹಸ್ಯಮಯವಾಗಿ ನಡೆಯುತ್ತದೆ, ನಮ್ಗೆ ಅರ್ಥವಾಗಲ್ಲ. ಮನುಷ್ಯ ಬುದ್ಧಿ ತುಂಬ ಅಲ್ಪ. ನಾವು ಭಗವಂತನನ್ನು ಬೇಡ್ಕೊಂಡಿದ್ದೀವಿ, ನಮಗೇಕೆ ಆಗಲಿಲ್ಲ, ಏಕೆ ಆಗಲಿಲ್ಲ, ಮತ್ತೆ ಬೇಡ್ಕೊಳ್ತೀವಿ. ಆಗಿದ್ದರೆ ಏನಾಗ್ತಿತ್ತು? ನೀವು ಬೇಡ್ಕೊಂಡಿದ್ದು, ನಿಮ್ಗೆ ಉದ್ಯೋಗ, ನಿಮ್ಮ ಉದ್ಯೋಗ ಇಲ್ಲ, ಉದ್ಯೋಗ ಸಿಕ್ಕಿತು, ಹಣ ಇಲ್ಲ, ಹಣ ಸಿಕ್ಕಿತು. ಎಷ್ಟೋ ಜನರನ್ನು ನೋಡಿದ್ದೇವೆ, ಹಣ ಇತ್ತು, ಬಡತನ ಇತ್ತು, ಭಗವಂತನ ಬೇಡಿಕೊಂಡ್ರೆ ಹಣ ಸಂಪದ ಬಂದುಬಿಟ್ರೆ ಅಷ್ಟೇ, ಅಲ್ಲೇ ಇರುತ್ತಿದ್ದ. ಭಗವಂತನು ಅದೂ ಕೊಟ್ಟಿಲ್ಲ, ಅದರಿಂದ ಇನ್ನೂ ಹೆಚ್ಚಿನ ವೈರಾಗ್ಯವಾಗಿ, ಇನ್ನೂ ಹೆಚ್ಚಿನ ಭಕ್ತರಾಗಿ, ಪೂರ್ಣ ಭಕ್ತರು ಪೂರ್ಣ ಮಹಾತ್ಮರೇ ಆಗಿಬಿಟ್ಟರು ಕೆಲವರು. ಆವಾಗಲೇ ಸಕಾಮ ಭಕ್ತಿ ಇಟ್ಕೊಂಡು ಭಗವಂತನ ಅದೇ ಕೊಟ್ಟಿದ್ದರೆ ನಾನು ಅಲ್ಲೇ ನಿಂತಿರುತ್ತಿದ್ದೆ, ಇಷ್ಟುವರೆಗೆ ಬರುತ್ತಿರಲಿಲ್ಲ ಅಲ್ಲ. ಅದಕ್ಕಾಗಿ ಕೆಲವರು ಬೇಡ್ಕೊಂಡರು, ಆಗಲ್ಲ, ಬೇಡ್ಕೊಂಡರು ಭಗವಂತ ಕೊಡಲ್ಲ. ಏಕೆ? ಇದು ಭಗವಂತನೇ ಕೊಡುತ್ತಾ ಇದ್ದರೂ ಕೊಟ್ಟ ವಸ್ತುವೇನು, ಲೌಕಿಕ ಸುಖ ಸಂಪದಗಳು, ಅದರ ಮೇಲೆ ರುಚಿ ಹೆಚ್ಚು ಹುಟ್ಟಿಸಬಾರದು. ಅದು ಹುಟ್ಟಿಸಿದರೆ ಅಲ್ಲೇ ಸಿಕ್ಕಾಕೊಳ್ತ, ಅದೇ ಸಿಕ್ಕಾಕೊಳ್ತ. ಅದಕ್ಕಾಗಿ ಹೆಚ್ಚು ಬೇಡ, ಆಗಾಗ ಸ್ವಲ್ಪ ತೊಂದರೆನೂ ಇರಲಿ. ಅದಕ್ಕಾಗಿ ಸಾಫಲ್ಯ ಹೇಗಿರೋದೋ, ಯಶಸ್ವಿ ಆಗುವುದು ಹೇಗಿದೆಯೋ, ಸ್ವಲ್ಪ ವಿಫಲವಾಗುವುದು ಒಳ್ಳೆಯದೆ. ನಮ್ಗೆ ಅನಿಸುತ್ತದೆ ಅಯ್ಯೋ ವೈಫಲ್ಯ ಅಂದರೆ ದುಃಖ ಹೇಳ್ತಾರೆ, ಅಪಜಯ ದುಃಖ ಹೇಳ್ತಾರೆ. ಅಲ್ಲಪ್ಪ, ಜಯ ಹೇಗೆ ಒಳ್ಳೆಯದೋ ಅಪಜಯನೂ ಇದೆ. ಜನರು ಹೇಳ್ತಾರೆ ಭಗವಂತ ಸುಖ ದುಃಖ, ಸುಖ ದುಃಖ, ಸುಖ ದುಃಖ, ಜಯ ಅಪಜಯ, ಜಯ ಪರಾಜಯ, ಇನ್ನೇನು ಯಶಸ್ವಿ ಆಗುವುದು ವಿಫಲವಾಗುವುದು, ಸಫಲ ಸಾಫಲ್ಯ ವೈಫಲ್ಯ, ಇದೆಲ್ಲ ಏಕೆ ಸೃಷ್ಟಿ ಮಾಡಿದ? ಒಂದೇ ಇರಬಹುದೇ? ಸುಖ ಇರಬೇಕು, ಯಾವುದು ಮುಟ್ಟಿದರೂ ಜಯ ಆಗಬೇಕು, ಅಪಜಯ ಆಗಬಾರದು, ಪರಾಜಯ ಆಗಬಾರದು, ಸಂಪದ ಇರಬೇಕು, ದುಃಖ ಆಗಬಾರದು, ಅನಾರೋಗ್ಯ ಇರಬಾರದು, ಹಾಗೆ ಸೃಷ್ಟಿ ಮಾಡಿದರೆ ಚೆನ್ನಾಗುತ್ತಿತ್ತೆ.
ಏನಾಗುತ್ತೆ ತಾ? ಜನರಿಗೆ ಯಾವುದೋ ಒಂದು ಸಿಕ್ಕಿಬಿಟ್ರೆ ಅಲ್ಲೇ ನಿಂತಿರುತ್ತಾನೆ. ದುಃಖವಿದ್ದರೆ ಇನ್ನು ಹೆಚ್ಚು ಕಷ್ಟಪಟ್ಟು ತಪಸ್ಸು ಮಾಡಿಕೊಂಡು ಇನ್ನು ಮೇಲೆ ಮಟ್ಟಕ್ಕೂ ಏರುವುದಕ್ಕೆ ಪ್ರಯತ್ನ ಮಾಡ್ತಾನೆ, ಇಲ್ಲದಿದ್ದರೆ ಅಲ್ಲೇ ನಿಂತಿರ್ತಾನೆ. ಅದಕ್ಕಾಗಿ ಮನುಷ್ಯ ಇನ್ನೂ ಬೆಳೆದು 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 ಇನ್ನೂ ಪರಿಪೂರ್ಣ ಪರಮಾತ್ಮವರ ಹೋಗಬೇಕಂದರೆ ಸ್ವಲ್ಪ ಸ್ವಲ್ಪ ಕೊಡ್ತಾನೆ. ಗೊಂದಾಳಿ ಮಹಾರಾಜರು ಹೇಳುತ್ತಿದ್ದರು ನೋಡಿ, ಜನರು ಬಂದರೆ ನಮಗೆ ಆ ದುಃಖ ಇದೆ ಈ ದುಃಖ ಇದೆ ಅಂದರೆ ಭಗವಂತ ಅನುಗ್ರಹದಿಂದ ಏನೋ ನಿಮ್ಮ ಕಾಮಗಳನ್ನು ಪೂರೈಸ್ತಾನೆ, ಅದೇ ರುಚಿ ಹುಟ್ಟಿಸಬಾರದು, ಅದರಲ್ಲೇ ಹೆಚ್ಚು ಮೋಹ ಮಾಡಬಾರದು. ಚಿಕ್ಕ ಮಗುಗೆ ಅದೇನು ಕಹಿ ಔಷಧಿ ತಿನ್ನಬೇಕಂದರೆ ಸ್ವಲ್ಪ ಏನೋ ಸ್ವಲ್ಪ ಬೆಲ್ಲದ ಇನ್ನು ಚಿನ್ನ ಚಿಕ್ಕ ಒಂದು ಚೂರು ಬೆಲ್ಲ ಕೊಡ್ತೀವಿ, ಏಕೆ ಅಂದರೆ ಅವರು ಕಹಿ ಔಷಧಿ ಕುಡಿಯಬೇಕು ಎಂದು ಅಷ್ಟೇ ಹೊರತು ಅವ್ರಿಗೆ ಬೆಲ್ಲ ಮೇಲೇ ರುಚಿ ಹುಟ್ಟಿದರೆ ಅವರು ಪ್ರತಿ ದಿವಸ ಬೆಲ್ಲ ಕೊಡ್ತಾ ಇದ್ದಾರೆ, ಬೆಲ್ಲ ತಿಂದರೆ ಅವರು ಬೆಲ್ಲೆಯಲ್ಲೇ ನಿಂತು ಬಿಡ್ತಾನೆ, ಈಗ ಮುಂದುವರಿಯಲ್ಲ. ಅದಕ್ಕಾಗಿ ಆಗಾಗ ಏನೋ ವಿಶೇಷ ಕಷ್ಟವಿದ್ದರೆ ಜನರು ಬಂದಿರುವವರಿಗೆ ಹೇಳ್ತೀನಿ ನಾಮಸ್ಮರಣೆ ಮಾಡ್ತಾ ಇರು, ಭಗವಂತ ನಂಬಿಕೋ, ಅವರೆಲ್ಲ ಸರಿ ಮಾಡ್ಕೊಳ್ತಾನೆ. ಕೆಲವೊಮ್ಮೆ ಆಗುತ್ತದೆ, ಕೆಲವೊಮ್ಮೆ ಆಗಲ್ಲ, ಬೇಜಾರು ಮಾಡ್ಕೊಳ್ಳಬೇಡಿ, ಭಗವಂತನ ಮೇಲೆ ನಂಬಿಕೋ, ಮುಂದುವರಿ ಹೇಳ್ತಾನೆ. ಆದರೆ ಕೆಲವರು ಮಾತ್ರ ನನಗೆ ದುಃಖ ಇದೆ, ನನಗದಿದೆ, ನನಗಿದಿದೆ, ಈಗ ಅಳುತ್ತಾನೆ ಇರ್ತಾರೆ ಬಿಡುವುದೇ ಅಲ್ಲ. ಆಯಿತು, ಅವರಿಗೆ ಸ್ವಲ್ಪ ಭಗವಂತನ ಮೇಲೆ ವಿಶ್ವಾಸ ಆಗಲೇನು, ಯಾವುದೋ ಒಂದು ಲೌಕಿಕ ದುಃಖ ತೆಗೆಯುತ್ತಾರೆ, ಲೌಕಿಕ ಏನೋ ಸ್ವಲ್ಪ ಯಾವುದೋ ಒಂದು ಅನುಕೂಲ ಮಾಡಿಕೊಡ್ತಾರೆ ಸ್ವಲ್ಪ, ಅದರಿಂದ ನಿಮಗೆ ವಿಶ್ವಾಸ ಹುಟ್ಟಲಿ ಅಂತ. ಅಷ್ಟೇ ಹೊರತು ಹೆಚ್ಚೆಚ್ಚು ಮಾಡಿಬಿಟ್ರೆ ಅಲ್ಲೇ ನಿಂತಿರುತ್ತೆ, ಇದೆಲ್ಲ ಮಹಾರಾಜರು ಹೇಳುತ್ತಿದ್ದಾರೆ. ಹಾಗೆ ಒಂಚೂರು ಮಾಡಬೇಕು ಅಷ್ಟೇ, ಮಿಕ್ಕದು ಭಕ್ತಿ ಪ್ರಧಾನವೇ ಹೊರತು ಭಗವಂತನ ಅನುಗ್ರಹದಿಂದ ಕೊಟ್ಟಿರುವ ಭೋಗ ಮುಖ್ಯ ಅಲ್ಲ. ಇದೆಲ್ಲ ಜನರಿಗೆ ಕೆಲವರಿಗೆ ಅರ್ಥವಾಗ್ತದೆ, ಆ ಪರಿಪಕ್ವತ ಮಟ್ಟ ಬಂದವರಿಗೆ ಅರ್ಥವಾಗ್ತದೆ, ಮಿಕ್ಕ ಜನರಿಗೆ ಹೇಳಿದ್ರೆ ಅರ್ಥವಾಗಲ್ಲ. ಜನರು ಹೇಳ್ತಾರೆ ನೀವೆಲ್ಲರಿಗೂ ಹೇಳಬಹುದೇ, ಎಲ್ಲರಿಗೂ ಹೇಳಿಬಿಡಿ ಭಾಗವತ, ಎಲ್ಲರೂ ಸಜ್ಜನರಾಗಿಬಿಡ್ತಾರೆ. ಆಹಾ, ನೀವು ಕೇಳಿದವರು ಎಷ್ಟು ಜನರಾಗಿದ್ದರಿಂದ ಅವರೆಲ್ಲರಾಗಬೇಕು, ಕೇಳಿದವರು ಎಷ್ಟು ಜನರಾಗಿದ್ದಾರೆ, ಅವರವರ ಮಟ್ಟ ಇರುತ್ತದೆ. ಆ ಪರಿಪಕ್ವ ಮಟ್ಟ ಬಂದಾಗ ಹೇಳಿದ್ದು ಅರ್ಥ ಮಾಡ್ಕೊಳ್ತಾರೆ. ಮೆಟ್ಟಿಲು ಅನೇಕ ಇರುತ್ತವೆ, ಎಲ್ಲರೂ ಒಂದೇ ಮೆಟ್ಟಿಲಿನಲ್ಲಿಲ್ಲ, ಬಗೆ ಬಗೆ ಮೆಟ್ಟಿಲಿನಲ್ಲಿದ್ದಾರೆ. ಶಾಲೆಯಲ್ಲಿ ಎಲ್ಲರಿಗೂ ಒಂದೇ ಕ್ಲಾಸ್ ಇರುತ್ತದೆ? ಅನೇಕ ಕ್ಲಾಸ್ಗಳು, ಒಬ್ಬರ ಮೇಲೆ ಒಬ್ಬರ ಕೆಳಗೆ ಏನೇನೋ ಇರ್ತದೆ. ಎಲ್ಲರಿಗೂ ಒಂದೇ ಕ್ಲಾಸ್ ಇದ್ದರೆ ಶಾಲೆ ಎಲ್ಲ ಒಂದೇ ವರ್ಷಕ್ಕೆ ಮುಗಿಯುತ್ತಿತ್ತು ಅಲ್ಲ, ಒಂದೇ ವರ್ಷಕ್ಕೆಲ್ಲ ಶಾಲೆ ಮುಗಿಯಿತು. ಹಾಗೇನಾಗಲ್ಲ, ಇದು ಅಷ್ಟೇ, ಬಗೆ ಬಗೆ ಮಟ್ಟ ಮೆಟ್ಟಿಲಿರುತ್ತೆ, ಆಯಾ ಮೆಟ್ಟಿಲಿರುವುದು ಅರ್ಥ ಮಾಡ್ಕೊಳ್ತಾರೆ. ಆದ್ದರಿಂದ ಕೆಲವೊಮ್ಮೆ ಮಾಡ್ತಾನೆ, ಕೆಲವೊಮ್ಮೆ ಮಾಡಲ್ಲ ಎಂದಲ್ಲ, ಅವರು ಮಾಡಿದ್ದರೂ ಅನುಗ್ರಹ ಮಾಡಿದ್ದರೂ ನಮ್ಮ ಕರ್ಮಗಳು ನಮ್ಮ ಇನ್ನೇನೋ ಪರಿಸ್ಥಿತಿಗಳಿಂದ ಅದು ಬೇರೆ ಎಲ್ಲೂ ಸಿಕ್ಕಾಕ್ಕೊಂಡು ಬಿಡ್ತಾರೆ. ಸ್ಯಾಂಕ್ಷನ್ ಆಗಿದ್ದು ನಮ್ಮ ಹತ್ತಿರಕ್ಕೆ ಬರಲ್ಲ, ಅಥವಾ ಬಂದು ಪಕ್ಕಕ್ಕಿರುತ್ತದೆ, ನಾವು ಅನುಭವಿಸುವ ಸ್ಥಿತಿಯಲ್ಲಿಲ್ಲ, ಅದು ಬಂದಿರುತ್ತದೆ. ನಾವು ಮಾಡಿರುವ ಪುಣ್ಯ ವ್ಯರ್ಥವಾಗಲ್ಲ, ಯಾವುದೇ ಪುಣ್ಯ ಮಾಡಿ ಅದು ಬರ್ತದೆ. ಕೆಲವೊಮ್ಮೆ ಭಗವಂತನ ಸ್ಯಾಂಕ್ಷನ್ ಮಾಡಿರುವ ಆರೋಗ್ಯ, ಸಂಪದ, ಮದುವೆ, ಉದ್ಯೋಗ ಇತ್ಯಾದಿಗಳು ಬರ್ತವೆ, ಬಂದು ಬೇರೆ ಕರ್ಮಗಳ ಕಾರಣದಿಂದ ಸ್ವಲ್ಪ ಬ್ಲಾಕ್ ಆಗಿಬಿಡ್ತದೆ. ಅದು ಬೇರೆ ಸಮಯಕ್ಕೆ, ಯಾವುದೋ ಸಮಯಕ್ಕೆ ಎಲ್ಲ ಈಗ ಆಸಕ್ತಿ ಬಿಟ್ಟು ನಮಗೆ ಉದ್ಯೋಗ ಆಯಿತು, ಎಲ್ಲ ಆಯಿತು, ಹಣ ಬೇಡ, ಏನು ಬೇಡ ಎಂದು ಎಲ್ಲ ಈಗ ವೈರಾಗ್ಯ ಮಾಡೋಣ ಎಂದು ಆವಾಗ ಹಣ ಬಂದುಬಿಡ್ತದೆ ಅಲ್ಲವೇ. ಇದೇನಂದರೆ ನಾವು ಹಿಂದೆ ಯಾವಾಗಲೂ ಹಿಂದೆ ಪುಣ್ಯ ಮಾಡಿದ್ದೀವಿ ನೋಡಿ ಹಣ ಬೇಕು ಎನ್ನುವುದು, ಈಗ ಮುಗೀತಲ್ಲ ಹಣ ಬೇಡ ಏನು ಬೇಡ, ನನಗೆ ಸನ್ಯಾಸ ತಗೊಳ್ಬೇಕಂದ್ರೆ ಈಗ ಹಣ ಬಂದುಬಿಡ್ತದೆ. ಈಗ ಏನು ಮಾಡಿದೆ, ಈಗ ನೀವು ಮಾಡಿದ ಕರ್ಮ ಬಿಡಲ್ಲ, ಎಲ್ಲಿಗೆ ಹೋಗಲ್ಲ, ಈಗ ಬಟ್ಟೆ ಕೊಡ್ತೀವಿ ತಗೋ, ನೀವು ಏನೇ ಮಾಡ್ಕೊ. ಅಯ್ಯೋ ಇದೇನಪ್ಪ, ಈಗ ಜನರು ಹೇಳ್ತಾರೆ ಹಣ ಬಂತಲ್ಲ ಇನ್ನೇನು ಸನ್ಯಾಸ ಇಲ್ಲ ಇರುತ್ತೆ. ಆಯಿತಾ, ಅದು ಒಂದು ಭಗವಂತನ ಕೊಟ್ಟಿದ್ದು, ಒಂದು ಕೆಲವೊಮ್ಮೆ ಉಪಕಾರವಾಗುತ್ತದೆ, ಕೆಲವೊಮ್ಮೆ ಅಡ್ಡಿಯೂ ಆಗಿಬಿಡ್ತದೆ ಅಲ್ಲವೇ, ಕೆಲವೊಮ್ಮೆ ಅಡ್ಡಿಯೂ ಆಗಿಬಿಡ್ತದೆ. ನಾನು ಹೇಳಿದ್ದಿನ ಇದೆಲ್ಲ ಕರ್ಮ ಬಂತು ಹೇಳ್ತೀನಿ ನೋಡಿ. ಕರ್ಮದು ಗಹನ ಕರ್ಮನೋ ಗತಿ, ಕರ್ಮನೂ ತುಂಬ ಕಠಿಣ, ತುಂಬ ಕ್ಲಿಷ್ಟ, ಅರ್ಥವಾಗುವುದು ಕಷ್ಟ. ಒಬ್ಬನು ಏನೋ ಉದ್ಯೋಗ ಬೇಕು ಎಂದು ಎಲ್ಲ ಕಡೆ ಹುಡುಕ್ತಾ ಇದ್ದ, ಎಲ್ಲ ಕಡೆ ಹುಡುಕಿ ಹುಡುಕಿ ಅನೇಕ ಇಂಟರ್ವ್ಯೂಗಳು ಹೋಗಿದ್ದ ಎಷ್ಟೋ ಕಂಪನಿಗಳು ಈ ಕಾಲದಲ್ಲಿ ಇದೆಲ್ಲ, ಎಲ್ಲ ಇಂಜಿನಿಯರಿಂಗ್ ಕಂಪನಿಗಳು, ಇಂಟರ್ನೆಟ್ ಕಂಪ್ಯೂಟರ್ ಏನೋ ಕಂಪ್ನಿಗಳು. ಹೋಗಿ ಹೋಗಿ ಕೆಲವು ಕಡೆ ಒಬ್ಬರು ಹೇಳಿದರು ಉದ್ಯೋಗ ಕೊಡ್ತೀವಿ, ಐದು ವರ್ಷ ಬಾಂಡ್ ಕೊಡಬೇಕು, 5 ವರ್ಷ ನಮ್ಮ ಕಂಪನಿಯಲ್ಲಿರಬೇಕು. ಅವರು ಹೇಳಿದೆ ಎಷ್ಟು ನಿಮಗೆ, ಎಷ್ಟು 50,000 50,000 ಕೊಡ್ತೀವಿ. ಅವರು ಹೇಳಿದ ನನಗೆ ಉದ್ಯೋಗವೇ ಇಲ್ಲ, ಹಣ ಇಲ್ಲ, ನಾನು ಬೀದಿಯಲ್ಲಿ ಬದುಕುತ್ತಾ ಇದ್ದೀನಿ, 5 ವರ್ಷ ಏನೋ 10 ವರ್ಷನೂ ಕೊಟ್ಟು ಬಿಡ್ತೀನಿ, ನನಗೆ ಸಂತೋಷ, 5 ವರ್ಷ ಕೊಡ್ತೀನಿ ಅಂದೆ. 5 ವರ್ಷ ಬಾಂಡ್ ಕೊಟ್ಟುಬಿಟ್ಟು 5 ವರ್ಷ ನಿಮ್ಮ ಕಂಪನಿಗೆ ಉದ್ಯೋಗ ಮಾಡ್ತೀನಿ. ಅವರು ಹೇಳಿದ 50,000-60,000 ಕೊಡ್ತಾರೆ, ನನಗೆ ಗೊತ್ತಿಲ್ಲ, ಏನೇನು ಕೇಳಿದ್ದೀನಿ, ನನಗೆ ಎಷ್ಟು ಕೊಡ್ತಾರೆ ಗೊತ್ತಿಲ್ಲ, 50,000-60,000 ತಿಂಗಳಿಗೆ ಕೊಡ್ತೀನಿ ಅಂದೆ. ಓ ಸಂತೋಷ ಪಟ್ಕೊಂಡ, ಎಲ್ಲರಿಗೂ ಹೇಳಿದ ಐ ಆಮ್ ಲಕ್ಕಿ, ಎಷ್ಟು ಸಂತೋಷ. 6 ತಿಂಗಳು ಕೆಲಸ ಮಾಡಿದ ನಂತರ ಇನ್ನೊಬ್ಬರು ಹೇಳಿದರು ಏನಪ್ಪ ನೀವು ಇಷ್ಟು ಬುದ್ಧಿವಂತ, ನಮ್ಮ ಕಂಪ್ನಿಗೆ ಬಾ, ನಿನಗೆ 120,000 ತಿಂಗಳಿಗೆ ಕೊಡ್ತೀವಿ ಬಾ.
ಈಗ ಏನು ಮಾಡಬೇಕು, ಈಗ ಏನು ಏನು ಮಾಡಬೇಕು. ಆವಾಗ ಉದ್ಯೋಗ ಸಿಕ್ಕಿದ್ದು ಸಂತೋಷನಾ, ಅದು ಅದು ಉಪಕಾರವ ಅಪಕಾರವ, ಏನಾಯ್ತು ಅಡ್ಡಿ ಆಯ್ತಾ? ಉಪಕಾರವಾಯ್ತಲ್ಲ, ನಮ್ಮ ಉಪಕಾರನೂ ಅಡ್ಡಿ ಆಯ್ತು ನೋಡಿ. ಅದಕ್ಕಾಗಿ ಭಗವಂತನ ರಚನಾ ಸೃಷ್ಟಿ ರಚನಾ ಮನುಷ್ಯರಿಗೆ ಅರ್ಥವೇ ಆಗಲ್ಲ. ನಮ್ಮ ಬುದ್ಧಿ ಅಲ್ಪ, ನಾಳೆ ಏನಾಗ್ತದೆ ನಮಗೆ ಗೊತ್ತೇ ಇಲ್ಲ. ಈಗ ಈ ಕ್ಷಣ ನೋಡ್ಕೊಳ್ತೀವಿ, ಈ ಕ್ಷಣ ನೋಡ್ಕೊಳ್ತೀವಿ ಹೊರತು ಮುಂದಿನ ಕ್ಷಣ ಯೋಚನೆ ಇಲ್ಲ ನಮಗೆ. ಇನ್ನು ಮನುಷ್ಯ ಬುದ್ಧಿ ಅಷ್ಟೇ, ದೃಷ್ಟಿ ಮನುಷ್ಯದ ವ್ಯಾಪಕವಿಲ್ಲ. ಅವ್ರದ್ದು ತಪ್ಪಿಲ್ಲ, ಅವ್ರ ಬುದ್ಧಿ ಆಗಿದೆ, ಏನು ಮಾಡೋದು. ನಮ್ಮ ಕಣ್ಣುಗಳು ಇಷ್ಟೇ ನೋಡ್ತೇವೆ, ಅಲ್ಲಿಂದ ಅಷ್ಟು ದೂರ 1 ಕಿಲೋಮೀಟರ್ವರೆಗೆ ಕಣ್ಣು ನೋಡ್ತದ? ನೋಡಲ್ಲ. ಏನು ಮಾಡ್ತೀವಿ, ಕಣ್ಣು ಇರುವುದೇ ಅಷ್ಟು, ಬುದ್ಧಿ ಇರುವುದೇ ಅಷ್ಟು, ಏನು ಮಾಡ್ತೀವಿ. ಅದಕ್ಕಾಗಿ ಶಾಸ್ತ್ರ ದೃಷ್ಟಿ ಬೇಕು, ದೊಡ್ಡವರ ಅನುಗ್ರಹ ಬೇಕು. ಕೆಲವು ನಮ್ಮ ನಾವು ಬೇಡಿಕೊಂಡಿದ್ದು ಆಗಲ್ಲ, ಆಗದಿದ್ದರೂ ಬೇಜಾರು ಮಾಡ್ಕೊಳ್ಳಬೇಡ, ಭಗವಂತ ನಂಬಿಕೊಂಡು ಇರು. ಇದು ನಮಗೆ ಒಳ್ಳೆಯದೋ ಏನೋ ಸ್ವಲ್ಪ ಸಹಿಸ್ಕೊ. ಮತ್ತೆ ನಂತರ 2 ವರ್ಷ 5 ವರ್ಷ 10 ವರ್ಷ ನಂತರ ಗೊತ್ತಾಗ್ತದೆ, ಓಹೋ ಆವಾಗ ನಾನು ಬೇಡಿಕೊಂಡಿದ್ದು ಆಗಲಿಲ್ಲ, ಒಳ್ಳೆಯದೇ ಆಯ್ತಪ್ಪ ಈಗ. ಇಲ್ಲದಿದ್ದರೆ ಆವಾಗ ಮಾತ್ರ ಎಷ್ಟು ಸಿಟ್ಟು ಬಂತು, ಭಗವಂತನ ಏಕೆ ನಾನು ಇಷ್ಟು ಮಾಡಿದ್ದೆ, ಅದು ಮಾಡಿದೆ, ಇದು ಮಾಡಿದೆ, ಎಲ್ಲ ಮಾಡಿದೆ, ನನಗೇಕೆ ಆಗಲಿಲ್ಲ, ನನಗೇಕೆ ಆಗಲಿಲ್ಲ, ನನಗೆ ಎಲ್ಲರನ್ನು ಕೇಳಿದ. ಯಾವ ಸ್ವಾಮಿ ಕಂಡು ಬಂದರೂ ಅದಕ್ಕೆ ಪ್ರಶ್ನೆ ಮಾಡ್ತಾನೆ, ನಾನು ಇಷ್ಟೆಲ್ಲ ಮಾಡಿದೆ ನನಗೇಕೆ ಆಗಲಿಲ್ಲ. ಅದು ಭಗವಂತನ ಲೀಲೆಯಪ್ಪ, ಭಗವಂತನ ಸರ್ವಜ್ಞ, ಅವರಿಗೆ ಎಲ್ಲ ಗೊತ್ತು. ಈಗ ಅರ್ಥವಾಗಲ್ಲ, ಸ್ವಲ್ಪ ವಿಶ್ವಾಸ ಮಾಡಿ ಇಟ್ಕೋ, ನಂತರ ಗೊತ್ತಾಗ್ತದೆ. ಏನು ಗೊತ್ತಾಗ್ತದೆ, ಏನಿಲ್ಲ ನೋಡು. ಈ ಕಾರಣ ಹೇಳು, ಈಗ ಹೇಳು. ಹೇಳೋಕ್ಕಾಗಲ್ಲ ಅಂದರೆ ನಿಮಗೂ ಗೊತ್ತಿಲ್ಲ ಕಾರಣ. ಇದೇನು ನನಗೆ ಅನ್ಯಾಯವಾಗ್ತಾ ಇದೆ, ಭಗವಂತನ ಬೇಡ್ಕೊಂಡು ಆರಾಧನೆ ಮಾಡಿದೆ, ಎಲ್ಲ ಮಾಡಿದೆ, ನನಗೆ ಅನ್ಯಾಯ ಮಾಡಿದೆ, ಏನಾಗಬೇಕು? ಅವ್ರಿಗೆ ಅರ್ಥವಾಗಲ್ಲ. ಆಯ್ತಪ್ಪ ಅಂದ್ರೆ ಒಂದ್ಸಲ ಕೊಟ್ಟೆ ಬಿಟ್ಟ, ಆ ಭಗವಂತ ಬುದ್ಧಿವಂತ, ಈಗ ನಿಜವಾದ ನನ್ನ ಆರಾಧನೆ ಮೆಚ್ಚಿಕೊಂಡು ಮಾಡಿದ, ಈಗ ನಾನು ಭಗವಂತನ ನಂಬಿದ್ದೀನಿ. ಆಯ್ತಪ್ಪ ನಂಬು. 6 ತಿಂಗಳ ನಂತರ ಈಗ ಏನು ಮಾಡಬೇಕು? ಭಗವಂತ ಹೇಳ್ತಾನೆ ನೋಡು, ನನ್ನನ್ನು ನಂಬಿ ನನ್ನನ್ನು ಪ್ರಶಂಸೆ ಮಾಡಿದ್ದೀವಿ ಬುದ್ಧಿವಂತ ಎಂದು. ಈಗ ನಿನ್ನನ್ನು ಬುದ್ಧಿವಂತಕ್ಕೆ ಅನುಗುಣವಾಗಿ ನನ್ನ ಬುದ್ಧಿವಂತಿಕೆ ಇತ್ತು. ಆಯ್ತಾ, ಈಗ ಚೆನ್ನಾಗಿದೆ. ನಾನು ಆವಾಗ ಕೊಡಲ್ಲ ಎಂದು ಹೇಳಿದ್ರೆ ನಿಮ್ಗೆ ಇಷ್ಟವಾಗಲಿಲ್ಲ, ಈಗನೇ ಇದೇ ಒಳ್ಳೆಯದು ಅಂದ್ಕೊಂಡಿದ್ದೆ. ಈಗ ಆಯ್ತಾ, ಈಗೇನು ಹೇಳಲಿ. ಹಾಗೆ ಒಂದು ಕರ್ಮಕ್ಕೋಸ್ಕರ ಏನೋ ಪುಣ್ಯ ಮಾಡ್ತೀವಿ, ಏನೋ ಮಾಡ್ತೀವಿ, ಅದು ಸ್ಯಾಂಕ್ಷನ್ ಆಗಿ ಬರುತ್ತದೆ, ಅದು ಅನುಭವಿಸ್ತಾ ಇದ್ದೀವಿ. ಮಧ್ಯದಲ್ಲಿ ಬೇರೆ ಪುಣ್ಯ ಮಾಡಿದ್ವಿ, ಅದು ಬಂತು, ಪ್ರತಿ ಅನುಭವಿಸುವವರೆಗೆ ಅದು ಅದು ಆಗಲ್ಲ. ಇದು ಅನುಭವಿಸಿ ಮುಗಿಯಬೇಕು, ಅದು ಪಕ್ಕಕ್ಕಿರುತ್ತದೆ ರೆಡಿ ಕ್ಯೂನಲ್ಲಿ. ಇದು ಅನುಭವಿಸಿದ ನಂತರ ಬರ್ತದೆ. ಮರಿ ಇದು ಮೊದಲೇ ಅನುಭವಿಸಿದ್ರು, ಒಪ್ಕೊಂಡಿದ್ದೀಯಲ್ಲ ನೀವು. ಈ ಕರ್ಮ ಅನುಭವಿಸುವವರೆಗೆ ಅದಾಗಲ್ಲ. ಹಾಗಿರುತ್ತೆ. ಒಂದೇ ಉದಾಹರಣೆ ಹೇಳಿದ್ದೀನಿ, ಇನ್ನೂ ಎಷ್ಟೆಷ್ಟೋ ಇರುತ್ತವೆ ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ. ಶಾಸ್ತ್ರ ಪುರಾಣ ಈಗ ನಮ್ಮ ಅನುಭವಗಳಲ್ಲಿ ಕಂಡು ಬರ್ತಾ ಇದೆ. ಜನರು ಹೇಳ್ತಾರೆ, ನಾನು ಬೇಡ್ಕೊಂಡೆ, ಭಗವಂತನಿಗೆ ಪೂಜೆ ಮಾಡಿದೆ, ಆರಾಧನೆ ಮಾಡಿದೆ, ಏಕೆ ವೇಸ್ಟ್ ಆಯ್ತಾ? ವೇಸ್ಟ್ ಆಗಲಿಲ್ಲ, ಮರಿ ಏಕೆ ಬಂದಿಲ್ಲ? ಬಂತು, ಬಟ್ ಅಲ್ಲಿ ನಿಂತಿದೆ. ಇದು ಅನುಭವ ಆಗುವವರೆಗೆ ಅದು ಬರಲ್ಲ, ಏನು ಮಾಡಲಿಕ್ಕೆ? ಇದು ಅನುಭವಕ್ಕೆ ಎಷ್ಟು ಹೊತ್ತೆ ಅಂದರೆ, ಮೊದಲೇ ನೀವು 5 ವರ್ಷ ಇಟ್ಕೊಂಡಿದ್ರೆ ರಿಬೌಂಡ್ ಏನು ಮಾಡಬೇಕು? ಈ 5 ವರ್ಷ ಆಗುವವರೆಗೆ ಅದು ಇನ್ನೇನು ಆಗಿಬಿಡ್ತದೆ, ಆ ಕಂಪನಿ ಮುಚ್ಚಿಬಿಡ್ತದೆ, ಅದಕ್ಕೆ ಇನ್ನೊಬ್ಬರು ಸೇರ್ಕೊಂಡು ಬಿಡ್ತಾರೆ, ಏನಾಗಿದೆ ಯಾವಾಗ? ಹಾಗೆ ಇಂಥದ್ದು ನೀವು ಇದು ಅನುಭವಿಸಿ ಅನುಭವಿಸಿ ಅನುಭವಿಸುವವರೆಗೆ ಆ ವಸ್ತು ಏನಾಗ್ತದೆ? ಏನೋ ನಿಮಗೆ ಹೆಸರು, ನಿಮ್ಗೆ ಸ್ಕೂಟರ್ ಬೇಕು ಅಂದ್ಕೊಂಡ, ಸ್ಕೂಟರ್ ಬೇಕು ಬೇಕು ಅಂದ್ಕೊಂಡ್ರೆ ಆಯ್ತಪ್ಪ, ಸ್ಕೂಟರ್ ಸ್ಯಾಂಕ್ಷನ್ ಆಯಿತು. ಅವ್ರು ಹೇಳಿದ್ರು ಈಗ ನೀವು ಅನುಭವಿಸುವ ಹಾಗಿಲ್ಲ, ಬೇರೆ ಏನೋ ಇದೆ, ಇದು ಅನುಭವಿಸುವವರೆಗೆ ಅದು ಆಗಲ್ಲ. ಆಯಿತು, ಕೆಲವು ದಿವಸ ಅನುಭವಿಸಿದ ನಂತರ ಅದು ಸ್ಕೂಟರ್ ಬಳಸ್ಕೊಳ್ತೀನಿ ಅಂದಿರುತ್ತೆ. ಇದು ಮುಗಿಯುವ ಹೊತ್ತಿಗೆ ಏನಾಗ್ತದೆ, ಒಂದು ಕಾರೇ ಬಂದುಬಿಡ್ತದೆ. ಆವಾಗ ಬಂದಿರುವ ಸ್ಕೂಟರ್ ಏನು ಮಾಡಬೇಕು? ಅವ್ರು ಹೇಳ್ತಾರೆ, ನೀವು ಸ್ಕೂಟರ್ ಸ್ಯಾಂಕ್ಷನ್ ಯಾರಿಗೆ ಮಾಡಿದ್ದೀವೋ ಅವ್ರಿಗೆ ಕಾರ್ ಕೊಡಲ್ಲ ಅಂದ್ರೆ, ಅಯ್ಯೋ ರಾಮ, ಇದೇನಪ್ಪ, ನನ್ನ ಸ್ಕೂಟರ್ ನನಗೆ ಅಡ್ಡಿ ಆಯ್ತಾ? ನೀವು ಮೊದಲು ಬೇಡ್ಕೊಂಡಿದ್ದು, ನಿನ್ನ ಸ್ಕೂಟರ್ ನಿನಗೆ ಅಡ್ಡಿ ಆಯ್ತು, ಈಗ ಕಾರ್ಗೆ ಅಡ್ಡಿ ಆಗಿಬಿಟ್ಟಿತ್ತು, ನೀವು ಸ್ಕೂಟ್ರೇ ಬಳಸ್ಕೊ. ಹೀಗೆ ನಮ್ಮ ಕರ್ಮಗಳು ನಮಗೆ ಅಡ್ಡಿಯಾಗಿರ್ತವೆ, ನಮಗೆ ಅರ್ಥವಾಗಲ್ಲ, ನಮ್ಮ ದೃಷ್ಟಿ ಅಲ್ಪ, ದೂರದೃಷ್ಟಿ ಇರಲ್ಲ. ಅದಕ್ಕಾಗಿ ಇಂಥದ್ದು ಎಲ್ಲ ನಮಗೆ ತೊಂದರೆ ಆಗಿದ್ದೆಲ್ಲ ನಾವು ಕೆಟ್ಟವರು, ಪಾಪ ಮಾಡಿದ್ದೇವೆ ಎಂದೇನಲ್ಲ. ನಮಗೆ ಕೆಲವು ತೊಂದರೆಗಳಾಗ್ತವೆ, ಕೆಲವು ಆಗಲ್ಲ, ನಮಗೆ ಇಷ್ಟವಾಗಿರುವ ಕೆಲಸಗಳಾಗಲ್ಲ, ಇದೆಲ್ಲ ಪಾಪದಿಂದಲೇ ಆಗುತ್ತವೆ ಅಂತ ಅರ್ಥ ಅಲ್ಲ. ಅನೇಕ ಪುಣ್ಯಗಳು ಮಾಡಿ ಬಂದವೆ, ಟ್ರಾಫಿಕ್ ಜಾಮ್ ಆಗಿ ಒಂದಕ್ಕೆ ಒಂದು ಸಿಕ್ಕಾಕ್ಕೊಂಡು ಅದ ಇದಾಗಿ ಇಂಥದ್ದಾಗುತ್ತೆ. ಇದೇನು ಪಾಪದಿಂದೇನಲ್ಲ, ಪುಣ್ಯವು ಹೆಚ್ಚು ಮಾಡಿದ್ರೂ ಆಗುತ್ತದೆ ಅಡ್ಡಿ ಅಲ್ಲ ನೋಡಿ. ಪುಣ್ಯವು ಹೆಚ್ಚಾಗಿ ಅಡ್ಡಿ ಆಯ್ತಲ್ಲ, ಪುಣ್ಯ ಹೆಚ್ಚು ಮಾಡಿದ್ರೆ ಅಡ್ಡಿ ಆಗಿಬಿಡ್ತದೆ. ಏಕೆಂದರೆ ನಮ್ಮ ಬುದ್ಧಿಗಳು ಆಶೆಗಳು ಒಂದೇ ಸ್ಥಿರವಾಗಿಲ್ಲ, ಬದಲಾಯಿಸ್ತಾ ಇರ್ತವೆ. ಈಗ ಇದು ಬೇಕನ್ಸುತ್ತದೆ, ಈಗ ಬೇಡ್ಕೊಳ್ತೀವಿ, ನೀವು ಅಪ್ಲೈ ಮಾಡ್ತೀವಿ, ಸ್ಯಾಂಕ್ಷನ್ ಆದ ನಂತರ ಅದು ಬಂದು ಬರುವ ಹೊತ್ತಿಗೆ ನಮ್ಮ ಬುದ್ಧಿ ಬದಲಾಯಿಸಿ ಇನ್ನೊಂದು ಬೇಕನ್ನಿಸುತ್ತದೆ. ಅಯ್ಯೋ ಇದು ಮೊದಲೇ ತೊಗೊಂಡುಬಿಟ್ಟು ಏನು ಮಾಡಬೇಕು ಅಲ್ಲವೇ. ನೀವೇನೋ ಸೆಲ್ ಫೋನ್ ಕೊಂಡ್ಕೊಳ್ತೀರಿ, ನಂತರ ಏನಿಸುತ್ತೆ, ಅದು ಇನ್ನೊಂದು ಚೆನ್ನಾಗಿದೆ, ಅದು ಹಾ ಆರ್ಡರ್ ಕೊಟ್ಟು ಅಮೆಝಾನ್ದು ಬರುವ ಹೊತ್ತಿಗೆ ಇನ್ನೊಂದು ಚೆನ್ನಾಗಿದೆ. ಇವರು ಹೇಳ್ತಾರೆ ನಾವು ವಾಪಸ್ ತೊಗೊಳ್ಳಲ್ಲ, ಹೇಳ್ತಾರೆ ಏನು ಮಾಡಬೇಕು, ಇದಕ್ಕೆ ಸಿಕ್ಕಾಕೊಳ್ಳೋದು. ಅಥವಾ ಇದು ವಾಪಸ್ ಕೊಟ್ಟರೆ ಇದಕ್ಕೇನು, ಇದು 10,000 ಸೆಲ್ ಫೋನು, ನಿಮಗೆ 1,000 ಕೊಡ್ತೀವಿ ವಾಪಸ್ ಅಂತ ಹೇಳ್ತಾರೆ. 2 ದಿವಸಕ್ಕೆ 10,000 ಕೊಟ್ಟು 30,000 ಎತ್ಕೊಳ್ತ, ಹಾಗೆ ಸೆಲ್ ಫೋನ್ ಗತಿ ಹಾಗೆ ಇರ್ತದೆ. ಇವತ್ತು ತೊಗೊಂಡು ಮತ್ತೆ ನಾಳೆ ಕೊಟ್ಟರೆ ಅವರು 1,000 ಕೊಡ್ತಾರೆ ಅಷ್ಟೇ, ಸೆಲ್ ಫೋನ್ ಗತಿ ಅಷ್ಟೇ. ಏನು ಮಾಡಬೇಕು, ಅದೇ ಸೆಲ್ ಫೋನ್ಗೂ ಸಿಕ್ಕಾಕ್ಕೊಂಡು 1 ವರ್ಷನೋ 2 ವರ್ಷನೋ ಅದೇ ಅನುಭವಿಸಿ.
ಎಲ್ಲರಿಗೂ ಹೀಗೆ. ನೀವು ಮಾಡಿದ್ದು ಪಾಪನ ಅಂದರೆ ಪಾಪ ಏನಲ್ಲ, ಪುಣ್ಯವೂ ಹೀಗಿರುತ್ತದೆ, ಪುಣ್ಯವೂ ಹೀಗೆ ಮಾಡ್ತಾರೆ. ಅದಕ್ಕಾಗಿ ನಮಗೆ ಆಗಿರುವ ಕೆಲವು ಅಡ್ಡಿಗಳು, ಅಂತರಾಯಗಳು, ದುಃಖಗಳು, ಅಂತರಾಯ ಹೇಳ್ತೀರಾ, ಪ್ರತಿಬಂಧಗಳು, ಇದೆಲ್ಲವೂ ಪಾಪದಿಂದಲೇ ಆಯಿತು ಎಂದು ತಿಳ್ಕೊಳ್ಳಬೇಡಿ, ಪುಣ್ಯದಿಂದಲೂ ಅಡ್ಡಿ ಆಗ್ತದೆ. ಬಿಕಾಸ್ ಆ ಕರ್ಮಚಕ್ರ, ಜಗತ್ತು ಚಕ್ರ ಅಂತದ್ದು ಏಕೆ ನಾನಾತ್ವ ಇದೆ, ಅನುಭವಗಳು ಬಗೆಬಗೆ ಇರುತ್ತವೆ, ಸೃಷ್ಟಿ ಅಂತದ್ದು. ಅದಕ್ಕಾಗಿ ಏನು ಬೇಜಾರು ಮಾಡ್ಕೊಳ್ಳಬೇಡ, ಸೃಷ್ಟಿಯೇ ಇಂಥದ್ದು ಅರ್ಥ ಮಾಡ್ಕೊಂಡು ಬರೆಯುವ ಅಷ್ಟೇ. ಅದಕ್ಕಾಗಿ ಅರ್ಜುನನಿಗೆ ಆ ಬಂದಿರುವ ಶಕ್ತಿ, ಸಂಪದ, ಸಾಮರ್ಥ್ಯ ಎಲ್ಲ ಹೋಯಿತು, ಶ್ರೀಕೃಷ್ಣನ ಜೊತೆಗೆ ಹೋಯಿತು. ಅವರು ಹೇಳಿದ, ಶ್ರೀಕೃಷ್ಣ ನಂಬಿಕೊಂಡಿದ್ದೇವೆ, ಶ್ರೀಕೃಷ್ಣನ ಭಕ್ತಿಯಿಂದ, ಶ್ರೀಕೃಷ್ಣನ ಅನುಗ್ರಹದಿಂದ ನಮಗೆ ಜೊತೆಗೆ ಇದ್ದಾನಲ್ಲ, ಆಹಾ ಎಷ್ಟು ವೈಭವ ಸಂಪದ ಇದೆ ಅಂದ್ಕೊಂಡಿದ್ದೀವಿ. ಈಗ ಅದೆಲ್ಲ ಹೋಗಿಬಿಟ್ರೆ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ನಾವು ಯಾವತ್ತು ಶ್ರೀಕೃಷ್ಣನ ಭಕ್ತಿಯಿಂದಲೇ ಗರ್ವ ಇದ್ದರೆ ಪರವಾಗಿಲ್ಲ, ಶ್ರೀಕೃಷ್ಣನ ಕೊಟ್ಟಿರುವ ಸಂಪದ, ಅನುಗ್ರಹ, ಐಶ್ವರ್ಯ, ತೇಜಸ್ಸಿನಿಂದ ಆನಂದವಾಗಿತ್ತು, ಅದು ಹೋದ ನಂತರ ಶಾಕ್ ಆಗಿಬಿಟ್ಟ. ನಿಜವಾದ ನಿಷ್ಕಾಮ ಭಕ್ತನಿಗೆ ಭಗವಂತನು ಕೊಟ್ಟಿದ್ದರೆ ಏನು ಮಾಡ್ತಾನೆ, ಭಗವಂತನ ಏನಾದರೂ ಕೊಟ್ಟರೆ ಅದು ಭಗವಂತನು ಕೊಟ್ಟ ಭಗವಂತನ ಅನುಗ್ರಹವನ್ನು ನಾವು ನಿರಾಕರಿಸುವುದೇಕೆ, ಅವರದೇ ಇಷ್ಟ ಅಲ್ಲಿರಲಿ ಎಂದು ಇಟ್ಕೊಳ್ತಾನೆ, ತನ್ನ ಮನಸ್ಸು ಅದರ ಮೇಲೆ ಇಟ್ಕೊಳ್ಳಲ್ಲ. ಅದಿರುತ್ತದೆ, ಸಂಪದ ಇರುತ್ತದೆ, ಕೀರ್ತಿ ಇರುತ್ತದೆ, ಏನೇನು ಜನರ ಸನ್ಮಾನ ಇರುತ್ತದೆ, ಇರಲಿ ನಮ್ಮದಲ್ಲ, ನಮಗೆ ಬೇಕಾಗಿಲ್ಲ, ಅವರೇ ಕೊಟ್ಟರು ಇರುತ್ತದೆ, ಬೇಕಂದರೆ ತೊಗೊಂಡಲ್ಲಿ ವಾಪಸ್, ನಮಗೇನು ಬೇಡ. ನೋಡಿ, ಕೊಟ್ಟ ನಂತರ ನನ್ನದಾಯಿತು ಅಂದ್ಕೊಂಡ್ರೆ ಆಸಕ್ತಿ, ಕೊಟ್ಟರು ನಮ್ಮದಲ್ಲ, ಅಲ್ಲಿದ್ದರೆ ಇರಲಿ, ಕೀರ್ತಿ ಇರುತ್ತದೆ, ಸಂಪದ ಇರುತ್ತದೆ, ಇರಲಿ ನಮ್ಮದಲ್ಲ, ಅದಿರುತ್ತದೆ. ಜನೋಪಕಾರಕ್ಕೆ ಲೋಪಕಾರ ಮಾಡ್ತೀವಿ. ಕೆಲವು ದಿವಸ ನಂತರ ಹೋದರೆ ಹೋಗಲಿ, ಏಕೆಂದರೆ ಇಲ್ಲಿ ಇರುವಾಗಲೂ ನನ್ನದೆಂದು ಇಟ್ಕೊಂಡಿಲ್ಲ, ಇದು ಎಷ್ಟು ದಿನ ಇರುತ್ತದೋ ಇರುತ್ತದೋ, ಹೋಗಿ ಹೋಗಿರುವುದನ್ನು ಹೋಗ್ತದೆ, ಹೋಗಲಿ, ಚಿಂತೆ ಇಲ್ಲ. ಏಕೆ, ನಮಗೆ ಮೂಲ ಭಗವಂತನೇ ಬೇಕು. ಅವರು ಏನೋ ಸಂಪದ, ಐಶ್ವರ್ಯ, ಕೀರ್ತಿ ಏನೋ ಕೊಡ್ತಾರೆ, ಕೊಡಲಿ, ಅವರ ಲೀಲೆ, ಇದು ಅವರ ಲೀಲೆ ಎಂದು ನೋಡ್ತಾನೆ. ಹೋಗಿರುವ ದಿನ ಹೋಗುತ್ತದೆ, ಮತ್ತೆ ಇನ್ನೊಂದು ದಿನ ಬರ್ತದೆ, ಬರಲಿ, ಮತ್ತೊಂದು ಹೋಗ್ತದೆ, ಹೋಗಲಿ, ಹೋಗಿರುವ ದಿನ ಅವರದೇ, ಬಂದಿರುವ ದಿನ ಅವರದೇ, ನಮಗೆ ಯಾಕೆ, ಎರಡು ಮೇಲೆ ನಮಗೆ ಇಂಟ್ರೆಸ್ಟ್ ಇಲ್ಲ, ಅದು ನಿಷ್ಕಾಮ. ಅವ್ರಿಗೆ ಬಂದಿರುವಾಗ ಬೇಜಾರ, ಸಂತೋಷ ಇಲ್ಲ, ಹರ್ಷ ಇಲ್ಲ, ಹಿಗ್ಗುವುದಿಲ್ಲ, ಹೋದ ನಂತರ ಕುಗ್ಗುವುದಿಲ್ಲ, ಅಲ್ಲ, ಅದು ನಿಷ್ಕಾಮ. ಅದಕ್ಕಾಗಿ ಈಗ ನಮ್ಮಲ್ಲಿರುವಂಥ ಸಂಪದ, ಐಶ್ವರ್ಯ, ಕೀರ್ತಿ, ಪರಾಕ್ರಮ, ಇದೆಲ್ಲ ಅವರದೇ ಮಾಡ್ತಾ ಇದ್ದೀವಿ. ಎಷ್ಟು ದಿನ ಇರುತ್ತದೋ ಇರುತ್ತದೆ, ಹೋದರೆ ಹೋಗ್ತದೆ, ಏನಿದೆ, ಹೋದ ನಂತರನೂ ಹೋಯ್ತಾ ಅಂದರೆ ಆಯಿತು, ನಿಶ್ಚಿಂತವಾಗಿರುತ್ತಾನೆ. ಹೇಗೆ, ಮೊದಲದೇ ನಮ್ಮದಲ್ಲ, ಎಷ್ಟು ದಿನ ಇತ್ತೋ ಅವರದೇ ಇತ್ತು. ಇನ್ನೊಬ್ಬರು ವಸ್ತುವು ನೋಡಿ, ಜನರು ನಿಷ್ಕಾಮವಾಗಿರುವವರಿಗೆ ಯಾರಾದರೂ ಕೊಟ್ಟರೂ ಅದು ಅವರ ವಸ್ತೇ ಇಟ್ಕೊಂಡ ಎಂದು ಭಾವದಿಂದ ಇರ್ತಾರೆ, ನಾನು ತಗೊಂಡಿಲ್ಲ, ಅದು ಅವರ ವಸ್ತು, ಅವರಿಗೆ ನನ್ನ ಮೇಲೆ ಪ್ರೀತಿಯಿಂದ, ಭಕ್ತಿಯಿಂದ ಇದು ಇಟ್ಕೊಳ್ಳಿ ಇಟ್ಕೊಳ್ಳಿ ಗುರುಗಳೇ ಎಂದು ಏನೋ ಭಕ್ತಿಯಿಂದ ಇಟ್ಟರೆ ಅವರ ಭಕ್ತಿಗೋಸ್ಕರ ಒಪ್ಪಿಕೊಂಡೇ ಅಲ್ಲಿರುತ್ತದೆ ಅಷ್ಟೇ, ನಮ್ಮದೇನಲ್ಲ. ಏಕೆಂದರೆ ಅವರೇ ಇಟ್ಕೊಂಡರು, ನಮ್ಮದಲ್ಲ, ಅಲ್ಲಿ ಇಟ್ಟರು ನಮ್ಮದಲ್ಲ ಅಷ್ಟೇ, ಹೋಗಿರುವುದನ್ನು ಹೋಗ್ತದೆ, ನಮಗೆ ಚಿಂತೆ ಇಲ್ಲ. ಆ ಜನರು ಕಾಣಿಕೆ ಕೊಟ್ಟರೂ ನಾವೇನು ಬೇಡ್ಕೊಂಡಿಲ್ಲ, ನಾವೇನು ಡಿಮ್ಯಾಂಡ್ ಮಾಡಲಿಲ್ಲ, ಬೇಕು ಎಂದು ನಾವು ಹೇಳಲಿಲ್ಲ, ಅವ್ರ ಪಾಡಿಗೆ ಅವರು ಕೊಟ್ಟರು. ಕೊಟ್ಟ ನಂತರ, ಹೌದು ಕೊಟ್ಟ ನಂತರ ನನ್ನದಾಯ್ತಲ್ಲ, ಅಲ್ಲಿ ನಡೆಸಿಕ್ಕಾಕೊಟ್ಟ ಅವ್ರು ಕಾಣಿಕೆ ಕೊಟ್ಟರು, ನಾನು ತಗೊಂಡ್ರೆ ತಪ್ಪೇನು, ಈಗ ವಾದಿಸ್ತಾರೆ. ಅವರು ಕಾಣಿಕೆ ಕೊಟ್ಟರು, ತಗೊಂಡ ನಂತರ ನನ್ನದಾಯಿತು ಅಂತ ಅಂದ್ಕೊಂಡಿದ್ದೀವಲ್ಲ, ಆಸಕ್ತಿ ಆಯಿತು. ಮರೆ ಹಾಗೆ ಹೇಗಿರುತ್ತದೆ, ಅವ್ರು ಕೊಟ್ಟ ನಂತರ ನನ್ನದಾಯ್ತಲ್ಲ, ಇನ್ನೇನು ತಪ್ಪೇನು ಅಂತ ಹೇಳ್ತಾರೆ, ಅದು ಅರ್ಥವಾಗ್ತಾ ಇಲ್ಲ. ನಿಜವಾದ ನಿಷ್ಕಾಮನಿಗೆ ಅವರು ಕೊಟ್ಟರೂ ಅವರ ಮೇಲೆ ಪ್ರೀತಿಯಿಂದ ತಗೊಳ್ತೀವಿ ಅಷ್ಟೇ ಹೊರತು, ಇವನು ನಿಷ್ಕಾಮ ಏನು ಮಾಡ್ತಾನೆ, ಅವನು ಪ್ರೀತಿ ನಿರಾಕರಿಸಿದರೆ ಪಾಪ ಬೇಜಾರು ಮಾಡ್ಕೊಳ್ತಾನೆ. ಅವ್ರಿಗೇನೋ ಉದಾರ ಬುದ್ಧಿ ಇದೆ, ಭಗವಂತ ಸದ್ಬುದ್ಧಿ ಕೊಟ್ಟ, ಇನ್ನೊಬ್ಬರಿಗೆ ದಾನ ಮಾಡಬೇಕು, ಉಪಕಾರ ಮಾಡಬೇಕು ಎಂದು ಆಯಿತು. ಅವರ ಉಪಕಾರ ಬುದ್ಧಿಯನ್ನು ಆಧರಿಸಿ, ಭಗವಂತನ ಅನುಗ್ರಹವನ್ನು ಆಧರಿಸಿ, ಆಯ್ತಪ್ಪ ಕೊಡು ಎಂದು ಅಲ್ಲಿ ಇಡ್ತಾನೆ ಅಷ್ಟೇ. ಇಟ್ಟರು ಅದು ಅವಂದೇ, ನಮ್ಮದೇನಲ್ಲ, ಏಕೆ ಹೋದು ಹೋಗುವುದನ್ನು ಹೋಗ್ತದೆ. ಹಾಗಿದ್ದರೆ ಅವರು ಕಾಣಿಕೆ ರೂಪವಾಗಿ ಭಕ್ತಿಯಿಂದ ಕೊಟ್ಟರೂ ತನ್ನದಾಗಲ್ಲ, ಎಷ್ಟು ನಿಶ್ಚಿಂತ ಇರ್ತದೆ ನೋಡಿ. ಮೊದಲು ನಮ್ಮದಲ್ಲ, ಈಗಲೂ ನಮ್ಮದಲ್ಲ, ಮುಂದಿನ ದಿವಸ ನಮ್ಮದಲ್ಲ, ಬರುವಕ್ಕೆ ಮುಂಚೆ ನಮ್ಮದಲ್ಲ, ಬಂದು ಇಲ್ಲಿ ಇದ್ದಾಗ ನಮ್ಮದಲ್ಲ, ಮತ್ತೆ ಹೋಗಿರುವಾಗ ನಮ್ಮದಲ್ಲ. ಏಕೆ ಚಿಂತ, ತ್ರಿಕಾಲದಲ್ಲಿ ನಮ್ಮದಲ್ಲ, ನಮಗಿರುವುದು ಭಗವಂತ ಒಬ್ಬನೇ. ಎಷ್ಟು ನಿಶ್ಚಿಂತವಾಗಿರುತ್ತದೆ, ಎಷ್ಟು ನಿರ್ಭಯವಾಗಿರುತ್ತಾನೆ ಅಂಥವನಿಗೆ, ಯಾವುದೇ ಬರಲಿ ಯಾವುದೇ ಹೋಗಲಿ ಏನೂ ಆಗಲ್ಲ. ಅದು ನಿಷ್ಕಾಮವಾಗ್ತಿ, ಯಾಕಂದರೆ ಭಗವಂತನನ್ನೇ ಹಿಡ್ಕೊಂಡು, ಅವರೇ ಸ್ಥಿರ, ಅವರೇ ಗಟ್ಟಿ, ಅವರೇ ಮೂಲ, ಎಲ್ಲರಿಗೂ ಹೃದಯದಲ್ಲಿ ಹೊರಗೆ ಒಳಗಡೆ ಎಲ್ಲ ಅವನೇ ಇದ್ದಾನೆ, ಅವನೇ ಮುಖ್ಯ. ಅವನ ಸ್ಮರಣನೇ ಬ್ರಹ್ಮಾನಂದ. ಏಕೆಂದರೆ ಎಷ್ಟು ಮಧುರವಾಗಿರುತ್ತದೆ ಆ ಭಗವಂತನ ಸ್ಮರಣ, ಅವನ ಚರಣ, ಅವರ ರೂಪ, ಅವರ ಮಹಿಮ, ಅವರ ಲೀಲಾ ಸ್ಮರಿಸಿಕೊಂಡ್ರೆ ಸಾಕು ನಮಗೆ. ಯಾವ ಸಂಪದ ಇದೆಯೋ, ಯಾವ ಕೀರ್ತಿ ಇದೆಯೋ, ಎಷ್ಟು ಜನ ನಮ್ಮನ್ನು ಮೆಚ್ಚುತ್ತಾರೋ, ಯಾರು ಮೆಚ್ಚಾರೋ, ಅದರ ಮೇಲೆ ಯೋಚನೆ ಇಲ್ಲ. ಏಕೆ ಯೋಚನೆ, ಇದಕ್ಕಿಂತ ಹೆಚ್ಚು ಆನಂದವ ಭಗವಂತನ ಸ್ಮರಣದಲ್ಲಿರುವ ಆನಂದ, ಅದಕ್ಕಿಂತ ಹೆಚ್ಚಿದೆ ಅದರಲ್ಲಿ ಆನಂದ. ಅದು ನಿಷ್ಕಾಮ.
ಹಾಗಿರಬೇಕು. ಅದಕ್ಕಾಗಿ ನಿಜವಾಗಿ ಅರ್ಜುನನಿಗೆ ಈಗ ಭಕ್ತಿ, ನಿಷ್ಕಾಮ ಭಕ್ತಿ ಉಂಟಾಗಬೇಕು. ಈಗ ಪ್ರಪಂಚ ಮೇಲೆ ಮೋಹ ನಾವು ಗೆದ್ದೇವೆ, ರಾಜ್ಯವನ್ನು ಪಡ್ಕೊಂಡಿದ್ದೇವೆ, ಅದೆಲ್ಲ ಮೋಹ ಬಿಡಬೇಕು. ಪೂರ್ತಿ ಬಿಡಿಸಿ ಈಗ ಭಗವಂತನೇ ಸರ್ವಸ್ವ ಎಂಬ ಭಕ್ತಿ ಉಂಟಾಗಬೇಕು. ಅದಕ್ಕಾಗಿ ಭಗವಂತ ಅವತಾರವನ್ನು ಉಪಸಂಹಾರ ಮಾಡುವಾಗ ಅದು ತಗೊಂಡು ಹೋದ. ಅರ್ಜುನನಿಗೆ ಶಾಕ್ ಆಗಿಬಿಟ್ಟ, ಅಯ್ಯೋ ಇದೇನಾಯಿತು. ಅದಕ್ಕಾಗಿ ಮುಖವೆಲ್ಲ ತೇಜವಿಹೀನವಾಯಿತು. ಅದೇ ವಿದುರನಿಗೆ ಇಂಥದ್ದು ಮಾಡಿದ್ದರೆ, ವಿದುರ ಮೊದಲೇ ಭಕ್ತ, ಪೂರ್ಣ ಭಕ್ತ, ಸಾಕ್ಷಾತ್ ಪರಮಾತ್ಮ ರೂಪನೇ, ಅವರಿಗೆ ಇದೇನಾಗುತ್ತಿರಲಿಲ್ಲ. ಸಂಪದ ಬರಲಿ ಹೋಗಲಿ, ಅವರಿಗೆ ಏನು ಮುಖದಲ್ಲಿ ಒಂದು ಚೂರು ತೇಜಸ್ಸು ಬದಲಾವಣೆ ಆಗಲ್ಲ, ನಿಶ್ಚಿಂತವಾಗಿರ್ತಾರೆ. ಆಯ್ತಲ್ಲ, ಎಲ್ಲೆಲ್ಲೋ ತೀರ್ಥಯಾತ್ರಕ್ಕೆ ಹೋದ, ಎಲ್ಲೋ ಇದೋ ಮತ್ತೆ ಬಂದ, ಮತ್ತೆ ತೀರ್ಥಯಾತ್ರಕ್ಕೆ ಹೋದ. ತೀರ್ಥಯಾತ್ರ ಅಂದೇನು? ಮನೆಗಿದೆ ಸಂಪದ ಎಲ್ಲ ಬಿಟ್ಟು ಅಲ್ಲಿ ಭಿಕ್ಷುಕರಾಗಿ ತಿರುಗುವುದು. ಈ ಕಾಲದಲ್ಲಿ ತೀರ್ಥಯಾತ್ರ ಅಲ್ಲ, ಆ ಕಾಲದಲ್ಲಿ ತೀರ್ಥಯಾತ್ರ ಅಂದರೆ ಮನೆ ಮನೆ ತಿರುಗುತ್ತಾ ಬತ್ತು. ಬಂದ, ಮತ್ತೆ ಬಂದ, ಕೆಲವು ದಿವಸ ಇದ್ದ, ಮತ್ತೆ ವೈಭವ ಸಂಪದ ಇಲ್ಲದೆ ಮತ್ತೆ ಬಿಟ್ಟು ಹೋದ. ಏನು ಚಿಂತೆ ಇಲ್ಲ, ಇರುವಾಗ ಚಿಂತೆ ಇಲ್ಲ, ಹೋಗುವಾಗ ಚಿಂತೆ ಇಲ್ಲ, ಎರಡು ಸಮಾನವೇ. ಆ ವಿದರ ನೋಡಿ ಹೇಗಿದ್ದ, ಅವರು ಲೌಕಿಕನೇ ಆಗಿದ್ದರೆ ಒಂದು ಸನ್ಯಾಸಿ ಆಗಿ, ಏಕೆ ಅವರು ಪೂರ್ಣ ಭಕ್ತ, ಪರಿಪೂರ್ಣ ಭಕ್ತ ಹಾಗೆ ಇದ್ದ. ಹಾಗೆ ಇದು ಅರ್ಜುನನಿಗೆ, ಅರ್ಜುನನಿಗೆ ಮಾತ್ರ ಶಾಕ್ ಆಯಿತು. ಅದಕ್ಕಾಗಲೇ ವಂಚಿತೋಹಂ ಮಹಾರಾಜ ಹರಿಣ ಬಂಧು ರೂಪಿಣ, ಹರಿ ನಮ್ಮ ಬಂಧು ರೂಪವಾಗಿ ಬಂದ, ನೆಂಟರ ರೂಪವಾಗಿ ಬಂದು ನಮಗೆ ಏನೇನೋ ಮಾಡಿದ, ಆಹಾ ನಮಗೆ ಇದೇ ಅಂದ್ಕೊಂಡಿದ್ದೇವೆ. ಆ ಕ್ಷಣವೇ, ಒಂದು ಕ್ಷಣವೇ ಹೋದಾಗ ಏನು ಮಾಡಬೇಕೋ ತೋರಿಸ್ತಾ ಇಲ್ಲ ತಕ್ಷಣವೇ. ಯಾಕಂದರೆ ಒಂದು ಮೇಲೆ ಉತ್ತಮ ಸ್ಥಾನದಲ್ಲಿದ್ದು ಅಕಸ್ಮಾತ್ತಾಗಿ ಕೆಳಗೆ ಬಿದ್ದರೆ ಏನಾಗುತ್ತದೆ? ಅದು ಜೀರ್ಣಿಸಿಕೊಳ್ಳುವುದಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ಅಲ್ಲ, ಕೆಲವು ದಿವಸ ನಂತರ ಆಯಿತು ಆಯಿತು ಎಂದು ಒಪ್ಕೊಳ್ತಾನೆ. ಆದರೆ ನಿಜವಾದ ಭಕ್ತನಿಗೆ ತಕ್ಷಣವೇ ಒಪ್ಕೊಳ್ತಾನೆ, ಹೋಗುವಕ್ಕೆ ಮುಂಚೆನೇ ಒಪ್ಕೊಳ್ತಾನೆ. ಹೋಗೇ ಹೋಗ್ತದೆ, ಹೋಗಲಿ, ರೆಡಿಯಾಗಿರುತ್ತಾನೆ. ಹೋಗುವಕ್ಕೆ ಮುಂಚೆನೇ ರೆಡಿಯಾಗಿರುತ್ತಾನೆ. ನಮ್ಮದಲ್ಲ ಏನಿದೆ, ಇರಲಿ ಹೋಗಲಿ, ನಮಗೆ ಎರಡನ ಚಿಂತೆ ಇಲ್ಲ. ಮೊದಲೇ ಸಿದ್ಧವಾಗಿರುವವನಿಗೆ ಪರಾಕ್ರಮ, ಸಂಪದ, ಐಶ್ವರ್ಯ ಬರಲಿ ಹೋಗಲಿ ಎರಡಕ್ಕೆ ಅಲಗಾಡಲ್ಲ, ನಿಶ್ಚಿಂತವಾಗಿ ಭಗವದ್ಭಾವನಲ್ಲೇ ನಿಂತಿರುತ್ತಾನೆ. ಯಸ್ಯ ಕ್ಷಣ ವಿಯೋಗೇಣ ಲೋಕೋ ಹ್ಯಪ್ರಿಯ ದರ್ಶನ. ಭಗವಂತ ಬಂದರು, ದರ್ಶನ ಕೊಟ್ಟರು, ಭಗವಂತ ಮನುಷ್ಯ ರೂಪದಲ್ಲಿ ಬಂದು ನಮ್ಮ ಜೊತೆಗೆ ಇದ್ದರೆ ಅದು ಒಂದು ಆಸಕ್ತಿ ಆಗುತ್ತದೆ. ಏಕೆಂದರೆ ಮನುಷ್ಯ ರೂಪದಲ್ಲಿದ್ದಾನೆ, ನಮ್ಮ ಜೊತೆಗೆ ಇದ್ದಾನೆ, ಆಡ್ತಾ ಇದ್ದಾನೆ, ಪಾಡ್ತಾ ಇದ್ದಾನೆ ನಮ್ಮ ಜೊತೆಗೆ. ಒಂದು ದಿವಸ ಆ ರೂಪ ಅದೃಶ್ಯವಾದರೆ ಇವರಿಗೇನು ಶೂನ್ಯ ಶೂನ್ಯ ಅನಿಸುತ್ತಾ ಇದೆ. ಇವರಿಗೆ ಹೃದಯದಲ್ಲಿ ಅನುಭವವಿದ್ದರೆ ಬಾಹ್ಯ ರೂಪ ಬರಲಿ ಹೋಗಲಿ ಏನು ತೊಂದರೆ ಆಗಲ್ಲ, ಕಡಿಮೆ ಆಗಲ್ಲ. ನೀವು ಬಾಹ್ಯ ರೂಪವನ್ನೇ ನಂಬಿಕೊಂಡರೆ ಬಾಹ್ಯ ರೂಪ ಹೋಗಿರುವ ದಿನ ಮನಸ್ಸಿಗೆ ಏನೋ ಕಳ್ಕೊಂಡಂತೆ ಆಗುತ್ತದೆ. ಅದರಿಂದ ಹೊರಗಿನಿಂದ ಒಳಗೆ ಆಗಲಿ ಭಕ್ತಿ, ಒಳಗೆ, ಮನಸ್ಸಿನ ಒಳಗೆ ಬರಲಿ. ಒಳಗೆ ಇದ್ದರೆ ಭಗವಂತ ಸರ್ವವ್ಯಾಪಕನಾಗಿದ್ದಾನೆ, ನಮ್ಮ ಹೃದಯದಲ್ಲಿದ್ದಾನೆ, ಈ ಭಾವದಲ್ಲಿದ್ದರೆ ಈಗ ಭಗವಂತ ಎಲ್ಲಿ ಹೋಗಲ್ಲ. ಸ್ಥೂಲ ಶರೀರ ರೂಪದಲ್ಲಿ, ಮನುಷ್ಯ ರೂಪದಲ್ಲಿ ಬರಲಿ, ಎಲ್ಲಿಯಾದರೂ ಹೋಗಲಿ, ಹೃದಯದಲ್ಲಿ ಮಾತ್ರ ಎಂದಿಗೂ ಇರುತ್ತಾನೆ. ಅದಾಗಬೇಕು. ಅದಕ್ಕಾಗಿ ಹೊರಗೆ ಇರುವ ಭಕ್ತಿ ಒಳಗೆ ತಿರುಗಬೇಕು. ಎಷ್ಟೋ ಜನರ ಗುರುಗಳು, ಗುರುಗಳಿಗೆ ಶಿಷ್ಯರಿರುತ್ತಾರಲ್ಲ, ಸಿದ್ಧಪುರುಷರು ಮಹನೀಯರ ಸನ್ನಿಧಿಯಲ್ಲಿದ್ದು ಅವರ ಸೇವೆ ಮಾಡುತ್ತಾ ಇರುವವರಿಗೆ ಅವರನ್ನೇ ಮೇಲೆ ತುಂಬ ಭಕ್ತರು. ಪಾಪ, ಬುದ್ಧನ ಕಥೆ ಹೇಳುತ್ತಾರೆ. ಬುದ್ಧನ ಶಿಷ್ಯ ಒಬ್ಬನು, ಯಾರು, ಆನಂದ ಎಂದು ಕೊನೆಯ ಶಿಷ್ಯ, ಎಷ್ಟೋ ಶಿಷ್ಯರಿದ್ದರಂತಾರೆ ಕೊನೆಯ ಶಿಷ್ಯ. ಅವರು ಗುರುಗಳನ್ನು, ಬುದ್ಧರನ್ನೇ ಸೇವೆ ಮಾಡ್ತಾ 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 ಇದ್ದ. ಕೊನೆಯ ದಿವಸ ಬಂತು, ಒಂದು ಗೋರಖ್ಪುರ್ಗೆ ಹತ್ತಿರ ಕುಶಿನಗರ ಎಂದು ಜಾಗ ಇದೆ, ಅಲ್ಲಿ ಅವರಿಗೆ ಏನೋ ಒಂದು ಊಟ ಮಾಡಿದ. ವಯಸ್ಸು ಹೆಚ್ಚಾಯಿತು, 80 ವರ್ಷ. ಆದ್ದರಿಂದ ಅದು ಏನೋ ತಿನ್ನಬಾರದಿತ್ತು, ತಿಂದುಬಿಟ್ಟ, ಅನಾರೋಗ್ಯವಾಯಿತು. ಈಗ ಅಷ್ಟೇ ಅವ್ರಿಗೆ ಅರ್ಥವಾಯಿತು, ನನ್ನ ಶರೀರ ಬಿಡಬೇಕಾಯ್ತಪ್ಪ, ಈಗ ನಾನು ಶರೀರ ಬಿಡ್ತೀನಿ, ಬೇಜಾರು ಮಾಡ್ಕೊಳ್ಳಬೇಡ ಎಂದು ಹೇಳಿಬಿಟ್ರು. ಅಷ್ಟೇ, ಈಗ ಶಿಷ್ಯರೆಲ್ಲ ಮುಖ್ಯವಾಗಿ ಆನಂದ, ಈಗ ಅಳುತ್ತಾ ಅಳುತ್ತಾನೆ ಇದ್ದ, ಅಯ್ಯಯ್ಯೋ ಗುರುಗಳು ಹೋದರೆ ನಾನು ಹೇಗೆ. ಗುರುಗಳಂದರೆ ಒಂದು ಮನುಷ್ಯ ರೂಪವಾಗಿ ಇಟ್ಕೊಂಡರೆ ಪ್ರೀತಿ ಇದೆ, ಭಕ್ತಿ ಇದೆ, ಶರಣಾಗತಿ ಇದೆ. ಆದರೆ ಹೊರಗೆ ಇಟ್ಕೊಂಡ, ಅವನು ಇಲ್ಲಿಲ್ಲ, ಸರ್ವವ್ಯಾಪಕನಾಗಿದ್ದಾನೆ, ನಿಮ್ಮಲ್ಲಿ, ನಮ್ಮಲ್ಲಿ, ಎಲ್ಲ ದೇಶಗಳಲ್ಲಿ, ಎಲ್ಲ ಕಾಲಗಳಲ್ಲಿ, ಎಲ್ಲ ರೂಪಗಳಲ್ಲಿ, ಎಲ್ಲರ ಹೃದಯದಲ್ಲಿದ್ದಾನೆ. ಆ ಭಾವದಿಂದ ಅನುಭವಕ್ಕೆ ಬಂದರೆ ಅವರು ಬರುವುದಿಲ್ಲ, ಹೋಗುವುದಿಲ್ಲ. ನೀವು ಹೊರಗಿನ ರೂಪ ಮೇಲೆ ಆಸಕ್ತಿ ಇಟ್ಕೊಂಡ್ರೆ ಒಂದು ದಿನ ಹೋದಾಗ ದುಃಖವಾಗುತ್ತದೆ. ಅಲ್ಲ, ನಾಮದೇವನ ಕಥೆ ಹೇಳ್ತಾರಲ್ಲ, ನಾಮದೇವನಿಗೂ ಹಾಗೇ ಇತ್ತು. ಅವರು ಒಳ್ಳೆಯ ಭಕ್ತ, ಅಪ್ಪ ಪೂಜೆ ಮಾಡುತ್ತಿದ್ದ ಮಂದಿರದಲ್ಲಿ ಹೋಗಿ ಅವ್ರ ನೈವೇದ್ಯ ಕೊಟ್ಟು ಏನು ಮಾಡ್ತಿದ್ದ. ಒಂದು ದಿವಸ ಅಪ್ಪ ಏನೋ ಊರಿಗೆ ಹೋದರೂ ಏನೋ ಆಯ್ತು, ಇವರಿಗೆ ಅಮ್ಮ ಹೇಳಿದ್ರು ನೀನೇ ಅಪ್ಪ ನೈವೇದ್ಯ ಕೊಡೋದು, ಹೋಗಿ ಅವ್ರು ನೈವೇದ್ಯ ಕೊಡಬೇಕು. ನೈವೇದ್ಯ ಇಟ್ಟರು ಅಲ್ಲೇ ಕುಳಿತಿದ್ದರು, ಎಷ್ಟೊತ್ತಾಯ್ದು ಅವ್ರು ತಿಂತಾನೆ ಇಲ್ಲ. ಇದರಿಂದ ಅಪ್ಪ ನಿಮಗೆ ಹೇಳಪ್ಪ, ಅವನು ಮುಗ್ಧ, ಹೃದಯದ ಮುದ್ದಾರ್ ಭಗವಂತನ ಭಕ್ತ. ಯಾಕಂದರೆ ಅಪ್ಪದಿಂದಲೇ ಕಲಿತುಕೊಂಡ. ಅಯ್ಯೋ ಅಪ್ಪ, ಅಪ್ಪ ಅಪ್ಪ ತೋರಿಸಿದ ನೈವೇದ್ಯ ತಿನ್ನುತ್ತಿದ್ದ, ಈ ವಿಧನೇ ತಿನ್ನುತ್ತಾ ಇಲ್ಲ ಅಂದರೆ ನಾಳೆ ಅಪ್ಪ ಬಂದನಂತ ನಾನೇನು ಹೇಳಲಿ. ಭಗವಂತನ ನೈವೇದ್ಯ ಸ್ವೀಕರಿಸಲಿಲ್ಲ,
ಅವರು ಭಗವಂತನನ್ನು ಬೇಡಿಕೊಂಡ, ಬೇಜಾರು ಅತ್ತ ಏನೋ ಮಾಡಿದ, ಭಗವಂತ ಪಾಪ ಇವರ ಮುಗ್ಧತೆ ನೋಡಿಕೊಂಡು ಆಯ್ತು ಎಂದು ಮನುಷ್ಯ ರೂಪ ಧರಿಸಿ ಪ್ರಸಾದವೆಲ್ಲ ತಿಂದ. ಮಿಕ್ಕ ಮನೆಗೆ ಬಂದಾಗ ತಾಯಿ ಕೇಳಿದ್ರೆ ಎಲ್ಲಿ ಪ್ರಸಾದ, ನೈವೇದ್ಯ ಎಲ್ಲಿ ಅಂತ. ಭಗವಂತನೇ ತಿಂದನಲ್ಲ, ಹಸಿರು ಭಗವಂತನ ತಿಂತಾನೆ. ಇವ್ರಿಗೆ ಗೊತ್ತಿಲ್ಲ, ಅಪ್ಪ ಅದು ತಂದು ಸ್ವಲ್ಪ ಏನೋ ಮಿಕ್ಕ ಜನರು ಕೊಡುತ್ತಿದ್ದ, ಸ್ವಲ್ಪ ಪ್ರಸಾದ ಮನೆಗೂ ಬರುತ್ತಿತ್ತು. ಅವ್ರು ಗೊತ್ತಿರಲಿಲ್ಲ, ಅವ್ರು ಅನ್ಕೊಂಡ್ರು ಭಗವಂತ ನಿಜವಾಗೇ ತಿಂತಾರೆ ಅನ್ಕೊಂಡ್ರು. ನಿಜವಾದ ಭಕ್ತನಾಗಿದ್ದಾನೆ. ಅದಾದ ನಂತರ ಈಗ ಭಗವಂತ ನಿಜವಾಗಿ ಕಣ್ಣಿಗೆ ಕಂಡು ಬಂದ, ನಾನು ಕೊಟ್ಟಿರೋ ನೈವೇದ್ಯನೇ ತಿಂದ, ಇನ್ನೇನು ಬೇಕು. ಈಗ ಪೂರ್ಣ ಶರಣಾಗತನಾಗಿ ಅವರನ್ನೇ ನಂಬಿಕೊಂಡು ಅದೇ 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 ಅನೇಕ ವರ್ಷ ಜೀವಿಸಿದ. ಆದರೆ ಒಂದು ದಿವಸ ನಂತರ ಇನ್ನೂ ಇವರಿಗಿಂತ ದೊಡ್ಡ ಭಕ್ತರು ಬಂದರು, ಜ್ಞಾನೇಶ್ವರರು ಅಮಿಕ್ಕ ಇವರೆಲ್ಲ. ಅವರು ಬಂದು ಒಂದು ದಿವಸ ಅಲ್ಲಿರೋ ಭಕ್ತರ ಮಂಡಳಿ ಏನು ಪಂಡರಪುರನಲ್ಲಿ ಎಲ್ಲರೂ ಏನು ಹೇಳ್ತಾರೆ ಕನ್ನಡದಲ್ಲಿ ಏನು ಹೇಳ್ತಾರೆ, ಪಂಡರಾಪುರ, ರಾದೀರ್ಘ ಮಾಡ್ತಾರೆ ಕನ್ನಡಿಗರು. ಸೊ ಪಂಡರಾಪುರನಲ್ಲಿ ಒಂದು ಕಡೆ ಎಲ್ಲರೂ ಕುಳಿತುಕೊಂಡು ಏನೋ ಸತ್ಸಂಗ ಮಾಡ್ತಾ ಇದ್ದಾರೆ. ಅವ್ರು ನಿಜವಾದ ಭಕ್ತರು ಯಾರು, ಕಚ್ಚಾ ಪಕ್ಕ. ಕಚ್ಚಾ ಅಂದರೆ ಏನು, ಇನ್ನೂ ಕಚ್ಚಾ ಆಗಿದೆ, ಏನು ಹಸಿ ಹಸಿ ಆಗಿದೆ. ಒಂದು ಮಡಿಕೆ ಇರ್ತದೆ ನೋಡಿ, ಮಡಿಕೆ ಹಸಿ ಅದೇ ಅಲ್ಲ, ಅದು ಒಣಗಬೇಕು ಚೆನ್ನಾಗಿ. ಇನ್ನು ಹಸಿ ಇದೆಯಾ ಒಣಗಿದೆಯಾ ಟೆಸ್ಟ್ ಮಾಡ್ತೀನಿ ಎಂದು ಆ ಮಡಿಕೆ ಮಾಡುವಂಥದ್ದು ಒಂದು ಮರದ ಇರುತ್ತದೆ ನೋಡಿ, ಈಗ ಹೊಡೆದು ನೋಡ್ತಾರೆ ಅದು ಹಸಿ ಇದೆಯಾ ಅಥವಾ ಒಣಗಿದೆಯಾ ಎಂದು ನೋಡೋಲಕ್ಕೆ. ಮಡಿಕೆಯನ್ನು ಈಗ ಹೊಡೆದು ನೋಡಿದ್ರೆ ಅದು ಗೊತ್ತಾಗ್ತದೆ, ಶಬ್ದ ಮಾಡ್ತಾರೆ. ಒಂದು ಮಣ್ಣಿನದು ಒಂದು ಇರುತ್ತೆ, ಮಣ್ಣಿನಲ್ಲ ಮರದ ಒಂದು ವಸ್ತುವಿರುತ್ತದೆ, ಒಂದು ಸಲಕರಣೆ ಕೊಟ್ಟವರು. ಅದು ಎಲ್ಲರನ್ನೂ ಪರೀಕ್ಷೆ ಮಾಡ್ತೀನಿ ಎಂದು ಹೋಗಿ ಮೊದಲು ಈ ನಾಮದೇವನನ್ನೇ ತಲೆ ಮೇಲೆ ಹೊಡೆದು. ಅವ್ರು ಹೇಳ್ತಾರೆ, ಏ ನನ್ನ ಮೇಲೆ ಹೊಳೆಯಬೇಡ, ನಾನು ಪಕ್ಕ ಒಣಗಿರುವ ಮಡಿಕೆ ಎಂದು ಹೇಳಿದ, ನನ್ನನ್ನು ಹೊಡೆಯಬೇಡ ಎಂದು. ಒಂದು ಸಲ ಅಲ್ಲ, ಎರಡು ಮೂರು ಸಲ ಹೊಡೆದ, ಏ ನನ್ನನ್ನು ಹೊಡೆಯಬೇಡ, ನಾನು ಸರಿಯಾಗಿದ್ದೇನೆ. ಅವ್ರು ಹೇಳಿದ, ಇಲ್ಲಿರುವ ಭಕ್ತರಲ್ಲಿ ಎಲ್ಲರೂ ಒಣಗಿರುವುದು ಒಬ್ಬನೇ ಕಚ್ಚಾ ಎಂದು ಹೇಳಿದ. ನನಗೆ ಬೇಜಾರಾಯಿತು, ಎಲ್ಲರಿಗಿಂತ ನನ್ನನ್ನೇ ಕಚ್ಚಾ ಹೇಳ್ತಾ ಇದ್ದಾನೆ, ನನ್ನನ್ನೇ ಕಚ್ಚಾ. ಹೌದು, ಇವನೊಬ್ಬನೇ ಕಚ್ಚಾ, ಎಲ್ಲರೂ ಪಕ್ಕ. ನನಗೆ ಭಗವಂತನ ದರ್ಶನವಾಗಿದ್ದಾನೆ, ಪ್ರತಿ ದಿವಸ ನಾನು ನೈವೇದ್ಯ ಕೊಡ್ತೀನಿ, ಪ್ರತಿ ದಿವಸ ಅಲ್ಲಿ ಸ್ಮರಣ ಜಪ ಧ್ಯಾನ ಮಾಡ್ತೀನಿ, ನಾನು ಅಲ್ಲೇ ನೃತ್ಯ ಮಾಡ್ತೀನಿ, ನನ್ನ ಎದುರಾಗೆ ಕೃಷ್ಣ ಕಂಡು ಬರ್ತಾನೆ ವಿಠಲ, ಆದರೆ ನನ್ನನ್ನು ಕಚ್ಚ ಹೇಳ್ತಾನೆ. ಹೌದು ಕಚ್ಚ, ಇದೇನಪ್ಪ ಭಗವಂತನ ಕಂಡು ಬಂದರೆ ನನ್ನ ಕಚ್ಚನ. ಅರ್ಜುನನಿಗೆ ಜೊತೆಗೆ ಇದ್ದ, ಸಾರಥಿಯಾಗಿದ್ದ, ಹೇಳಿದ್ದು ಮಾಡ್ತಾನೆ, ತನ್ನ ಆಜ್ಞೆ ತಾನು ಕೇಳ್ತಾನೆ. ಅಲ್ಲವೇ ರಥ ಇಲ್ಲಿ ಕರ್ಕೊಂಡು ಹೋಗು, ಇಲ್ಲಿ ಇಲ್ಲಿ ಬಿಡಿಸು, ಇಲ್ಲಿ ಮಾಡು, ಇದು ಮಾಡು ಅಂದರೆ ಹೇಳಿದ್ದು ಸೇವಕನಾಗಿ ಮಾಡ್ತಾನೆ, ನನ್ನ ಮಾತು ಕೇಳ್ತಾನೆ. ಈಗ ಅರ್ಜುನನಿಗಿಂತ ದೊಡ್ಡ ಭಕ್ತರು ಯಾರಾದರೂ ಇರುತ್ತಾರ? ಈಗ ನೋಡು, ಶ್ರೀಕೃಷ್ಣ ಹೋದ ನಂತರ ಗತಿಯೇನಾಯಿತು? ಅಂದರೆ ಸಗುಣ ರೂಪದಲ್ಲಿ ಕಂಡು ಬಂದರೂ ಸರ್ವವ್ಯಾಪಕತ ಆಗಬೇಕು, ಅದು ಇನ್ನೂ ಹೆಚ್ಚಿನ ಮಟ್ಟ. ಸರ್ವವ್ಯಾಪಕತ ಆದಾಗ ಭಗವಂತನು ದೂರವಾಗುವುದೇ ಇಲ್ಲ. ಈಗಲೇ ಅಲ್ಲ, ಭಕ್ತನಿಗೆ ನೋಡಿ, ಇನ್ನು ಮೇಲೆ ದೂರವಾಗುವುದಲ್ಲ ಎಂದೇ ಅಲ್ಲ, ಹಿಂದೆಯೂ ನಮಗೆ ದೂರವಾಗಿರಲಿಲ್ಲ. ನನಗೆ ಭಕ್ತಿ ಇಲ್ಲದಿರುವಾಗ, ಹಿಂದೆ ಅಜ್ಞಾನ ಕಾಲದಲ್ಲಿ, ಸಾಧನ ಮಾಡುವಕ್ಕೆ ಮುಂಚೆಯೂ ಭಗವಂತನು ನಮ್ಮನ್ನು ಬಿಟ್ಟಿಲ್ಲ, ದೂರವಾಗಿರಲಿಲ್ಲ, ನಮ್ಮ ಜೊತೆಗೇ ಇದ್ದರೂ ನಾನು ಗೊತ್ತು ಮಾಡಿಕೊಂಡಿಲ್ಲ. ಈಗ ನೋಡ್ತಾ ಇದ್ದೆ, ಹಾಗೆ ಅನಿಸುತ್ತದೆ ಭಕ್ತನಿಗೆ ಭಕ್ತಿ, ಭಗವಂತನ ದರ್ಶನ ಆದ ನಂತರ, ಭಕ್ತಿ ಹುಟ್ಟಿದ ನಂತರನೇ ಭಗವಂತ ನಮ್ಮ ಜೊತೆಗೆ ಇದ್ದಾನೆ ಎಂದೇನಲ್ಲ, ಹಿಂದೆನೂ ಇದ್ದರೂ ನಾನೇ ಗೊತ್ತು ಮಾಡಿಕೊಂಡಿಲ್ಲ, ಈಗ ಗೊತ್ತಾಗ್ತಾ ಇದೆ ಅಲ್ಲ. ಕೆಲವೊಮ್ಮೆ ಚಿಕ್ಕ ಮಕ್ಕಳಿರುವಾಗ ಯಾರ್ಯಾರೋ ಮನೆಗೆ ಬರುತ್ತಾರೆ, ಎಲ್ಲ ನೋಡ್ತಾರೆ ಮಾಡ್ತಾರೆ, ನಂತರ ಯಾವುದೋ ಹಿರಿಯ ಆದ ನಂತರ ನೋಡಿದವು, ಇವರು ಹಿಂದೆನೂ ಬರುತ್ತಿದ್ದರೆ ನಾನು ಇಲ್ಲಿ ಗೊತ್ತಾಯಿತು ಅಂತ ಹೇಳ್ತಾರೆ. ಇವನೇ ನಮ್ಮ ಎಲ್ಲ ಮನೆಗೆ ಬಂದು ಎಲ್ಲ ನೋಡ್ಕೊಳ್ತಿದ್ದರು ಎಂದು ಅವ್ರಿಗೆ ಗೊತ್ತಾಗಲಿಲ್ಲ, ಚಿಕ್ಕ ಮಗುವಾಗಿರುವಾಗ ಗೊತ್ತಿರಲಿಲ್ಲ. ನಂತರ ಗೊತ್ತಾಯಿತು, ನಾನು ಚಿಕ್ಕನಾಗಿರುವಾಗಲೂ ಇವರೇ ಬಂದು ಮನೆಗೆ ಬರುತ್ತಿದ್ದರು, ಎಲ್ಲ ನೋಡುತ್ತಿದ್ದರು ಎಂದು ನಂತರ ಗೊತ್ತು ಮಾಡ್ಕೊಳ್ತು. ಹಾಗೆ ನಾವು ಭಕ್ತರಾಗುವಕ್ಕೆ ಮುಂಚೆ ಸಾಂಸಾರಿಕರು, ಲೌಕಿಕರು, ಭೋಗಪರಾಯಣರಾಗಿರುವಾಗಲೂ ನಮ್ಮ ಜೊತೆಗೆ ಇದ್ದರು ಎನ್ನುವುದು ನಂತರ ಗೊತ್ತಾಗ್ತದೆ. ಓ, ಭಗವಂತನು ನಮ್ಮನ್ನು ಅನುಗ್ರಹಿಸದೇ ಇರುವ ಸಮಯದಲ್ಲಿ ಹಿಂದೆನೂ ಇತ್ತಲ್ಲ, ಈಗಲೂ ಇದ್ದ, ಹಿಂದೆನೂ ಇದ್ದ, ಯಾವಾಗಲೂ ಇದ್ದ, ನಿತ್ಯ ಸರ್ವ ದೇಶ ಕಾಲಗಳಲ್ಲಿ, ಮೂರು ಕಾಲಗಳಲ್ಲಿ ಜೊತೆಗೆ ಇದ್ದ, ಎಲ್ಲ ದೇಶಗಳಲ್ಲಿ, ಎಲ್ಲ ಕಾಲಗಳಲ್ಲಿ, ಎಲ್ಲ ಘಟನೆಗಳು, ಅನುಭವಗಳಲ್ಲಿ ಇದ್ದ ಎಂದು ಗೊತ್ತಾಗುವುದು ಭಕ್ತಿ. ಭಕ್ತರೆಂದರೆ ಇಷ್ಟು ದಿವಸ ಅಜ್ಞಾನಿಯಾಗಿದ್ದಾನೆ, ಭಕ್ತರಲ್ಲ. ಈಗ ಭಕ್ತಿ ಆದ ನಂತರ ಭಗವಂತನ ದರ್ಶನ, ಹಿಂದಿನ ಅನುಭವಗಳು ಏನಾಗ್ತದೆ? ಅದು ಭಕ್ತಿ ಇಲ್ಲದ ಅನುಭವನ? ಹಾಗೇನಾಗಲ್ಲ. ಹಿಂದಿನ ನಂತರ ಎಲ್ಲ ಅನುಭವಗಳು ಭಕ್ತಿಮಯವೇ. ಒಂದು ಸಲ ಭಕ್ತಿ ಹುಟ್ಟಿದ ನಂತರ ಹಿಂದಿನ ಕಾಲದಲ್ಲಿ ನಾನು ಭಕ್ತನಾಗಲಿಲ್ಲ ಎಂದು ಅನಿಸಲ್ಲ. ಹಿಂದಿನದು ಮೊದಲಿರಬಹುದು, ನಂತರ ಹಿಂದಿನ ಕಾಲವೂ ಭಕ್ತಿಮಯ ಕಾಲವೇ ಆಗಿಬಿಡ್ತದೆ, ಹಾಗೆ ಅನುಭವಕ್ಕೆ ಬರುತ್ತದೆ. ನಾನು ಅಜ್ಞಾನ ಕಾಲದಲ್ಲಿಯೂ ಭಕ್ತನೇ ಆಗಿದ್ದೆ, ಈಗಲೂ ಅದೇ, ಮುಂದಿನ ಅದೇ, ಯಾವಾಗಲೂ ಅದೇ. ಅಂದರೆ
ಭಕ್ತಿ ಇಲ್ಲದ ಕಾಲವೇ ಇಲ್ಲ, ಅದು ನಿಜವಾದ ಪರಿಪೂರ್ಣ ಭಕ್ತನಿಗೆ ಆಗುತ್ತದೆ. ಆದ್ದರಿಂದ ಅವ್ರಿಗೆ ಹೇಳಿದ್ರೆ ನಿನಗೆ ಇನ್ನೂ ಆಗಲಿಲ್ಲ ಮರಿ, ಮತ್ತೆ ಮಿಕ್ಕ ಜನರು ಹೇಳಿದ್ರೆ ಹೌದೌದು ಇವರಿಗೆ ಭಕ್ತೇ ಇಲ್ಲ, ಪರಿಪಕ್ವ ಆಗಲೇ ಇಲ್ಲ ಎಂದು ಮಿಕ್ಕ ಜನರು ಎಲ್ಲರೂ ಸಂತ ಮಂಡಳಿ ಹೇಳಿಬಿಟ್ಟರು. ಪಾಪ ಅವರಿಗೆ ನಾಚಿಕೆ ಆಯಿತು, ಇವರೆಲ್ಲರಿಗಿಂತ ನಾನೇ ಶ್ರೇಷ್ಠ ಅನ್ಕೊಂಡೆ, ಇವರು ಎಲ್ಲರೂ ಒಟ್ಟುಗೂಡಿ ನನಗೆ ನೋಟ ಹಾಕಿಬಿಟ್ರು ಅಲ್ಲವೇ. ನೋಟ ಅಂದರೆ ಗೊತ್ತಾ, ಯಾರು ಓಟ ಹಾಕಲ್ಲ ಆ ನೋಟ, ಯಾರು ಓಟ ಹಾಕಲಿಲ್ಲ ಇವರಿಗೆ, ಇವರೇ ಎಲ್ಲರೂ ಭಕ್ತರು, ಇವನೊಬ್ಬನೇ ಭಕ್ತನಲ್ಲ ಎಂದು ಹೇಳಿಬಿಟ್ರು. ಅಯ್ಯೋ, ಎಲ್ಲರೂ ಮಿಕ್ಕ ಜನರೆಲ್ಲ ಭಕ್ತರಂತೆ, ಇವನೊಬ್ಬನೇ ಭಕ್ತನಲ್ಲ. ಪಾಪ ತುಂಬ ಬೇಜಾರಾಯಿತು, ಬೇಜಾರಾಯಿತು ಹೀಗೆ ಹೇಳ್ತಾ ಇದ್ದಾರೆ ಅಂತ. ಮರಕ್ಕೆ ಏನು ಮಾಡಬೇಕು, ಹಾಗೂ ಅಲ್ಲಿ ಒಬ್ಬ ಭಕ್ತನಿದ್ದಾನೆ, ಅವ್ರ ದರ್ಶನ ಮಾಡ್ಕೊಂಡು ಹೋಗೋಣ. ನಾನು ಇನ್ನೊಬ್ಬರ ದರ್ಶನ ಮಾಡ್ಕೊಳ್ಳೋಕೆ ಹೋಗಬೇಕಾ, ಎಲ್ಲರೂ ನನ್ನ ದರ್ಶನ ಮಾಡೋಕ್ಕೆ ಬರ್ತಾರೆ, ನಾನು ಇನ್ನೊಬ್ಬರ ದರ್ಶನಕ್ಕೆ ಹೋಗಬೇಕು. ಅದು ನೋಡಿ, ಇನ್ನೊಬ್ಬರು ನನ್ನ ದರ್ಶನಕ್ಕೆ ಬಂದರೆ ಅದು ಅಭಿಮಾನವೇ? ಅದು ನೋಡಿ, ಇನ್ನೊಬ್ಬರು ನನ್ನ ದರ್ಶನಕ್ಕೆ ಬಂದರೆ ಅದು ನನ್ನ ಶ್ರೇಷ್ಠನ, ನನ್ನ ದೊಡ್ಡತನ, ತನ್ನದೇನಿಲ್ಲ, ಅದೆಲ್ಲ ಭಗವಂತನ ಅನುಗ್ರಹ. ಅದಕ್ಕಾಗಿ ಇನ್ನೊಬ್ಬ ಭಕ್ತರು ಇನ್ನೊಬ್ಬರ ಶಿಷ್ಯರು ಬಂದರೆ ನಾನು ಗುರು ಆಗಿಬಿಟ್ಟೆ, ನಾನು ಭಕ್ತನಾಗಿಬಿಟ್ಟೆ ಎಂದೇನಾಗಲ್ಲ. ಇನ್ನೊಬ್ಬರಲ್ಲಿಯೂ ಆ ಭಗವಂತನ ಅನುಗ್ರಹವೇ, ಶಿಷ್ಯ ರೂಪದಲ್ಲಿಯೂ ಭಗವಂತನೇ ಬರುತ್ತಾನೆ, ಭಕ್ತ ರೂಪದಲ್ಲಿಯೂ ಭಗವಂತನೇ ಬರುತ್ತಾನೆ. ಹಾಗೆ ನೋಡ್ತಾರೆ ನಿಜವಾದ ಭಕ್ತರು, ಹಾಗೆ ನೋಡ್ತಾರೆ. ನಾನು ಶ್ರೇಷ್ಠನಾಗಿಬಿಟ್ಟೆ, ಇವರು ನನ್ನ ಶಿಷ್ಯರು, ಇವರು ನನ್ನ ಭಕ್ತರು ಎಂದು ನೋಡಲ್ಲ. ಈ ರೂಪವಾಗಿ ಆ ಭಗವಂತನೇ ಇದ್ದಾನೆ ಅಲ್ಲವೇ, ಈ ರೂಪವಾಗಿ ಭಗವಂತನೇ ಇದ್ದಾನೆ, ನನ್ನನ್ನು ಸೇವೆ ಮಾಡಿ ಪೂಜೆ ಮಾಡಿ ನಮಸ್ಕಾರ ಮಾಡಿದರೂ ನಾನು ಶ್ರೇಷ್ಠನಾಗಿದ್ದೆ ಎಂದಲ್ಲ. ಈ ವಿನಯಶೀಲನಾಗಿರುವ ರೂಪ ಭಗವಂತನೇ ಬಂದ, ಆ ಭಾವ ಇದ್ದರೆ ನಿಜವಾದ ಪರಿಪಕ್ವವಾದ ಭಕ್ತ. ಆದ್ದರಿಂದ ಅವರು ಅವರ ಹತ್ತಿರ ಹೋದ. ಹೋದ ನಂತರ ಮೊದಲು ಹೋಗುವುದಕ್ಕೆ ಹೋಗೋ ಮೊದಲೇ ಅಭಿಮಾನ ಇಟ್ಕೊಂಡು ಹೋದ. ಇನ್ನೊಬ್ಬರು ಯಾರು ಇರುತ್ತಾರೆ, ಎಷ್ಟೋ ಜನರನ್ನು ನೋಡಿದ್ದೀವಿ, ಭಗವಂತನ ದರ್ಶನವೇ ಆಗಲ್ಲ, ನನಗೆ ವಿಠಲ ನನ್ನ ಜೊತೆಗೆ ಡಾನ್ಸ್ ಮಾಡ್ತಾನೆ, ಇದಕ್ಕಿಂತ ಹೆಚ್ಚ ನಾನು ವಿಠಲ ದರ್ಶನ ಅವರಿಗೆ ಮಾಡಿಸ್ತೀನಿ ಅಂದ್ಕೊಂಡ ಅಲ್ಲವೇ. ವಿಠಲ ದರ್ಶನ ನಾನು ಮಾಡಿಸ್ತೀನಿ, ನನ್ನ ಜೊತೆಗೆ ಇರ್ತಾನೆ ಅಂದ್ಕೊಂಡ. ಅಲ್ಲಿ ಹೋದಾಗ ಅವರು ವಿಷ್ಣು ಭಕ್ತನಲ್ಲ, ಅವರು ಶಿವಭಕ್ತ. ಮೊದಲೇ ಒಂದು ಪ್ರಾಬ್ಲಮ್, ಇವರು ವಿಷ್ಣು ಭಕ್ತ, ಅವರು ಶಿವಭಕ್ತ. ಅಲ್ಲಿ ಹೋಗಿ ಅವರು ಹೇಗಿದ್ದಾನೆ ಅಂದರೆ, ಆ ಶಿವಲಿಂಗ ಮೇಲೆ ಪಾದ ಇಟ್ಟು ಅವ್ರು ಮಲ್ಕೊಂಡನಂತೆ. ಇವನು ನೋಡಿದ ತಕ್ಷಣವೇ ಆಯಿತು, ಏನಪ್ಪ ಇವನ, ಇವರ ಕಡೆನ ಅವರು ನನ್ನನ್ನು ಕರೆಯುವುದು, ನನ್ನನ್ನು ಅಪಮಾನ ಮಾಡ್ತಾ ಇದ್ದಾರೆ. ನಾನು ಇಷ್ಟು ದೊಡ್ಡ ಭಕ್ತನನ್ನು ಇವರ ಕಡೆ ಈ ಮೂರ್ಖನ, ಈ ನಾಸ್ತಿಕನ ಹತ್ತಿರ, ಈ ಪಾಪಾತ್ಮನ ಹತ್ತಿರ ನನ್ನನ್ನು ಕಳಿಸುವುದಾ? ಇವನು ನೋಡು, ಕೈ ಕಾಲುಗಳು ಶಿವಲಿಂಗ ಮೇಲೆ ಇಟ್ಟ. ನನ್ನನ್ನು ಯಾರ ಕಡೆ ಕಲಿಸಬಹುದಿತ್ತು? ಒಂದು ದೊಡ್ಡ ಭಕ್ತ ಅಂದರೆ ಅಲ್ಲಿ ಶಿವನನ್ನು ನೋಡಿಕೊಂಡು, ಭಗವಂತ ನೋಡಿಕೊಂಡ, ನನಗಿಂತ ಹೆಚ್ಚು ಭಕ್ತಿಯಿಂದ ಜಪ ಭಜನೆ ಮಾಡ್ತಾ ಇರುವವನು, ಅಂಥ ಮಹನೀಯರ ಕಡೆ ನನ್ನನ್ನು ಹತ್ತಿರ ಕಳಿಸಬಹುದಿತ್ತು. ಇವನು ನೋಡಿ, ಈ ನಾಸ್ತಿಕ ಶಿವಲಿಂಗ ಮೇಲೆ ಪಾದ ಇಟ್ಟಿದ್ದಾನೆ, ಇವರ ಹತ್ತಿರ ನನ್ನನ್ನು ಕಳಿಸುವುದಾ? ಸಿಟ್ಟು ಮಾಡಿಕೊಂಡ, ಏನಪ್ಪ ಕಣ್ಣು ಕಂಡು ಬರ್ತಾ ಇಲ್ಲವಾ, ಏನು ಪಾದ ಎಲ್ಲಿ ಇಟ್ಟಿದ್ದೆ ಅಂತ. ಅವ್ರಿಗೆ ಹೌದಪ್ಪ, ನಾನು ಮುದುಕನಾಗಿಬಿಟ್ಟೆ, ಕಣ್ಣು ಸರಿಯಾಗಿ ಕಂಡು ಬರ್ತಾ ಇಲ್ಲ, ಪಾದ ಎಲ್ಲಿದೆಯೋ ಗೊತ್ತಿಲ್ಲ, ಇಲ್ಲಿ ಕಾಲು ತೆಗೆಯೋ ಅಂತ ಹೇಳಿಬಿಟ್ಟೆ. ಅದು ನನ್ನ ಕಾಲು ಎತ್ತಕ್ಕೆ ಆಗ್ತಾ ಇಲ್ಲ, ಅಷ್ಟು ಮುದುಕನಾಗಿಬಿಟ್ಟೆ, ಅದನ್ನು ಏನಾಡಬೇಕು, ನೀವೇ ಸ್ವಲ್ಪ ದಯವಿಟ್ಟು ಎತ್ತು ಎಂದು ಹೇಳಿದರು. ಅವ್ರಿಗೆ ಅಪಮಾನ ಅನಿಸುತ್ತೆ ಅಲ್ಲವೇ, ನಾನು ಪಾದ ಎತ್ತಬೇಕಾ? ಆಯಿತು, ಸ್ವಲ್ಪ ಇವರಿಗೆ ಬುದ್ಧಿ ಆದರೂ ಬರಲಿ, ಏನೋ ಸ್ವಲ್ಪ ಕರುಣದಿಂದ ಎತ್ತಿತ್ತೀನಿ ಅಂದ್ಕೊಂಡೆ, ಭಕ್ತಿಯಿಂದಲ್ಲ, ಕರುಣದಿಂದ, ಪಾಪ ಹೋಗಲಿ ಎಂದು, ಅಯ್ಯೋ ಪಾಪ ಎಂದು ದಯದಿಂದ ಎತ್ತೋಣ ಎಂದು ಪಾದ ಎತ್ತಿದ. ಎತ್ತಿ ಅಲ್ಲಿಟ್ರೆ ಅಲ್ಲಿ ಒಂದು ಶಿವಲಿಂಗ ಬಂದು, ಅಯ್ಯೋ ರಾಮ, ಇನ್ನೊಂದು ಕಡೆ ಇಡೀ ಮಂದಿರ ಎಲ್ಲ ಆದರೂ ಕಾಲನ್ನು ಎಳೆಯುತ್ತಾ ಹೋದ ಎಲ್ಲಿದ್ರೆ ಶಿವಲಿಂಗವಾಯಿತು. ಇವ್ರಿಗೆ ಅರ್ಥವಾಯ್ತು, ಅಯ್ಯೋ ಇವರು ಸಾಮಾನ್ಯನಲ್ಲ, ಇವರು ಸಾಮಾನ್ಯ, ನಾನೇನೋ ಒಂದು ಕಡೆ ವಿಷ್ಣು ನೋಡಿದ್ದೀನಿ, ಇವರು ಎಲ್ಲ ಕಡೆ ನೋಡ್ತಾ ಇದ್ದಾನೆ. ಓ, ನಿಜವಾದ ಅಭಿಮಾನ ಕರಗಿ ಹೋಯಿತು. ಆವಾಗ ಅನಿಸುತ್ತೆ ನಿಜವೇ, ಅವರು ಹೇಳಿದ್ದು ಕಚ್ಚ ಅಂದರೆ ನಾನೇ ಕಚ್ಚ ಎಂದು. ಪಕ್ಕಾ ಭಕ್ತನಿಗೆ ನಾನು ಪಕ್ಕ ಎಂದು ಯಾವಾಗಲೂ ಅನಿಸಲ್ಲ. ಅದು ನೋಡಿ, ಪಕ್ಕಾ ಭಕ್ತನಿಗೆ ನಾನು ಪಕ್ಕಾ ಭಕ್ತನಾಗಿದ್ದೆ ಎಂದು ಯಾವಾಗಲೂ ಅನಿಸಲ್ಲ. ನೀವು ನೋಡಿ, ನಿಜವಾಗಲಿ ನಾನು ಇನ್ನೂ ಭಕ್ತಿ ಹೆಚ್ಚು ಮಾಡಬೇಕು, ಭಗವಂತನ ಮೇಲೆ ಪ್ರೀತಿ ನನಗೆ ಹೆಚ್ಚಾಗಬೇಕು, ಇನ್ನೂ ಅವರ ಮೇಲೆ ಪ್ರೀತಿ ಹೆಚ್ಚಾಗಬೇಕೆಂದು ಭಾವನೆ ಇರುತ್ತದೆ ಹೊರತು, ನನಗೆ ಬೇಕಾದಷ್ಟಿಗೆ ಭಕ್ತಿ ಬಂದಿತ್ತಪ್ಪ, ಈಗ ಸಾಕಾಯಿತು, ತೃಪ್ತೋಸ್ಮಿ. ಯಾರೊಬ್ಬರು ಹೇಳಿದ್ರೆ ನಾನು ತೃಪ್ತೋಸ್ಮಿ ಹೇಳ್ತಾನೆ, ತೃಪ್ತೋಸ್ಮಿ ಜ್ಞಾನದಿಂದ ಹೇಳ್ತಾನೆ ಒಬ್ಬನು, ಒಬ್ಬ ಮಹಾಪಂಡಿತ, ಮಹಾಮಹೋಪಾಧ್ಯಾಯ ಪಂಡಿತ, ತೃಪ್ತೋಸ್ಮಿ ಹೇಳ್ತಾನೆ. ನನ್ನನ್ನು ಭೇಟಿ ಮಾಡಲಿಕ್ಕೆ ಬರ್ತಾನೆ, ಬಂದರೆಲ್ಲ ಒಂದು ತೆಂಗಿನಕಾಯಿ ಕೊಟ್ಟರು, ಸಾಷ್ಟಾಂಗ ನಮಸ್ಕಾರ ಮಾಡಿ, ಏನು ಹೇಳಿದ್ರೆ ತೃಪ್ತೋಸ್ಮಿ ಒಂದೇ ಮಾತು ಹೇಳ್ತಾರೆ ಅವರು, ಸಂಸ್ಕೃತದಲ್ಲೇ ಮಾತಾಡ್ತಾರೆ, ತೃಪ್ತೋಸ್ಮಿ. ಆಯಿತು, ಅವರ ಲೀಲೆ ಅಷ್ಟೇ, ಭಗವಂತನ ಯಾರನ್ನು ಹೇಗಿರ್ತಾರೆ ನಾವೇನು ಹೇಳೋಕ್ಕಾಗ. ಅಲ್ಲಿ ಈಗ ಇದು ನೋಡಿ ಭಕ್ತಿ, ನಿಜವಾದ ಭಕ್ತನಿಗೆ ಆ ಭಗವಂತನ ರುಚಿ ಗೊತ್ತಾಗಬೇಕು. ಆ ರುಚಿ ಗೊತ್ತಾದರೆ ಎಲ್ಲ ವಸ್ತುವು ಕಡಿಮೆ ಮಟ್ಟದೇ ಅನಿಸುತ್ತದೆ. ಯಾವುದಕ್ಕೆ ಅಷ್ಟು ಮಾಧುರ್ಯವಿಲ್ಲ, ಅಷ್ಟು ಸೌಂದರ್ಯವಿಲ್ಲ, ಎಲ್ಲವೂ ಕಡಿಮೆ ಮಟ್ಟನೇ ಅನಿಸಬೇಕು.
ಒಂದೇ ಒಂದು ಪ್ರಪಂಚದಲ್ಲಿ ಅತ್ಯಂತ ಸುಂದರವಾಗಿದ್ದರೆ ಭಗವಂತ, ಅದ್ವಿತೀಯ ಸೌಂದರ್ಯ. ಈಗ ಅದರ ಸಮಾನ ಯಾರೂ ಇಲ್ಲ. ಅದ್ವಿತೀಯ ಮಾಧುರ್ಯ, ಅದರ ಸಮಾನ ಯಾವುದೂ ಇಲ್ಲ. ಯಾವ ಜೇನುತುಪ್ಪ ಇಲ್ಲ, ಯಾವ ಮಕರಂದ ಇಲ್ಲ, ಯಾವುದೂ ಇಲ್ಲ. ಎಲ್ಲಕ್ಕಿಂತ ಹೆಚ್ಚಿನ ಅದು. ವಿಸ್ಮರಣ ತಡ್ಕೊಳ್ಳೋಕ್ಕಾಗಲ್ಲ. ಅದೇ ಸ್ಮರಣ, ಅದೇ ಸ್ಮರಣ. ಎಲ್ಲಿದ್ದರೂ ದೂರ ಹತ್ತಿರ ಎನ್ನುವುದು ವ್ಯತ್ಯಾಸವೇ ಇಲ್ಲ. ಎಲ್ಲಿದ್ದರೂ ಅವರ ಸ್ಮರಣ ಅದು ಇರುತ್ತದೆ. ನೋಡಿ, ಆ ರುಚಿ ಗೊತ್ತಾಗಬೇಕು. ನಮ್ಮ ಮನಸ್ಸು ಶುದ್ಧವಾಗಿ ಆ ರುಚಿ ನಮ್ಮ ಮನಸ್ಸಿಗೆ ಹತ್ತಬೇಕು. ಅದಕ್ಕೋಸ್ಕರ ನಾವು ಮಾಡುವುದು ಸಾಧನೆ. ಸಾಧನೆ ಏತಕ್ಕೆ? ಭಗವಂತನನ್ನು ಪಡ್ಕೊಳ್ಳುವುದಕ್ಕಲ್ಲ. ಅವರಿದ್ದೇ ಇದ್ದಾರೆ. ನಮ್ಮ ಮನಸ್ಸು ಶುದ್ಧವಾಗಿ ಯೋಗ್ಯವಾಗಿ ಅವರನ್ನು ಆಸ್ವಾದಿಸುವಕ್ಕೆ ಯೋಗ್ಯವಾಗಬೇಕು ಮನಸ್ಸು. ಅದಕ್ಕೋಸ್ಕರ ಸಾಧನೆ. ಯಾವಾಗ ಮನಸ್ಸು ಶುದ್ಧವಾಗಿ ಯೋಗ್ಯವಾಗುತ್ತದೋ ಆವಾಗ ಭಗವಂತ ಮೊದಲೇ ಇದ್ದಾನೆ, ನಾನು ನೋಡಲಿಲ್ಲ ಅನಿಸುತ್ತದೆ. ಭಗವಂತನ ಅನುಗ್ರಹ ಆಗಬೇಕಾ? ಅನುಗ್ರಹ ಯಾವಾಗ ಆಗಲಿಲ್ಲ? ಇದೆಲ್ಲ ಅನುಗ್ರಹ ಅಲ್ಲವ? ಸುತ್ತಿರುವ ಮನುಷ್ಯರಿದ್ದಾರೆ, ವಸ್ತುಗಳಿವೆ, ಇವು ಆಕಾಶ ಇದೆ, ಭೂಮಿ ಇದೆ, ಪಂಚಭೂತಗಳಿವೆ, ಕೈಕಾಲಿದೆ, ಇದೆಲ್ಲ ಅನುಗ್ರಹ ಅಲ್ಲವ? ಇದೆಲ್ಲ ಅವರ ಅನುಗ್ರಹ. ಅನುಗ್ರಹ ಮಾಡ್ತಾನೇ ಇದ್ದಾನೆ, ಮಾಡ್ತಾನೇ ಇದ್ದಾನೆ. ನಾವು ಗೊತ್ತು ಮಾಡ್ಕೊಳ್ತಾ ಇಲ್ಲ. ನಮಗೆ ಅನಿಸುತ್ತದೆ, ಜನರಿಗೆ ನೋಡಿ, ತಾಯಿ ಮಕ್ಕಳಿಗೆ, ತಾಯಿ ತಂದೆ ಮನೆಯಲ್ಲಿದ್ದು ಎಲ್ಲ ಅವ್ರಿಗೆ ನೋಡ್ತಾರೆ. ಅವರು ಊಟ ಕೊಡ್ತಾರೆ, ಪ್ರತಿ ದಿವಸ ಬಟ್ಟೆಗಳು, ಇನ್ನೊಂದು ಬೇಕು, ಆಟ ವಸ್ತುಗಳು, ಏನು ಎಲ್ಲ ಕೊಟ್ಟಿದ್ದರು. ಯಾರೋ ಒಬ್ಬರು ವಾರಕ್ಕೆ ಒಂದು ಸಲ ಅಂಕಲ್ ಬರ್ತಾನಲ್ಲಿ ಒಂದು ಚಾಕ್ಲೇಟ್ ಕೊಟ್ಟರೆ ಆ ಅಂಕಲ್ ಮಾತ್ರ ಒಳ್ಳೆಯವನು ಅನಿಸುತ್ತದೆ ಅಲ್ಲ. ಇವರು ಇಷ್ಟು ದಿವಸ ಎಲ್ಲ ಮನೆಯಲ್ಲಿ ನೋಡಿದ್ದು ಅಮ್ಮ ಅಪ್ಪ ಅಂದರೆ ಬೆಲೆ ಇಲ್ಲ. ಒಬ್ಬ ಅಂಕಲ್ ಯಾವಾಗಲೂ ಒಂದು ಸಲ ಬರ್ತಾನೆ, ಸ್ಕೂಟರ್ನಲ್ಲಿ ಹತ್ತಿಸ್ತಾನೆ, ಒಂದು ಚಾಕ್ಲೇಟ್ ಕೊಡ್ತಾನೆ. ಅಷ್ಟು ಅವರಿಗೆ ಅಂಕಲ್ ಒಳ್ಳೆಯವನಾಗ್ಬಿಡುತ್ತೆ. ಹಾಗೆ ನಮ್ಮ ಬುದ್ಧಿ ಹೇಗಿರುತ್ತದೆ ಅಂದರೆ, ಯಾವಾಗಲೂ ಒಂದು ಕೊಟ್ಟರೆ ಮಾತ್ರ ಶ್ರೇಷ್ಠ ಅನಿಸುತ್ತೆ. ಮರಿ ಇಷ್ಟೆಲ್ಲ ಕೊಡ್ತಿದ್ದೀಯಾ? ಈ ದೇಹ, ಇಂದ್ರಿಯ, ಮನಸ್ಸು, ಪ್ರಪಂಚ, ನಾಮರೂಪ, ಈ ಉಸಿರು ಎಲ್ಲ ಅವರೇ ಅಲ್ಲ. ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳು, ಇದೆಲ್ಲ ಅವನೇ. ಎಲ್ಲ ಕೊಡ್ತಾನೆ ಇದ್ದಾನೆ. ಇದು ನಮಗೆ ಗೊತ್ತೇ ಆಗ್ತಾ ಇಲ್ಲ. ಯಾವಾಗ ಹೊಸದು ಕೊಡಬೇಕು, ಕೊಟ್ಟಿರುವವರೇ ಭಗವಂತ ಎಂದಲ್ಲ, ಆಲ್ರೆಡಿ ಏನೇನೋ ಬಂದಿರುತ್ತಾ ಇದ್ದನ್ನು ಗೊತ್ತು ಮಾಡುವವರಲ್ಲಿ ನಿಜವಾದ ಹೃದಯ ಇದೆ. ನಾವು ಮೊದಲೇ ಸ್ವೀಕಾರ ಮಾಡಿದ್ದೇವೆ. ಮೊದಲೇ ಭಗವಂತ ಇನ್ನೊಂದು ಹೊಸ ವಸ್ತು ಕೊಡ್ತಾನೆ, ಆವಾಗ ಭಗವಂತನ ಅನುಗ್ರಹ ಗೊತ್ತಾಗ್ತದೆ ಎನ್ನುವುದು, ಅದು ಇನ್ನೂ ಅಲ್ಪಜ್ಞರೇ, ಇನ್ನೂ ಪ್ರಾರಂಭಿಕ ಸಾಧಕರು. ನಿಜವಾದ ಪರಿಪಕ್ವ ಸಾಧಕರಿಗೆ ಇಷ್ಟುವರೆಗೂ ಮೊದಲೇ ಕೊಟ್ಟರು, ಆ ಕೊಟ್ಟಿದ್ದನ್ನು ನಾನು ಗೊತ್ತು ಮಾಡಿಕೊಂಡು ಕೃತಜ್ಞನಾಗಿರಬೇಕು. ನಾನು ಕೃತಜ್ಞನು, ಸೇವಕನು, ದಾಸನಾಗಬೇಕು, ನನ್ನನ್ನು ನಾನು ಸಮರ್ಪಿಸಿಕೊಳ್ಳಬೇಕು. ಇಷ್ಟುವರೆಗೂ ಎಷ್ಟೋ ಎಷ್ಟೋ ಎಷ್ಟು ಕೊಟ್ಟರಂದರೆ ಅದಕ್ಕೋಸ್ಕರ ನಾನು ಇಡೀ ಜೀವನ ಸೇವಕನಾಗಿದ್ದರೂ ಸಾಕಾಗಲ್ಲ. ಎಷ್ಟೋ ನನಗೆ ಮೊದಲೇ ಕೊಟ್ಟರು, ಅದು ಗೊತ್ತಾಗಬೇಕು. ಮೊದಲೇ ಭಗವಂತ ನಮಗೆ ಕೊಟ್ಟಿದ್ದು ಗೊತ್ತಾಗ್ತಾ ಇದ್ದರೆ, ಎಷ್ಟೆಷ್ಟು ಗೊತ್ತಾಗ್ತದೆ ಅಷ್ಟು ಹೃದಯಕ್ಕೆ ಆನಂದ ಹೆಚ್ಚಾಗ್ತದೆ. ಅಯ್ಯಯ್ಯೋ, ನಾನು ಗೊತ್ತು ಮಾಡಿಕೊಂಡಿಲ್ಲ, ಭಗವಂತನಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ, ಎಷ್ಟು ದಯ, ಎಷ್ಟು ದಯ ಅಂದರೆ, ನಾನು ಇಡೀ ಬ್ರಹ್ಮಾಂಡ ದಾನ ಮಾಡಿದರೂ ಕಡಿಮೆ, ನಾನು ಇಡೀ ಜೀವನಗಳು ಒಂದಲ್ಲ, ನೂರು ನೂರು ಜೀವನಗಳು ಅವರಿಗೆ ಸೇವಕವಾಗಿ, ಸೇವಕನಾಗಿ ಹುಟ್ಟಿ ಪೂರ್ತಿ ಸೇವಕನಾಗಿ ಮಾಡಿದರೂ ಕಡಿಮೆ, ಅಷ್ಟು ಭಗವಂತನ ಪ್ರೀತಿ ಅನಿಸಬೇಕು. ಅದು ಭಕ್ತ. ಹಾಗೆ ಆಗುತ್ತೆ ಅಲ್ಲವೇ? ಅದು ನಾರದ ಇವರಿಗೆ, ಅರ್ಜುನನಿಗೆ ಆ ನಿಜವಾದ ಭಕ್ತಿ ಗೊತ್ತಾಗಲಿ ಎಂದು ಸ್ವಲ್ಪ ವಿರಹ ಸೃಷ್ಟಿ ಮಾಡಿದ. ಈ ವಿರಹದಿಂದ ಇನ್ನು ಅವರು, ಈ ವಿರಹ ಇನ್ನು ಮನಸ್ಸನ್ನು ಕಾಡುತ್ತಾ ಕಾಡುತ್ತಾ ಇದೆ. ಈ ಒಂದು ಅಧ್ಯಾಯ ಆಗ್ತದೆ, ನಾಳೆ ಹೇಳೋಣ. ಈ ಅಧ್ಯಾಯ ಅಂತ ಆದ ನಂತರ ಕೊನೆಗೆ ನಿಜವಾದ ವೈರಾಗ್ಯ ಬಂತು. ಎಲ್ಲರೂ ಮನೆಯಲ್ಲೇ ಬಿಟ್ಟು ಹೋಗ್ತಾರೆ. ಈ ವೈರಾಗ್ಯದಿಂದ, ಈ ವಿರಹದಿಂದ, ಈ ಸ್ವಲ್ಪ ಅಭಿಮಾನ ಹೋಗ್ತಾ ಇದೆ, ಕರಗಿ ಹೋಗ್ತಾ ಇದೆ ಮನಸ್ಸು. ನರಳಿ 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 ಎಲ್ಲ ಶುದ್ಧವಾಗಿ ಬಿಟ್ಟು ಪೂರ್ಣ ಭಕ್ತರಾಗ್ತಾರೆ. ಯಾವುದು ನಮ್ಮದಲ್ಲ ಎಂದು ಎಲ್ಲ ಬಿಟ್ಟು ಬಿಡ್ತಾರೆ. ಅದಕ್ಕಾಗಿ ಇದು ಅರ್ಜುನನಲ್ಲಿ ಒಳಗೆ ಏನು ಮಂಥನ, ಚರ್ನಿಂಗ್ ಆಗ್ತಾ ಇದೆ ಮನಸ್ಸಿನಲ್ಲಿ. ಆ ಚರ್ನಿಂಗ್ ಆಗಿ ಪರಿಪಕ್ವವಾಗ್ತಾನೆ. ಆಯಿತಾ? ಇವತ್ತು ಒಂದು ಶ್ಲೋಕಕ್ಕೆ ಮುಗಿಯಿತು. ಯಸ್ಯ ಕ್ಷಣವಿಯೋಗೇನ ಲೋಕೋ ಹ್ಯ ಪ್ರಿಯ ದರ್ಶನ ಉಕ್ತೇನ ರಹಿತೋ ಹ್ಯೇಷ ಮೃತಕ ಪ್ರೋಚ್ಯತೆ ಯಥಾ. ನಮ್ಮ ಉಸಿರೇ ಹೋದರೆ ಮನುಷ್ಯನಿಗೆ ಪ್ರಾಣವು ಹೇಗಿಲ್ಲವೋ, ಹಾಗೆ ಭಗವಂತ ಹೋದರೆ ನಮಗೆ ಉಸಿರೇ ಇಲ್ಲ ಎಂದಂತೆ ಅನಿಸುತ್ತಾ ಇದೆ. ಹೇಳ್ತಾರೆ, ಓಂ ಶಾಂತಿ ಶಾಂತಿ ಶಾಂತಿ, ಹರಿ ಓಂ ಶ್ರೀ ಗುರುಭ್ಯೋ ನಮಃ, ಹರಿ ಓಂ ತತ್ಸತ್.